Hello friends, a very good morning. So, hey, kita lalu super kita datang pada ni. So, ibu tu like actually finals on our climax hantar bandwe. So, Karnataka Assembly Elections 2018, Karnataka Vidhan Sabha Chunavaniya, yeru sabda hadne nira, vandu pali tamsha, ibu tu horror bilal dae. Andre Karnataka da bhavishya ibu tu nirdara agunta. Andre namma ni mandala bhavishya ibu tu nirdara agte. So, ibu ni nello ottare ni namma ni ke nayu update le ottare tibi. Namjo te jara Rashmi nanu manu. So, ಅದಕ್ಕೆ ಮುಂಚೆ ಟೆಂಪಲ್ ರನ್ಗಳು ನಡೀತು ರಾಹುಲ್ ಗಾಂಧಿ ಟೆಂಪಲ್ ರನ್ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಈ ಕಡೆ ಆ ಕಡೆ ಇದು ಏನಂತಾರ ದೇವಸ್ಥಾನಗಳಿಗೆ ಹೋಗೋದು ಒಂದು ಅಂದ್ರೆ ಜನರ ಮನಸ್ಸನ್ನ ಸೆಳೆಯೋ ಒಂದು ಒಂದು ತಂತ್ರ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ಒಂದು ಅಳಕಿ ಇರುತ್ತೆ, ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ಒಂದು ಟೆನ್ಷನ್ ಅನ್ನೋದು ಇರುತ್ತೆ, ನಮ್ದೇ ಒಂದು ಸರ್ಕಾರ ಅಧಿಕಾರ ಬರಬೇಕು ಅನ್ನೋ ಕಾರಣಕ್ಕಾಗಿ ದೇವಸ್ಥಾನಗಳಿಗೆ ಸುತ್ತೋದುಂಟು. ಇನ್ನು ಇವಾಗ ಮೇನ್ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಂತಿರೋ ಎರಡೂ ಕ್ಷೇತ್ರ ತುಂಬಾನೇ ಕುತೂಹಲ ಕೇಳಿಸ್ತಾ ಇದೆ, ಒಂದು ಚಾಮುಂಡೇಶ್ವರಿ ಮತ್ತೆ ಬಾಗಲಕೋಟೆ ಬಾದಾಮಿ ಕ್ಷೇತ್ರ. ಹಾಗೆ ಬಾದಾಮಿ ಕ್ಷೇತ್ರದಲ್ಲಿ ಅಂದ್ರೆ ಪ್ರಬಲ ಸ್ಪರ್ಧೆ ಕೊಡೋಕೆ ಸಿದ್ದರಾಮಯ್ಯಗೆ ಬಿ ಶ್ರೀರಾಮುಲು ಇದ್ದಾರೆ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎರಡು ಕ್ಷೇತ್ರದಲ್ಲಿ ಬಾದಾಮಿ ಆಗಿರ್ಬೋದು ಅಥವಾ ಇದು ಚಾಮುಂಡೇಶ್ವರಿ ಆಗಿರ್ಬೋದು, ಸೊ ಅವರಿಗೆ ಇಲ್ಲಿ ಕೆಲವರು ಹೇಳಿದ ಪ್ರಕಾರ ಎರಡು ಟಫ್ ಇದೆ. ಸೊ ಹೇಳಲಿಕ್ಕಾಗಲ್ಲ, ಈಗ ನಾವ್ ಹೇಳದೆ ಸತ್ಯ ಅಂತಲ್ಲ, ನಾ ಹೇಳ್ತಿರೋದು ಹೆಂಗಂತಂದ್ರೆ ಇಲ್ಲಿ ಶ್ರೀರಾಮುಲುದನ್ನು ಬಾಳಿ ಭಾರಿ ಪೈಪೋಟಿ ನಾಯಕ ಸಮುದಾಯದ ಆಗಿರ್ಬೋದು. ಆಮೇಲೆ ತುಂಬಾ ಜನ ಹೇಳಿದ ಪ್ರಕಾರ ನಿನ್ನೆ ನಾನು ಯಾವ್ದೋ ಇದ್ರಲ್ಲಿ ನೋಡ್ತಾ ಇದ್ದೆ, ಸೊ ಅವರು ಗದಗನ ತುಂಬಾ ಇಂಪ್ಲಿಮೆಂಟ್ ಮಾಡ್ಯಾರಂತೆ ಯಾರು ಶ್ರೀರಾಮುಲು ಅವರು. ಸೊ ಹಂಗಾಗಿ ಜನಗಳಿಗೆ ಸ್ವಲ್ಪ ಹತ್ರ ಆಗ್ಬೋದು ಅಲ್ಲಿ ಶ್ರೀರಾಮುಲು ಅಂದ್ರೆ ನಮಗ್ ಗೊತ್ತಿದ್ದಾರೆ ಗದಗ ನೋಡಿದೀವಿ. ಸೊ ಹಂಗಾಗಿ ಬಾದಾಮಿನ ಅವ್ರು ಇಂಪ್ಲಿಮೆಂಟ್ ಮಾಡ್ಬೋದು. ಸಿದ್ದರಾಮಯ್ಯ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ಗೆದ್ದೋಗ್ಬಿಟ್ರೆ ಮಾಡ್ತಾರೋ ಇಲ್ಲೋ ನಮಗೇನು ಗೊತ್ತಿಲ್ಲ. ಸೊ ಹಂಗಾಗಿ ತುಂಬಾ ಜನ ಅಲ್ಲಿ ನಾನು ಸರ್ವೆ ಇದ್ರ ಪ್ರಕಾರ ನೋಡಿದಂದ್ರೆ ಓ ಶ್ರೀರಾಮುಲು ಶ್ರೀರಾಮುಲು. ಅದೇ ಆಪೋಸಿಟ್ ಆಗಿ ಇಲ್ಲಿ ಬಂದ್ರೆ ಜಿ ಟಿ ದೇವೇಗೌಡ ಅವರು,
ಅವ್ರಿಗೆ ನೀವು ನೋಡ್ತಿರ್ಬೋದು ಎಷ್ಟು ಪೈಪೋಟಿ ಇದೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಜೆ ಟಿ ದೇವೇಗೌಡರು. ಸೊ ಅವ್ರಿಗೆ ಎರಡು ಟಫ್ ಇದೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ, ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೊಂದು ಕಡೆ ಸಿದ್ದರಾಮಯ್ಯನವರು ಒಂದು ತಪ್ಪು ನಿರ್ಧಾರ ತಗೊಂಡಿದ್ದಾರೆ ಅಂತಾನೆ ಕೆಲವರು ಒಂದು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಈ ಎರಡು ಕ್ಷೇತ್ರಗಳ ಒಂದು ಸ್ಪರ್ಧೆ ನಿರ್ಧಾರ ಅಂದ್ರೆ ಅದೇನೆ ಒಂದು ಹಿನ್ನಡೆಗೆ ಕಾರಣ ಆಗಬಹುದು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂತು. ಯಾಕಂದ್ರೆ ಅವ್ರಿಗೆ ತುಂಬಾ ಕ್ಷೇತ್ರಗಳಿದ್ವು, ಬೆಂಗಳೂರಿನ ಶಾಂತಿನಗರ ಆಪ್ಷನ್ ಇತ್ತು, ಈ ತರ ಒಂದ್ ಎರಡ್ ಮೂರು ಕ್ಷೇತ್ರಗಳ ಆಪ್ಷನ್ ಕೆಲವೊಂದ್ ಕಡೆ ಬೆಂಗಳೂರಲ್ಲಿ ನಿಂತಿದ್ದಿದ್ರೆ ಮೋಸ್ಟ್ಲಿ ಅವರಿಗೆ ಸ್ವಲ್ಪ ಮತದಾರರೆಲ್ಲ ಬಿಕಾಸ್ ಸಿದ್ದರಾಮಯ್ಯನವರು ಆತರ ಒಂದು ಯೋಜನೆಗಳನ್ನ ತಂದಿದ್ರು, ಅನ್ನಭಾಗ್ಯ ಆಗಿರ್ಬೋದು, ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಕ್ಷೀರಭಾಗ್ಯ ಆಗಿರ್ಬೋದು, ಈ ತರ ಒಂದು ಅಂದ್ರೆ ಎಲ್ಲಾ ಯೋಜನೆಗಳು ತಂದಿದ್ರಿಂದ ಬೆಂಗಳೂರಿನ ಜನತೆಗೆ ಗೊತ್ತಿತ್ತು. ಸೊ ಇಲ್ಲಿ ಏನಾದ್ರೂ ನಿಂತಿದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಬಹುಮತ ಬರೋ ಚಾನ್ಸಸ್ ಇತ್ತ ಅಂತ ಗೊತ್ತಿಲ್ಲ. ಬಟ್ ಈಗಲೂ ಕೂಡ ನಾವು ಏನು ಹೇಳಕ್ಕಾಗಲ್ಲ, ಅಂತೂ ಇರೋದು ಬೆಂಗಳೂರಲ್ಲಿ ಇತ್ತಿದ್ರೆ, ಬೆಂಗಳೂರಲ್ಲಿ ಎರಡು ಕ್ಷೇತ್ರದಲ್ಲಿ ಇದಾರಲ್ಲ, ಅದಕ್ಕಿಂತ ಒಂದು ಪ್ಲಸ್ ಪಾಯಿಂಟ್ ಇರೋದು. ಬಟ್ ಅವ್ರಿಗೆ ನೀವು ಹೇಳ್ದಂಗೆ ಚಾನ್ಸು ಸಹ ಇತ್ತು ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಕ್ಷೇತ್ರದಲ್ಲಿ, ಬಟ್ ಎರಡು ಕ್ಷೇತ್ರದಲ್ಲಿ ಇದ್ದಿದ್ರೆ. ಸೊ ಡಿಫಿಕಲ್ಟ್ ಇದೆ ಸಿದ್ದರಾಮಯ್ಯ ಅವರಿಗೂ ಆಗ್ಲಿ, ನಾನು ಶ್ರೀರಾಮುಲು ಅವ್ರಿಗೂ ಹೇಳ್ತಿರೋದು. ಬಟ್ ಇವತ್ತು ನಿರ್ಧಾರ ಅಂಡ್ ಇನ್ನೊಂದು ಏನಂದ್ರೆ ಕರ್ನಾಟಕದ ಈ ಚುನಾವಣೆ ಫಲಿತಾಂಶವನ್ನ ಆರು ಭಾಗಗಳಲ್ಲಿ ನಾವು ವಿಂಗಡಿಸಬಹುದು. ಹೆಂಗೆ ಅಂದ್ರೆ ಬೆಂಗಳೂರು, ಹಳೆ ಮೈಸೂರು, ಬಾಂಬೆ ಕರ್ನಾಟಕ, ಮತ್ತೆ ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ ಅಂಡ್ ಹೈದರಾಬಾದ್ ಕರ್ನಾಟಕ. ಈ ಎಷ್ಟು ಇದರಲ್ಲಿ ಭಾಗಗಳಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಮುನ್ನಡೆ ಸಾಧಿಸುತ್ತೆ ಅನ್ನೋದು ಮಾತ್ರ ಇನ್ನೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಸೊ ಹೆಂಗೆ ಅಂತಂದ್ರೆ ಅದು 10 ಗಂಟೆ ಹೊತ್ತಿಗೆ ನಮಗೆ ಒಂದು ಟ್ರೆಂಡ್ ಏನು ಅಂತ ಗೊತ್ತಾಗೋಗುತ್ತೆ. ಸೊ ಇದೀಗ ಹಾಸನದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ಅಂಡ್ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಗಲೇ ಮತ ಎಣಿಕೆಗೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಕೂಡ ನಡೀತಾ ಇದೆ, ಈಗ ಬಂದಿರೋ ಮಾಹಿತಿ ಒಂದು. ಅಂಡ್ ಈಗ ಸ್ಟಾರ್ಟ್ ಆಗ್ಬಿಡುತ್ತೆ, ಆಲ್ರೆಡಿ ಎಲ್ಲಾ ಕಡೆ ಸ್ಟಾರ್ಟ್ ಆಗಿರುತ್ತೆ, ರೆಡಿ ಮಾಡ್ಕೊಂಡಿರ್ತಾರೆ. ಫಸ್ಟ್ ಏನಂದ್ರೆ ನಮ್ಗೆ ಬಂದಿರೋ ಪೊಲಿಟಿಕಲ್ ಅನಾಲಿಸ್ಟ್ ಹೇಳಿರೋ ಪ್ರಕಾರ ಹೆಂಗೆ ಅಂದ್ರೆ ಈ ಚುನಾವಣೆ ಸಿಬ್ಬಂದಿಗಳು ಯಾರಿರ್ತಾರೆ ಅವರಿಗೆ ಒಂದು ವೋಟಿಂಗ್ ಬೇರೆ ತರ ಕೊಟ್ಟಿರ್ತಾರೆ. ಅಂದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ವೋಟ್ ಮಾಡಕ್ಕೆ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಫಸ್ಟ್ ಆ ಬ್ಯಾಲೆಟ್ ಪೇಪರ್ಸ್ ಅಲ್ಲಿ ಎಷ್ಟು ವೋಟ್ ಇದೆ ಕೌಂಟ್ ಮಾಡಿ ನಂತರ ಮತಪೆಟ್ಟಿಗೆಗಳನ್ನ ಓಪನ್ ಮಾಡಿ ಟೇಬಲ್ ಪ್ರಕಾರ ಜೋಡಿಸ್ಕೊಂಡು ಒನ್ ಸೆಟ್ ಆಫ್ ಟೇಬಲ್ ಅಂತ ತಗೊಂಡು ಅಕಸ್ಮಾತ್ ಮತಗಳು ಜಾಸ್ತಿ ಇದೆ ಅಂತ ಅನ್ನೋದಾದ್ರೆ 30 ಟೇಬಲ್ಗಳಲ್ಲಿ ಎಷ್ಟು ವೋಟ್ಸ್ ಬಂದಿದೆ ಆ ವೋಟ್ಸನ್ನು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟೀಸ್ ಯಾರಿರ್ತಾರೆ ಏಜೆಂಟ್ಗಳು ಅವರಿಗೆ ಈಗ ಫಾರ್ ಎಕ್ಸಾಂಪಲ್ 10,000 ವೋಟ್ ಬಂದಿದೆ ಅಂದರೆ ಆ 30 ಟೇಬಲಲ್ಲಿ ಅಂತಂದರೆ ಇಷ್ಟಿಷ್ಟು ವೋಟು ಇಷ್ಟಿಷ್ಟು ಪಕ್ಷಕ್ಕೆ ಬಂದಿದೆ ಅಂತ ಆ ರೆಪ್ರೆಸೆಂಟೇಟಿವ್ಸ್ಗೆ ಕೊಟ್ಬಿಡ್ತಾರೆ. ಸೊ ಈ ಥರ ಒಂದು ವೋಟಿಂಗ್ ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ ನಾವಿವಾಗ ರಾಜ್ಯದಾದ್ಯಂತ 283 ಕೌಂಟಿಂಗ್ ಹಾಲ್ಗಳು ಮತ್ತು 38 ಮತ ಎಣಿಕೆ ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಸೊ ಅಕಸ್ಮಾತ್ ಕಾಂಗ್ರೆಸ್ ಏನಾದರೂ ಅಂದರೆ ಲೈಕ್ ಹೇಳೋಕ್ಕಾಗಲ್ಲ, ನಾವೇನು ಹೇಳೋದು ಬೇಡ, ಬಟ್ ಕಾಂಗ್ರೆಸ್ಸೇ ಸರ್ಕಾರ ರಚಿಸಬೇಕು ಅನ್ನೋ ಒಂದು ಡಿಸಿಷನ್ಗಂತೂ ಬಂದ್ಬಿಟ್ಟಿದೆ. ಸೊ ಅದು ಆ್ಯಂಡ್ ಯಡಿಯೂರಪ್ಪನವರು ಅಷ್ಟೇ ಮೇ 17 ಸರ್ಕಾರ ರಚನೆ ಮಾಡ್ತೀವಿ ಅಂತ ಯಡಿಯೂರಪ್ಪನವರಂತೂ ಚಾಲೆಂಜ್ ಆಗ್ಬಿಟ್ಟಿದ್ದಾರೆ. ನಾವ್ ಯಾರ ಪರನು ಅಲ್ಲ, ಯಾವುದೇ ಬಂದ್ರು ಇಲ್ಲಿ ಕೆಲವು ನನಗೆ ಎಲ್ಲೋ ಅನ್ಸುತ್ತೆ ಯಾಕೆ ಹಾಕ್ಬಾರ್ದು ಹಿಂಗೆ ಅಂತ. ಈಗ ಎಲ್ಲಾ ನ್ಯಾಷನಲ್ ನ್ಯೂಸ್ ಚಾನಲ್ ಆಗ್ಲಿ ಅಥವಾ ಯಾರೇ ಆಗ್ಲಿ, ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ನ ಒಂದು ಲಾಸ್ಟಿಗೆ ಇಟ್ಬಿಟ್ಟಿದ್ದಾರೆ ಅವರು. ಯಾಕೆ ಜೆ ಡಿ ಎಸ್ ಫುಲ್ ಶೀಟ್ ಜೆ ಡಿ ಎಸ್ ಸರ್ಕಾರ ರಚನೆ ಮಾಡ್ಬೋದಲ್ಲ, ಯಾಕೆ ಜೆ ಡಿ ಎಸ್ ಆಗಲ್ಲ? ಅಲ್ಲ ಯಾಕೆಂದ್ರೆ ಇವಾಗ ಈ ಎರಡೂ ಪಕ್ಷಗಳು ದೊಡ್ಡ ಪಕ್ಷಗಳು ಅಂತ ಹೊರಹೊಮ್ಮಿದ್ರಿಂದ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ ನ ಸ್ವಲ್ಪ ಕಡೆಗಣಿಸ್ತಾ ಇರೋದು ಉಂಟು. ಆದ್ರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ನಮ್ಮದ್ರಲ್ಲಿ ರೈತರ ಮಕ್ಕಳು ಅಂತಾನೆ ಒಂದು ಹೆಸರು ಇಟ್ಕೊಂಡಿದ್ದಾರೆ. ಯಾವ ರೈತನ ಹತ್ರ ಕೇಳಿದ್ರು ಯಾವ ಇದೇ ಮಾಡಿದ್ರು ಕುಮಾರಸ್ವಾಮಿ ಬರಲಪ್ಪ, ಜೆ ಡಿ ಎಸ್ ಅನ್ನಲ್ಲ ಅವರು, ಕುಮಾರಣ್ಣ ಬರಲಪ್ಪ ಕುಮಾರಣ್ಣ ಬರಲಪ್ಪ ಅಂತಾರೆ. ಈಗ ಜೆ ಡಿ ಎಸ್ ಗೆ 38-35 ಮ್ಯಾಕ್ಸಿಮಮ್ 40-45 ತನಕ ಎಲ್ಲ ಸರ್ವೆಗಳು ಹೇಳ್ತಿದೆ. ಅದನ್ನೇ ಯಾಕೆ ನಾನು ನಿನ್ನೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದೆ, ಅದೇ ಯಾಕೆ ಉಲ್ಟ ಹೊಡಿಬಾರ್ದು? ಜೆ ಡಿ ಎಸ್ ಫುಲ್ ರಚನೆ ಮಾಡ್ಬಿಟ್ರೆ ಸರ್ಕಾರ ಇಲ್ಲಿ ಬಿಜೆಪಿನೂ ಹೋಗಲ್ಲ ಕಾಂಗ್ರೆಸ್ ಹೋಗಲ್ಲ ಇವ್ರಗಳ ಟೆಂಪಲ್ ರನ್ನು ಅಲ್ಲ. ನಾನು ಸುಮ್ಮನೆ ಒಂದು ಪ್ರೆಡಿಕ್ಟ್ ಮಾಡ್ತಿರೋದಷ್ಟೇ, ನಾವು ಹೇಳಿದ್ದೆಲ್ಲ ಸತ್ಯ ಅಂತಲ್ಲ, ಆಮೇಲೆ ಅದೆಲ್ಲ ತಲೆ ಕೇಳೋಕ್ಕಾಗತ್ತೆ, ಅದೇ ರಾಜಕೀಯ ಅನ್ನೋದು. ಸೊ ನೀವು ಹೇಳ್ದಂಗೆ ಆಮೇಲೆ ಟೆಂಪಲ್ ರನ್ನು ಅವ್ರದ್ದು ಇವ್ರದ್ದೆಲ್ಲ ಮಕಡೆ ಮಲ್ಕೊಂಡ್ಬಿಡುತ್ತೆ. ಸೊ ಗೊತ್ತಿಲ್ಲ ಇವತ್ತು ನಿರ್ಧಾರ ಆಗುತ್ತೆ. ಕೊಡ್ರು ಅಷ್ಟೇ, ಆಲ್ರೆಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡಿ ಪೂಜೆ ಕೂಡ ಸಲ್ಲಿಸಿ ಬಂದಿದ್ದಾರೆ. ಸೊ ಅಮ್ಮ ತಾಯಿ ನಮ್ಮನ್ನ ಗೆಲ್ಲಿಸು ಅಂತ, ಆ್ಯಂಡ್ ಅವ್ರು ಕೂಡ ಹೇಳಿದ್ದಾರೆ ಈ ಸಾರಿ ನಾವೇ ಗೆಲ್ಲೋದು ಗ್ಯಾರಂಟಿ ಅಂತ. ಸೊ ಈ ರೀತಿ ಒಂದು ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇದ್ದೇ ಇರುತ್ತೆ, ಕೆಲವರಲ್ಲಿ ಓವರ್ ಕಾನ್ಫಿಡೆನ್ಸು ಇರುತ್ತೆ.
ಸೊ ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ತುಂಬಾನೇ ಕಾಮನ್. ಇನ್ನು ಈ ಫಲಿತಾಂಶದ ಹಿನ್ನೆಲೆಯಲ್ಲಿ ಈಗ ರಾಜ್ಯದಾದ್ಯಂತ ಎಲ್ಲ ಕಡೆ ಪೊಲೀಸ್ ಭದ್ರತೆ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲೂ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ. ಸೊ ವೋಟ್ ಕೌಂಟಿಂಗ್ ಟೈಮ್ ಹೇಳ್ದಂಗೆ ಪೊಲೀಸ್ ಅವ್ರು ನಿನ್ನೆ ಅವ್ರ ಡ್ಯೂಟಿಗಳು ನೋಡ್ಬಿಟ್ರೆ ಹೆಂಗ ಅನ್ಸುತ್ತೆ ಗೊತ್ತಾ, ಎಲ್ಲೆಲ್ಲಿಂದನೋ ತೆಗೆದು ಎಲ್ಲೆಲ್ಲೋ ಹಾಕಿರ್ತಾರೆ. ಎಕ್ಸಾಂಪಲ್ ಇವಾಗ ಬೆಂಗಳೂರಿಂದ ತೆಗೆದು ಬಾದಾಮಿಗೆ ಹಾಕಿರ್ತಾರೆ, ಬಾದಾಮಿ ಅವ್ರು ಇಲ್ಲ ಹಾಕಿರ್ತಾರೆ, ಅವ್ರುಗಳು ಪಡೋ ಕಷ್ಟ, ಅವ್ರ ಹೆಂಡತಿ ಮಕ್ಕಳು ಆ ಬಸ್ಸಲ್ಲಿ, ಅವರಿಗೆಲ್ಲ ಈ ಯಾವುದೇ ಗೌರ್ಮೆಂಟ್ ಬಂದ್ರು ನಿಜವಾಗ್ಲೂ ಈ ಪೊಲೀಸ್ಗಳು ತುಂಬಾ ಕಷ್ಟ ಬೀಳ್ತಾರೆ. ಈ ಒಂದು ಪಿ ಸಿಗಳಾಗಿರ್ಬೋದು, ದಪ್ಪದವ್ರು ಅವರೆಲ್ಲ, ಅವರಿಗೆಲ್ಲ ಒಂದು ಫೆಸಿಲಿಟಿ ಕೊಡಬೇಕು ಯಾವುದೇ ಗೌರ್ಮೆಂಟ್ ಬಂದ್ರು ನಾನು ಹೇಳ್ತಾ ಇರೋದು. ಆಮೇಲೆ ಇನ್ನೊಂದಂತಂದ್ರೆ ಇರುವ ಸಿದ್ದರಾಮಯ್ಯ ಅವರು ಎಲ್ಲ ಇವತ್ತು ರದ್ದು ಮಾಡ್ಬಿಟ್ಟಿದ್ದಾರೆ ಅಂತಲ್ಲ, ಅಂದ್ರೆ ಮೈಸೂರಿಗೆ ಹೋಗೋದಿತ್ತವರು. ಸೊ ಇಲ್ಲ ಮೈಸೂರಿಗೆ ಹೋಗೋದಿತ್ತಂತೆ. ಸೊ ರಿಸಲ್ಟ್ ನೋಡ್ಕೊಂಡು 11 ಗಂಟೆ ನಂತರ ಮೈಸೂರಿಗೆ ಹೋಗ್ತೀನಿ ಅಂತ ಇಲ್ಲೇ ಬೆಂಗಳೂರಲ್ಲಿ ಫುಲ್ ಕ್ಯೂರಿಯಾಸಿಟಿಲಿ ಎರಡೆರಡು ಕ್ಷೇತ್ರದಲ್ಲಿ ಅಂಚಿ ಮಿಂಚಿ ಕಾವಲ ಚಿಂಚಿ ಅಂತ ತಕ್ಕಂಡು ಯಾವ್ದ್ರಲ್ಲಿ ಬರ್ತೀನಿ ಅಂತ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಅಂಡ್ ಈಗ ಸಿದ್ದರಾಮಯ್ಯನವರ ಇನ್ನೊಬ್ಬ ಪ್ರಬಲ ಸ್ಪರ್ಧಿ ಬಿ ಶ್ರೀರಾಮುಲು ಅವರು ಕೂಡ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ, ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ. ಎಲ್ಲರೂ ಅಷ್ಟೇ, ಈಗ ಎಲ್ಲ ದೇವ್ರ ಮೊರೆ ಹೋಗೋದು ಒಂದೇ ಬಾಕಿ. ಬಟ್ ಇದನ್ನ ದೇವ್ರು ನಿರ್ಧಾರ ಮಾಡೋದು ಒಂದು ಸ್ವಲ್ಪ ಪರ್ಸೆಂಟೇಜ್ ಆದ್ರೆ, ಇಲ್ಲಿ ಮೇಜರ್ ಡಿಸೈಡ್ ಮಾಡೋರು, ಡಿಸಿಷನ್ ಮೇಕರ್ ಮತದಾರರು. ಸೊ ಹಾ, ಕರ್ನಾಟಕದ ಜನತೆ ಯಾವ ರೀತಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ, ಆ ಡಿಸಿಷನ್ನು ಆ ಮತಪೆಟ್ಟಿಗೆಯಲ್ಲಿ ಅಡಕವಾಗಿರುತ್ತೆ. ಸೊ ಅದರಲ್ಲಿ ಅವರ ಒಂದು ಭವಿಷ್ಯ ಸೇರಿದೆ. ಅದಕ್ಕೆ ನಾನು ಹೇಳಿದ್ನಿ, ಅದು ಹೊರಗಡೆ ಕರ್ನಾಟಕ ಕದನ ಅಂತ. ನೀವು ಯಾವತ್ತು ಈ ಅವರು ಕ್ಯಾಂಪೇನ್ ಮಾಡ್ತಾರಲ್ಲ, ವೋಟ್ ಹಾಕ್ತಾರಲ್ಲ, ಅದಕ್ಕಿಂತ ಇವತ್ತು ಎಲ್ಲರಿಗೂ ಹೆಂಗ್ ಆಗ್ತಿರುತ್ತೆ ಅಂದ್ರೆ, ಕುತ್ಕೊಂಡಲ್ಲಿ ಚೇರ್ ಬಿಟ್ಟ ಇದ್ದಾಳಲ್ಲ ರೀ ನನ್ನ ಪ್ರಕಾರ. ಅಂದ್ರೆ ಅಷ್ಟು ಕ್ಯೂರಿಯಾಸಿಟಿ, ಅಷ್ಟು ಅವ್ರ ಭವಿಷ್ಯ ಈ ವರ್ಷ. ಬಟ್ ನಾನು ಹೇಳೋದು, ಯಾವುದೇ ಪಕ್ಷ ಬಂದ್ರು ವೋಟ್ ಹಾಕಿರ್ತಾರೆ ಜನ, ಏನೋ ಒಂದು ನಂಬಿಕೆ ಇಟ್ಟು ವೋಟ್ ಹಾಕಿರ್ತಾರೆ. ಬಟ್ ಅದಾದ್ಮೇಲೂ ಅವ್ರು ಮತ್ತೆ 5 ವರ್ಷ ಕಾಣಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ 5 ವರ್ಷ ನಾವೇ ಸಫರ್ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಪ್ರಜಾತಂತ್ರನೇ ರಾಜಕೀಯ ಅಂದ್ರೆ ಆತರ ಆತರ. ಓಕೆ, ಆ್ಯಂಡ್ ಇನ್ನೊಂದೇನೆಂದರೆ, ಲೈಕ್ 2013 ನಾವು ನೋಡೋಕೆ ಹೋದರೆ 71.45% ಮತದಾಖಲೆ ಆಗಿತ್ತು, ಅಂದರೆ ಮತದಾನ ನಡೆದಿತ್ತು. ಸೊ ಈ ಸಾರಿ 72% ಅಷ್ಟು ಮತದಾನ ನಡೆದಿದೆ. ಸೊ ಎಲ್ಲೋ ಒಂದು ಕಡೆ ಒಂದು ಚೂರು ಡಿಫ್ರೆನ್ಸ್ ಆಗಿರ್ಬೋದು, ಬಟ್ 73.7, ಬಟ್ ಅಷ್ಟು ಅಂದರೆ ಆದ್ರೂ ಡಿಫ್ರೆನ್ಸ್ ಇದೆ. ಸೊ ಲಾಸ್ಟ್ ಟೈಮ್ ಅಂದರೆ ಒಂದು ಚೂರು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ಈ ಸಾರಿ ಸ್ವಲ್ಪ ಜನ ಜಾಸ್ತಿ ಜನ ಇದರಲ್ಲಿ ಎಸ್ಪೆಷಲಿ ನಾವು ನೋಡಕ್ ಹೋದ್ರೆ ಯಂಗ್ಸ್ಟರ್ಸ್ ಜಾಸ್ತಿ ಇದಾರೆ, ಅಂದ್ರೆ ಈ ಫ್ರೆಶ್ ವೋಟರ್ಸ್ ಅಂತ ಏನ್ ಹೇಳ್ತೀವಿ ಅವ್ರು ಈ ಸರಿ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಯಂಗ್ಸ್ಟರ್ಸ್ ಇಂದನೇ ಇದೊಂದು ನಮ್ದು ಬಹಳ ಇಂಪಾರ್ಟೆಂಟ್, 15 ಲಕ್ಷ ಓಟೇನೋ ಇತ್ತು ಯಂಗ್ಸ್ಟರ್ಸ್ ಅಲ್ವಾ. ಸೊ ಅದೇನೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ, ಅಂದ್ರೆ ಪಾರ್ಟಿಗಳಿಗೆ ಈ ಹಳೆ ತಲೆಗಳು ಅಂತ ಅಂದ್ರೆ ನಮ್ಮ ಜನರೇಷನ್ ಅದು ಬೇರೆ ತರ, ನಮ್ಗಿಂತ ಸೀನಿಯರ್ ಇರ್ತಾರಲ್ಲ ಅವ್ರದೆಲ್ಲ ಬೇರೆ ತರ ಇರುತ್ತೆ, ನಮ್ದು ಮೆಂಟಾಲಿಟಿ ಬೇರೆ ಇರುತ್ತೆ. ಬಟ್ ಈಗ ತರ ಈಗಿನ ಯಂಗ್ಸ್ಟರ್ಸ್ ಅವ್ರದ್ದು 15 ಲಕ್ಷ ವೋಟ್ ಏನಿದೆಯಲ್ಲ ಅದು ಬಹಳನೇ ಇಂಪಾರ್ಟೆಂಟ್. ಬಟ್ ಅವರು ಒಂದೊಂದು ವೋಟ್ನು ಹಾಕ್ಬೇಕಾರೆ 10 ಸಲ ಯೋಚನೆ ಮಾಡಿ ಹಾಕಿರ್ತಾರ ಅವರು. ಅಂಡ್ ಇವಾಗ ಇನ್ನೊಂದು ಬ್ರೇಕಿಂಗ್ ಅಂದ್ರೆ, ಇದರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ ಎಣಿಕೆ ಶುರು ಆಗ್ಬಿಟ್ಟಿದೆ, ಹಾಗೆ ವಿಜಯಪುರದಲ್ಲಿ ಮತ ಎಣಿಕೆ ಶುರುವಾಗಿದೆ. ಈಗ ತಾನೆ ಚುನಾವಣಾಧಿಕಾರಿಗಳು ಮತಪೆಟ್ಟಿಗೆಯನ್ನ ಓಪನ್ ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಶುರುವಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಒಂದು ಮತಪೆಟ್ಟಿಗೆ ಏನಿದೆ ಅದನ್ನ ಓಪನ್ ಮಾಡ್ತಿದ್ದಾರೆ, ಅದರಲ್ಲಿ ಜಿಟಿ ದೇವೇಗೌಡರ ಭವಿಷ್ಯ ಕೂಡ ಇದೆ. ಸೊ ಏನಾಗುತ್ತೆ ಗೊತ್ತಿಲ್ಲ, ತುಂಬಾನೇ ಕ್ಯೂರಿಯಾಸಿಟಿ ಅಂತೂ ಇದೆ. ಸೊ ಒಂದೊಂದು ಮಾರ್ಕ್ ಒಂದೊಂದು ನಂಬರ್ ಬರ್ತಿದ್ದ ಹಂಗೆ ಒಂಥರ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಏನಾಗುತ್ತೋ ಏನಾಗುತ್ತೋ. ಎನಿವೇಸ್, ಮಧ್ಯಾಹ್ನದ ಅಷ್ಟೊತ್ತಿಗೆ ಎಲ್ಲ ಫೈನಲ್ ಆಗ್ಬಿಡುತ್ತೆ, ಕ್ಲಾರಿಟಿ ಕ್ಲಿಯರ್ ಪಿಕ್ಚರ್ ಬಂದ್ಬಿಡತ್ತೆ. ಸೊ ಇನ್ನೊಂದು, ಇವಾಗ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮತ ಎಣಿಕೆ ನಡೆಯುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ರಾಜ್ಯದಲ್ಲಿ ಇವಾಗ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರೋದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಸೊ ಇಲ್ಲಿರೋ ಒಟ್ಟು ಅಂದ್ರೆ 28 ಕ್ಷೇತ್ರ. ಸೊ ಅದರಲ್ಲಿ ಈ ಸಾರಿ 26 ಕ್ಷೇತ್ರಗಳಲ್ಲಿ ಮಾತ್ರ ಚುನಾವಣೆ ನಡೆದಿರೋದು. ಸೊ ಇನ್ನೆರಡು ಕ್ಷೇತ್ರಗಳು ತೆರವಾಗಿದೆ, ಒಂದು RR ನಗರ, ರಾಜರಾಜೇಶ್ವರಿ ನಗರ, ಇನ್ನೊಂದು ಜೆ ನಗರ. ಸೊ ಅದು ಬಿಟ್ಟು 26 ನಗರಗಳಿಗೆ ಚುನಾವಣೆ ನಡೆದಿರೋದು. ಸೊ ಈಗ BBMP ಉತ್ತರ, BBMP ದಕ್ಷಿಣ, ಆಮೇಲೆ ಬೆಂಗಳೂರು ನಗರ, BBMP ಸೆಂಟ್ರಲ್, ಈ ಕಡೆ ಎಲ್ಲ ಮತ ಎಣಿಕೆ ನಡೆಯುತ್ತೆ. ಸೊ BBMP ಸೆಂಟ್ರಲ್ ಅಂತ 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಸೊ ಅಲ್ಲಿ ಮತ ಎಣಿಕೆ ನಡೆಯುತ್ತೆ. ಅಲ್ಲದೆ ಗ್ರಾಮಾಂತರ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಕೂಡ ಮತ ಎಣಿಕೆ ಪ್ರಕ್ರಿಯೆ ಬೆಂಗಳೂರಿನಲ್ಲೇ ನಡೆಯುತ್ತೆ. ಬೆಂಗಳೂರು ಗ್ರಾಮಾಂತರದ ಏನು ಮತ ಎಣಿಕೆ ಅದು ಬೆಂಗಳೂರಿನಲ್ಲಿ. ಸೊ ಇನ್ನೊಂದು, BBMP ಸೆಂಟ್ರಲ್ ವಿಭಾಗದ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಬಸವನಗುಡಿಯ BMS ಕಾಲೇಜ್ನಲ್ಲಿ ನಡೆಯುತ್ತೆ.
ಇರುತ್ತೆ. ಸೊ ಅಲ್ಲಿ ಒಟ್ಟು 15 ಸ್ಟ್ರಾಂಗ್ ರೂಮ್ಗಳಿರುತ್ತೆ. ಅಲ್ಲಿಯ 7 ಮತ ಎಣಿಕೆ ಅದೇನು ಕೊಠಡಿಗಳಿರುತ್ತೆ ಅದನ್ನು ಅವರು ವಿಂಗಡಿಸಿ ಅಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ BBMP ಉತ್ತರ ವ್ಯಾಪ್ತಿಯ 7 ವಿಧಾನಸಭೆ ಕ್ಷೇತ್ರಗಳ ಮತ ಎಣಿಕೆ ಅಂದರೆ ಒಂದು ನಂಬರ್ 58 ಅರಮನೆ ರಸ್ತೆ, ನಾವು ಅಡ್ರೆಸ್ ಕೂಡ ಹೇಳ್ತಾ ಇದ್ದೀವಿ, ಫಾತಿಮಾ ಇದರಲ್ಲಿ ಕಾರ್ಮೆಲ್ ಕಾಲೇಜ್ನಲ್ಲಿ ನಡೆಯುತ್ತೆ. ಆ್ಯಂಡ್ ಇಲ್ಲೂ ಕೂಡ 9 ಸ್ಟ್ರಾಂಗ್ ರೂಮ್ನ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಒಟ್ಟು 7 ಮತ ಎಣಿಕೆ ಕೊಠಡಿಗಳನ್ನ ರೆಡಿ ಮಾಡಿದ್ದಾರೆ. ಸೊ ಹೀಗೆ ಬೆಂಗಳೂರಿನಲ್ಲಿ ಮತ ಎಣಿಕೆ ಕಾರ್ಯ ಆಲ್ಮೋಸ್ಟ್ ಶುರುವಾಗ್ತಾ ಇದೆ. ಸೊ ಭವಿಷ್ಯ ಒಂದೊಂದಾಗಿ ಸೇರ್ಕೊಂತಾ ಇದೆ ಮುತ್ತಿನ ತರ. ಸೊ ಈ ಸಾರಿ ಇನ್ನೊಂದು ಲೈಕ್ ಇದು ಏನೋ 3 ಮುಖ್ಯಮಂತ್ರಿಗಳ ಒಂದು ಹಣೆ ಬರಹ ಬರೆಯೋ ದಿನ ಅಂತಲೇ ಹೇಳ್ಬೋದು. ಈ ಕಡೆ ಕುಮಾರಸ್ವಾಮಿ ಅವರು, ಈ ಕಡೆ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಇದ್ರ ಮಧ್ಯೆ ತುಂಬ ಜನ CM ರೇಸ್ನಲ್ಲಿರೋರು, DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು, MB ಪಾಟೀಲ್ ಅವರು, ಜಿ ಪರಮೇಶ್ವರ ಅವರು, ಹಾಗೆ ಇದು ಯಾರು RV ದೇಶಪಾಂಡೆ ಅವರು, ಸೊ KH ಮುನಿಯಪ್ಪನವರು, ಸೊ ಹೀಗೆ ತುಂಬ ಜನ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ಸೊ ಆ್ಯಂಡ್ ಎಷ್ಟೋ ಜನಕ್ಕೆ ಒಂಥರ ನಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಒಂದು ಕ್ವೆಶ್ಚನ್ ಕೂಡ ಇದೆ. ನಮಗೆ ಮುಖ್ಯಮಂತ್ರಿ ಅರ್ಹತೆ ಆಗೋ ಅರ್ಹತೆ ಇದೆ ಅಂತ ಕೂಡ ತುಂಬ ಜನ ಕಾನ್ಫಿಡೆಂಟ್ ಆಗಿ ಕೂಡ ಮಾತಾಡಿದ್ದಾರೆ. ಬಟ್ ಎಲ್ಲೇ ಏನೇ ಆದರೂ ಇವರು 3 ಜನಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಗತ್ತೆ ಅನ್ನೋದು ಮಾತ್ರ ಸತ್ಯ. ಸೊ ಇವಾಗ ಯಾವ ಪಕ್ಷಕ್ಕೆ ಬಹುಮತ ಸಿಗುತ್ತೆ ಅದ್ರ ಮೇಲೆ ಇವರೆಲ್ಲ ಹಣೆ ಬರಹನೂ ಬರೆದಿರತ್ತೆ ಅಂತಲೇ ಒಂದು ಫ್ಯಾಕ್ಟ್ ಅಷ್ಟೆ. ಫುಲ್ ಸಿಗುತ್ತೋ ಅಂದರೆ ಅವ್ರದೇ ಫುಲ್ ಲೈಕ್ ನಂಬರ್ ಸಿಗುತ್ತೋ ಅಥವಾ ಸಮ್ಮಿಶ್ರ ಆಗುತ್ತೋ ಅತಂತ್ರಾನ ಸ್ವತಂತ್ರಾನ ಅನ್ನೋದು ಮಧ್ಯಾಹ್ನದಷ್ಟೊತ್ತಿಗೆ ನಮಗೆ ಫೈನಲ್ ಆಗಿಬಿಡತ್ತೆ. ಸೊ ಈಗ ಆಲ್ರೆಡಿ ಒಂದು 2-3 ಕ್ಷೇತ್ರಗಳಲ್ಲಿ ಆಲ್ರೆಡಿ ಮತ ಎಣಿಕೆ ಶುರು ಆಗಿದೆ. ಸೊ ಒಂದೊಂದಾಗಿ ಬರ್ತಾ ಇರುತ್ತೆ ಓಟ್ಸ್ ಕೌಂಟಿಂಗ್ ಏನೇನಿದೆ ಅದೆಲ್ಲ ಬರ್ತಾ ಇರುತ್ತೆ. ಸೊ ನಾವು ನಿಮಗೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನಾವು ಇನ್ನೊಂದು ಲೈಕ್ ಇದು ಕೋಡಿಶ್ರೀಗಳು ಒಂದಷ್ಟು ಭವಿಷ್ಯ ನೋಡ್ತಿದ್ರು ರಶ್ಮಿ, ಏನಾಗುತ್ತೆ ಮುಂದಿನ ರಾಜಕೀಯ ಇದು ಅಂತ ಹೇಳಿ ಅವರು ಹೇಳೋ ಪ್ರಕಾರ ಈ ದೊಡ್ಡ ದೊಡ್ಡ ಪಾರ್ಟಿಗಳೆಲ್ಲ ಇದೆಯಾ ಅಂದ್ರೆ ದೊಡ್ಡದು ಅಂದ್ರೆ ಇವಾಗ ಕಾಂಗ್ರೆಸ್ BJP, ಸೊ ಅದೆಲ್ಲ ಉಲ್ಟಾ ಹೊಡೆಯುತ್ತೆ. ಅಂದ್ರೆ ಅವರು ಏನು ಯೋಚನೆ ಮಾಡ್ತಿದ್ದಾರಲ್ಲ ಅದೆಲ್ಲ ಉಲ್ಟಾ ಹೊಡೆಯುತ್ತೆ. ಯಾರೋ ಒಬ್ರು ಗುದ್ದೆ ಅಂದ್ರೆ CM ಇದು ಅಂದ್ರೆ ಇದಕ್ಕೆ ಸ್ಥಾನಕ್ಕೆ ಹೋಗ್ತಾರೆ. ಅಂದ್ರೆ ಈಗ ಯಡಿಯೂರಪ್ಪ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಆಮೇಲೆ ಇನ್ಯಾರೋ ಮೇನ್ ಅವರುಗಳನ್ನೆಲ್ಲ ಬಿಟ್ಟು ಬೇರೆ ಯಾರೋ ಒಬ್ರು ಆ ಕುರ್ಚಿಗೆ ಏರ್ತಾರೆ. ಈ ನ್ಯಾಷನಲ್ ಪಾರ್ಟಿಗಳು ಏನಿದೆಯಲ್ಲ ಅದ್ರದ್ದೆಲ್ಲ ಅಂದ್ರೆ ದೊಡ್ಡ ಪಕ್ಷ ಅಂದ್ರೆ ಅದೇ ನಾನು ಹೇಳ್ತಿರೋದು, ಅವ್ರು ಹೇಳ್ತಿರೋದು ಅದೇ ಅಂತಲ್ಲ. ಸೊ ಅದೆಲ್ಲ ಲೆಕ್ಕಾಚಾರ ಉಲ್ಟ ಹೊಡೆಯುತ್ತೆ ಅಂತ. ಸೊ ಇದ್ರ ಪ್ರಕಾರ ಇನ್ಯಾರು ಹಂಗಾರೆ ಈಗ ಇವ್ರು 3 ಜನ ಇಲ್ಲ ಅಂದ್ರೆ ಯಾವ ಪಾರ್ಟಿ ಬರ್ಬೋದು? ಯಾಕಂದ್ರೆ ಅವ್ರದ್ದು ಭವಿಷ್ಯ ಹೇಳೋ ತಾಳೆಗರಲ್ಲಿ ಇದು ಮಾಡ್ಬಿಟ್ಟು ಹೇಳ್ತಾರ ಅವರು. ಕೆಲವು ಬಹಳ ಜನ ನಂಬ್ತಾರೆ ಅವ್ರು ಹೇಳೋದನ್ನ, ಕಾಯ್ಕೊಂಡು ಇರ್ತಾರೆ. ಸೊ ಉಲ್ಟ ಹೊಡಿಬಹುದಾ ಅಥವಾ ಏನಾಗುತ್ತೆ ಅಂತ ನನಗೆ ಇಲ್ಲಿ ಈ ಚುನಾವಣೆ ಟೈಮ್ನಲ್ಲಿ ನಮ್ಗೆ ಏನಾಯ್ತು ಅಂದ್ರೆ ತುಂಬಾನೇ ಒಂದು ಏನಂತಾರೆ ಲೈಕ್ ಎಷ್ಟೋ ಇವರೆಲ್ಲ ಯಾರು ಭವಿಷ್ಯಗಳನ್ನ ನೋಡಿದ್ರು, ಎಷ್ಟೋ ಸಂತರಾಗಿರ್ಬೋದು ಅಥವಾ ಈ ಸಾಧುಗಳಾಗಿರ್ಬೋದು, ನಾಗ ಸಾಧುಗಳು ಎಸ್ಪೆಷಲಿ ಯಡಿಯೂರಪ್ಪನವ್ರ ಮನೆಗೆ 18 ನಾಗ ಸಾಧುಗಳು ತುಂಬ ಹಿಂದೆ ಬಂದು ಅವರು ಒಂದು ಭವಿಷ್ಯನ ಹೇಳ್ಬಿಟ್ಟು ಹೋಗಿದ್ರು, ಈ ಸರಿ BJPನೇ ಬರೋದು ಅಧಿಕಾರಕ್ಕೆ, ನೀನೇ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಹಾಗೆ ಎಷ್ಟೋ MLAಗಳ ಮನೆಗೆ, CT ರವಿ ಮನೆಗೂ ಹೋಗಿದ್ರು, ಹಾಗೆ HT ಕುಮಾರಸ್ವಾಮಿ ಅವ್ರಿಗೂ ಕೂಡ ಫೋನ್ ಮೂಲಕ ಇದು ಏನದಂತಾರೆ ನಿಮ್ಮ ಒಂದು ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಅಂತ ಕೂಡ ಒಂದು ಮಾತನ್ನ ಹೇಳಿದ್ರು. ಕಮಲ ಮುದುಡುತ್ತೆ ಅಂತ ಹೇಳಿದ್ರು, ಅಂದ್ರೆ ಒಂದು ತೆನೆ ಅರಳುತ್ತೆ ಅಂತ ಹೇಳಿದ್ರು, ಏನೇನೋ ಮಾತಾಡಿದ್ರು. ಬಟ್ ಅದೆಲ್ಲ ನಿಜ ಆಗತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಯಾಕೆಂದ್ರೆ ಈ ಜ್ಯೋತಿಷಿಗಳು ಅನ್ನೋದು ಹೇಳಕ್ಕಾಗಲ್ಲ, ಬಿಕಾಸ್ ಇವಾಗ ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನೋದು ಕೂಡ ತುಂಬಾ ಟ್ರೆಂಡ್ ಆಯ್ತು. ಸೊ ಎಲ್ಲರದು ಭವಿಷ್ಯ ಹೇಳಕ್ ಹೋಯ್ತು. ಸೊ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೆ ಸ್ವಲ್ಪ ಕಡಿಮೆ ಮುಖ್ಯಮಂತ್ರಿ ಆಗೋ ಅವಕಾಶ ಕಡಿಮೆ ಅಂತ ಕೂಡ ಒಂದು ಹೇಳಿದ್ರು. ಸೊ ಈ ತರ ಟ್ಯಾರೋ ಕಾರ್ಡ್ ರೀಡಿಂಗು, ಭವಿಷ್ಯಗಳು, ನಾಗಸಾಧುಗಳ ಭವಿಷ್ಯಗಳು, ಕೋಡಿಶ್ರೀ ಭವಿಷ್ಯಗಳು, ಸೊ ಇವೆಲ್ಲ ಭವಿಷ್ಯಗಳನ್ನ ನೋಡಕ್ ಹೋದ್ರೆ ನಮ್ಗೆ ಒಂಥರ ಎಕ್ಸಿಟ್ ಪೋಲ್ ಸಮೀಕ್ಷೆ ಇದ್ದಂಗೆ. ಅದ್ ಹೆಂಗೆ ನಮಗೆ ಕನ್ಫ್ಯೂಷನ್ ಕೊಡ್ತು ಅಂದ್ರೆ ಓಯ್ಯೋಯ್ಯೋ ಟೈಮ್ಸ್ ನಾವು BJPಗೆ 116 ಕೊಟ್ಬಿಡ್ತು, ಮ್ಯಾಜಿಕ್ ನಂಬರ್ ದಾಟ್ಬಿಡ್ತಲ್ಲಪ್ಪ ಅಂತ, VMR ಇಷ್ಟು ಕಡಿಮೆ ಕೊಟ್ಬಿಟ್ಟಿದೆ ಅಂತ. ಇದೊಂಥರ ಎಲ್ಲೋ ಒಂದ್ ಕಡೆ ಎಕ್ಸಿಟ್ ಪೋಲ್ ಮತ್ತೆ ನಾಗಸಾಧುಗಳ ಭವಿಷ್ಯ ಅಥವಾ ಏನಿರ್ಬೋದು ಆ ತರ ಒಂದು ಗೊಂದಲಗಳಿಗೆ ತಳ್ಬಿಡುತ್ತೆ. ಬಟ್ ಕೊನೆಯದಾಗಿ ಫೈನಲ್ ಏನ್ ರಿಸಲ್ಟ್ ಬರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್. ಅದು ಯಾರು ಕೈಲಿದೆ ಅದು ಜನಗಳ ಕೈಲಿದೆ.
ಸೊ ಜನಗಳು ಆ ಒಂದು ವೋಟಿಂಗ್ ಮೆಷಿನ್ ಹತ್ರ ಹೋಗಿ ನಾವು ಯಾರಿಗೆ ವೋಟ್ ಹಾಕ್ಬೇಕು ಯಾರಿಗೆ ಒತ್ತಬೇಕು ಅಂತ ಡಿಸೈಡ್ ಮಾಡಿರ್ತಾರೆ, ಅದು ಇವತ್ತು ಗೊತ್ತಾಗುತ್ತೆ. ಸೊ ಅದೇ ಭವಿಷ್ಯ ಹೇಳದ್ರಶ್ಮಿ, ಇವಾಗ ಎಲ್ಲ ಐದು ವರ್ಷಕ್ಕೆ ಬರುತ್ತೆ ಅನ್ಕೊಳ್ಳಿ, ನಾವು ಮತ್ತೆ ಇದೇ ಐದು ವರ್ಷ ಅಲ್ಲಿ ಇಲ್ಲಿದ್ರೆ ಬರ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಪ್ರೊಸೆಸ್ ನಡೀತಿರುತ್ತೆ. ಈಗ ಬಂದವರು ಸೆಲೆಕ್ಟ್ ಆಗೋರು ಅಟ್ ಲೀಸ್ಟ್ ನಾನು ಹೇಳೋದು ಒಂದು 15% ಕೆಲಸ ಮಾಡ್ಲಿ ರೀ. ಇವಾಗ ಸಿ ನೋಡಿ, ಇವಾಗ ಅಲ್ಲಿ ಕೆಲಸ ಮಾಡಿಲ್ಲ ಈ ರೋಡ್. ಇವಾಗ ಹಳ್ಳಿ ಕಡೆ ಎಲ್ಲ ಮೊನ್ನೆ ನಮ್ಮ ಯಾರೋ ಎಲ್ಲ ಹೋಗಿದ್ದೆ ಮೀಟ್ ಮಾಡ್ತಿದ್ದೆ, ಅಯ್ಯೋ ಇವಾಗ ಎಲೆಕ್ಷನ್ ಟೈಮ್ ಅವ್ರು ಎಷ್ಟು ಒಳ್ಳೆಯವರು ರೋಡ್ ಹಾಕ್ಸ್ಬಿಟ್ರು, ಆಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಬಿಟ್ರು. ನಾನು ಅವರಿಗೆ ವೋಟ್ ಹಾಕೋದು, ನಾನು ಅಂದೆ ಅವರಿಗೆ ರೀ ಸ್ವಾಮಿ ಬನ್ನಿ ಇಲ್ಲಿ, ಅವರಿಗೆ ನೀವು ಕರೆದು ಕೇಳೋದಲ್ಲ, ಇದು ಅವ್ರ ಕೆಲಸ, ನೀವು ಆಯ್ಕೆ ಮಾಡಿರ್ತೀರ ಅವ್ರನ್ನ, ಅವ್ರು ಮಾಡಬೇಕು. ಇದೆಲ್ಲ ಬೇಸಿಕ್ ನೆಸೆಸಿಟಿ ಏನಿದೆ, ರೋಡ್ ಹಾಕ್ಸ್ಬಿಟ್ಟು ಆ ರೋಡ್ ಹಾಕ್ಸ್ಬಿಟ್ಟು ನೋಡಿ, ಅಲ್ಲಿ ಜನಗಳಿಗೆ ಪಾಪ ಅವರಿಗೆ ಹಳ್ಳಿಲಿ ನಾಲೆಡ್ಜ್ ಇರಲ್ಲ ಅವರಿಗೆ. ರೋಡ್ ಹಾಕ್ಸ್ಬಿಟ್ಟು ಅಂದರೆ ಓ ನನಗೆ ಈ ಸಲ ಇವರೇ ಇರೋದು, ಇವರೇ ಹಾಕ್ಬೇಕು, ನೀರಿಂದ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಅದು ಅವ್ರ ಕೆಲಸ, ಅವ್ರು ಮಾಡಬೇಕು. ಇದೇ ಥರ 15-20% ಕೆಲಸ ಮಾಡಿದ್ರೆ ಜನಗಳು, ಇವ್ರು ಜನಗಳ ಹತ್ರ ಹೋಗೋದು ಬೇಡ, ಜನಗಳೇ ಇವ್ರ ಹತ್ರ ಹುಡ್ಕೊಂಡ್ ಬರ್ತಾರೆ. ಆ ಥರ ಯಾಕೆ ಮಾಡಲ್ಲ ಯಾರು ಅಂತ ನಾನು ಹೇಳೋದು. ಮಾಡಲಿ ಒಂದು 15%, 100% ಬೇಡ ರೀ, ಅವ್ರ ಕೈಯಲ್ಲಿ ಆಗಲ್ಲ, ನಾನು ಹೇಳ್ತೀನಿ ಪಕ್ಕ ಆಗಲ್ಲ. ನಾನು ಅದೇ ಹೇಳಿದ್ನಲ್ಲ, ಒಂದು ಟಿಕೆಟಿಗೆ ಇಷ್ಟೆಲ್ಲ ಫೈಟ್ ಮಾಡಿದವರು, ಇವ್ರು 100% ಕೆಲಸ ಮಾಡ್ತಾರೆ, ಆಗಲ್ಲ ಅವ್ರ ಕೈಲಿ. 15-20% ಕೆಲಸ ಮಾಡಲಿ, ಜನಗಳು ಯಾಕೆ ಇವ್ರ ಹತ್ರ ಬರಲ್ಲ, ಹುಡ್ಕೊಂಡ್ ಬರ್ತಾರೆ ಜನಗಳು. ಅನುಪೂರ್ವ ನಿಮಿಷ ಕಂಟಿನ್ಯೂ ಮಾಡೋಣ. ಇವಾಗ ಒಂದು ಬ್ರೇಕಿಂಗ್ ಏನಂತಂದ್ರೆ, ಆಲ್ರೆಡಿ ದಾವಣಗೆರೆ ಉತ್ತರದಲ್ಲಿ ಕಾಂಗ್ರೆಸ್ ಮುನ್ನಡೆ ಅಂತ ಬರ್ತಾ ಇದೆ. ಇಲ್ಲಿ ಬಿಜೆಪಿಗೆ JDSಗೆ ಒಂದೊಂದು ಸ್ಥಾನ ಬಂದಿದೆ. ಸೊ ಇನ್ನು ಅಂದ್ರೆ ಇವಾಗ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮುನ್ನಡೆ ಅಂತ ಒಂದು ಮಾಹಿತಿ ಬಂದಿದೆ. ಸೊ ಹರಿಹರದಲ್ಲಿ ಅಂದ್ರೆ ಅದು ದಾವಣಗೆರೆ ಹತ್ರ ಹರಿಹರ ಒಂದು ಪ್ಲೇಸ್, ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ. ಇನ್ನು ಹೊಳೆ ನರಸೀಪುರದಲ್ಲಿ HD ರೇವಣ್ಣ ಅವರಿಗೆ ಮುನ್ನಡೆ ಅಂತ ಗೊತ್ತಾಗಿದೆ. ಸೊ ಎಲ್ಲೊಂದ್ ಕಡೆ HD ರೇವಣ್ಣ ಅವರು ಕೂಡ ತುಂಬಾನೇ ಒಂದು ಪ್ರಬಲ ಅಭ್ಯರ್ಥಿ ಅಂತಾನೆ ಹೇಳ್ಬೋದು. ಗೌಡ್ರು ಫ್ಯಾಮಿಲಿ ಅದು ಮೇನ್ ಇರೋದೇ. ಹೌದು. ಸೊ ಇವಾಗ ಟೋಟಲ್ ರೇಟಿಂಗ್ ನೋಡಕ್ ಹೋದ್ರೆ ಕಾಂಗ್ರೆಸ್ 1, ಬಿಜೆಪಿ 1, JDS 1 ಈಕ್ವಲ್ ಆಗಿ ಬಂದಿದೆ. ಸೊ ಹಿಂಗೆ ಈಕ್ವಲ್ ಆಗು ಬರತ್ತಾ ಅಥವಾ ಬೇರೆ ಬೇರೆ ಬರತ್ತಾ ದೇವರಾಣಿಗೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ವಾ ಇದು, ಕಾಂಗ್ರೆಸ್ ಬಿಜೆಪಿ ಒಂದೊಂದು ಇದೆ, JDS ಒಂದು. ನೋಡಿ ಇದು ಹೆಂಗಿದೆ, ಇನ್ನೊಂದು ಹೆಂಗೆ ಅಲ್ಲ. ಓಕೆ, ಬಟ್ ಸ್ಟಾರ್ಟಿಂಗ್ ನಂಬರ್ ನಾ ಹೇಳಿದ್ದು 1-1-1 ಎಲ್ಲರಿಗೂ ಸಮ ಬರುತ್ತಾ ಅಥವಾ ಸಮ್ಮಿಶ್ರ ಇದ್ರಲ್ಲೇ ಒಂದ್ ಸ್ವಲ್ಪ. ಇವಾಗ ಇದು ನಾವು ಇಷ್ಟಕ್ಕೆ ನಾವು ಸಮ ಬರುತ್ತೆ, ನಾನೊಂದು ಸುಮ್ಮನೆ ಒಂದು ಇದ್ರಲ್ಲಿ ನಮ್ಗೆ ಇವಾಗ ಹೆಂಗಾಗ್ಬಿಡುತ್ತೆ ಅಂದ್ರೆ, ಇವಾಗ ಈ ನಂಬರ್ಗಳು ಇನ್ನು ಇವಾಗಾಗ್ಲೇ ಕಾಂಗ್ರೆಸ್ 4 ಆಗೋಯ್ತು, JDS 2 ಬಂದ್ಬಿಡ್ತು, ಬಿಜೆಪಿ ನು ಒಂದ್ರಲ್ಲೇ ಕೂತಿದೆ. ಇದ್ ಏನ್ ಕತೆ ಅಂತ ಗೊತ್ತಾಗ್ತಿಲ್ಲ, ಬಾರಿ ಟೆನ್ಷನ್ ಆಗ್ತಿದೆ ನಮ್ಗಂತೂ. ಇವಾಗ ನಾವು ಪ್ರಮುಖ ಅಭ್ಯರ್ಥಿಗಳು ಅಂತ ತಗೊಂಡ್ರೆ, ಸೊ ಇವಾಗ ಕೆಎಸ್ ಈಶ್ವರಪ್ಪನವರು ಬಿಜೆಪಿ ಇಂದ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಅದು ಹೇಳ್ತೀನಿ ನಾನೇ, ಅಂದ್ರೆ ಏನಂತಂದ್ರೆ, ಈಗ ಈಶ್ವರಪ್ಪ ಅವರು ಲಾಸ್ಟ್ ಟೈಮ್ ಸಹ ಅಲ್ಲಿ ಬಹಳ ಪೈಪೋಟಿ ಇದೆ, ಅಲ್ಲಿ ಓಟು ಡಿವೈಡ್ ಆಗ್ಬಿಟ್ಟಿದೆ ಶಿವಮೊಗ್ಗದಲ್ಲಿ. ಯಾಕಂದ್ರೆ ಕೆಎಸ್ ಈಶ್ವರಪ್ಪ ಲಾಸ್ಟ್ ಟೈಮ್ ಒಳ್ಳೆ ಕ್ಯಾಂಡಿಡೇಟ್ ಅವರು, ಅವರು ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಏನೋ ಮಧ್ಯೆ KJP ಬಂದು ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ಅವ್ರಿಗೆ ಏನೋ ಒಂದು ಬಿರುಕು ಉಂಟಾಯ್ತು. ಅದಾದ್ಮೇಲಿಂದ ಸ್ವಲ್ಪ ಈಶ್ವರಪ್ಪ ಅವರಿಗೆ ರಾಯಣ್ಣ ಬ್ರಿಗೇಡ್ ಅನ್ನೋದು ಒಂದು, ಅದೇ ರೀಸೆಂಟ್ ನಾನು ಹೇಳ್ತಿರೋದು ಹಳೆಯದು, ಸ್ಟಾರ್ಟಿಂಗ್ ಬೇಸಿಕ್ ಎಲ್ಲಿಂದ ಹೊಡೆತಾಗಿತ್ತಂದ್ರೆ ಆ KJP ಮತ್ತೆ ಅಲ್ಲಿ ಯಡಿಯೂರಪ್ಪ ಈಶ್ವರಪ್ಪ. ಈಗೆಲ್ಲ ಮೊನ್ನೆ ಈಶ್ವರಪ್ಪ ಅವ್ರ ಮನೇಲಿ ಇದು ಅಮಿತ್ ಶಾ ಬಂದು ಇಬ್ರು ಪಕ್ಕ ಪಕ್ಕದಲ್ಲಿ ನಿಲ್ಲಿಸಿ ಕೈ ಎತ್ತಿ ಫೋಟೋ ಎಲ್ಲ ತೆಗೆದಾದ್ಮೇಲೆ ಈಗ ಓಕೆ. ಸೊ ಅಲ್ಲಿಂದನು ಓಟ್ ಡಿವೈಡ್ ಆಯ್ತು ಶಿವಮೊಗ್ಗದಲ್ಲಿ. ಅವಾಗ ಅಲ್ಲಿ ಬೇಕಾಗಿದ್ದು ಹೆಂಗ ಗೊತ್ತಾ, ಶಿವಮೊಗ್ಗದಲ್ಲಿ ಬ್ರಾಹ್ಮಣ ಸಂಘದವರು ತುಂಬಾ ಮತ ಇದೆ ಅವ್ರದ್ದು. ಸೊ ಅಲ್ಲಿ ಪ್ರಸನ್ನ ಕುಮಾರ್ ಅಂತ ಬಂದ್ರು ಕಾಂಗ್ರೆಸ್ ಇಂದ. ಸೊ ಅವರು ಏನ್ ಮಾಡಿದ್ರು ಅಂದ್ರೆ, ಅವರು ಬಂದಾಗ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಲ್ಲ ಆಗ್ತಿತ್ತು, ಅದೆಲ್ಲ ಸ್ವಲ್ಪ ತಣ್ಣಗೆ ಮಾಡಿದ್ರು ಅಂತ ಇವ್ರು ಹೇಳ್ತಾರೆ. ಬಟ್ ಅದಾದ್ಮೇಲೆ ಅದೇ, ಆಮೇಲೆ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ಅಲ್ಲಿ, ಅಂದ್ರೆ ಸ್ವಲ್ಪ ಅವ್ರು ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಈಶ್ವರಪ್ಪ ಅವ್ರಿಗೆ ಅಲ್ಲಿ ಹೊಡೆತ ಬಿತ್ತು, ಒಳ್ಳೆ ಪೈಪೋಟಿ. ಈಗ ರಾಮನಗರದಲ್ಲಿ HD ಕುಮಾರಸ್ವಾಮಿ ಅವ್ರದ್ದು ಮುನ್ನಡೆ ಅಂತ ಬರ್ತಾ ಇದೆ. ಅಂಡ್ ಕನಕಪುರದಲ್ಲೂ ಅಷ್ಟೇ ಕಾಂಗ್ರೆಸ್ ಮುನ್ನಡೆ, ಕನಕಪುರದಲ್ಲಿ DK ಶಿವಕುಮಾರ್ ಅವರು ಒಂದು ಸ್ಪರ್ಧೆ ಮಾಡಿರೋದು. ಸೊ ಅಲ್ಲೂ ಕೂಡ ಮುನ್ನಡೆ ಅಂತ ಬರ್ತಾ ಇದೆ. ಸೊ ಭಾರತದ ಅತ್ಯಂತ ಏನದು 10ನೇ ಶ್ರೀಮಂತ ಮಿನಿಸ್ಟರ್ ಅವರು, 600 ಕೋಟಿ ಆಸ್ತಿ ಒಡೆಯ. ಸೊ ಶಿವಕುಮಾರ್ ಈಗ ಕಾಂಗ್ರೆಸ್ 12, BJP 3, JDS 2, ಇಲ್ಲಿ ಕಾಂಗ್ರೆಸ್ ಮುಂದೆ ಹೋಗ್ತಾ ಇದೆ ರೇಸ್ ನಲ್ಲಿ. ಸೊ ಏನಾಗತ್ತೆ ಗೊತ್ತಿಲ್ಲ. ಸೊ ಕಮಿಂಗ್ ಬ್ಯಾಕ್, ಇವಾಗ ನೀವು ಈಶ್ವರಪ್ಪನವ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈಶ್ವರಪ್ಪನವ್ರ ಬಗ್ಗೆ ಇವ್ರು ಯಾಕೆ ಇಷ್ಟೊಂದು ಹೇಳ್ತಿದಾರೆ ಅಂದ್ರೆ, ಅವ್ರ ಊರವರು. ಸೊ ಹಂಗಾಗಿ ಇವ್ರಿಗೆ ಚೆನ್ನಾಗಿ ಗೊತ್ತು, ಎಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ. ಸೊ ಇನ್ಫಾರ್ಮೇಶನ್ ಗೊತ್ತಿದೆ. ಅಂಡ್ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ರೇಸ್ ನಲ್ಲೂ ಇದಾರೆ, ಅವರು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತಾನೆ ಹೇಳ್ಬೋದು. ಸೊ ಅವರು ಕೂಡ ನೋಡಿದ್ರೆ ತುಂಬಾ ಜನ ಇದ್ದಾರೆ ಕಂಪೇರ್ ಟು ಕಾಂಗ್ರೆಸ್ ಮತ್ತೆ JDS ಅಲ್ಲಿ. ಬಿಜೆಪಿ ತುಂಬಾ ಜನ ಇದ್ದಾರೆ.
ಆಮೇಲೆ ಇನ್ನೊಂದು ಇವಾಗ ಇನ್ನೊಬ್ರು ಬಿಜೆಪಿ ಮೊಳಕಾಲ್ಮೂರು ಕ್ಷೇತ್ರದಿಂದ, ಹಾಗೆ ಇಲ್ಲಿ ಶ್ರೀರಾಮುಲು ಅವರು ಸೇಮ್ ಸಿದ್ದರಾಮಯ್ಯ ಅವ್ರ ತರಾನೇ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ, ಒಂದು ಮೊಳಕಾಲ್ಮೂರು ಕ್ಷೇತ್ರ, ಇನ್ನೊಂದು ಬಾದಾಮಿ. ಸೊ ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಕ್ಷೇತ್ರಗಳಲ್ಲಿ ಆಮೇಲೆ ಜೆಡಿಎಸ್ ನಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ, ರಾಮನಗರ ಮತ್ತೆ ಚನ್ನಪಟ್ಟಣ. ಇನ್ನು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿಯಿಂದ ಶಿವರಾಜನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನೊಬ್ರು ಎನ್ ಎ ಹ್ಯಾರಿಸ್, ತುಂಬಾನೇ ಪಾಪ್ಯುಲರ್, ಯಾರಿಗೂ ಏನು ಹೇಳಲೇಬೇಕಾಗಿಲ್ಲ. ಫಸ್ಟ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅಕಸ್ಮಾತ್ ಇಲ್ಲಿ ಹಿನ್ನಡೆ ಆದ್ರೆ ಇದು ಒಂದು ದೊಡ್ಡ ಪ್ರಕರಣ ಇಂದಾನೆ ಹಿನ್ನಡೆ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲೋ ಒಂದ್ ಕಡೆ ಜನರಲ್ಲಿ ಒಂದು ನೆಗೆಟಿವಿಟಿ ಕೊಟ್ಟಿದ್ದು ಈ ಕೇಸ್. ಸೊ ಎನ್ ಎ ಹ್ಯಾರಿಸ್ ಅವರು ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ರು. ಸೊ ಇನ್ನು ಗೋವಿಂದ ರಾಜನಗರದಿಂದ ಬಿಜೆಪಿ ಬಿಜೆಪಿ ಪಕ್ಷದಿಂದ ವಿ ಸೋಮಣ್ಣ ಅವರು ಕೂಡ ನಿಂತಿದ್ದಾರೆ. ಇನ್ನು ದರ್ಶನ್ ಪುಟ್ಟಣಯ್ಯ ಅವರು ಕೂಡ ಅಷ್ಟೇನೆ, ಅಂದ್ರೆ ಲೈಕ್ ಅವರಂತೂ ಯೂತ್ ಪ್ರೆಸಿಡೆಂಟ್, ಶಪಥ ಎಲ್ಲ ಮಾಡಿದ್ದಾರೆ. ಅಂಡ್ ಜಮೀರ್ ಅಹಮದ್ ಖಾನ್ ಅವರು, ಇವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ, ಚಾಮರಾಜಪೇಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಇವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಬಿಕಾಸ್ ಎಷ್ಟೋ ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಟ್ಟು ಹಿಂದೂಗಳನ್ನ ಒಂದ್ ರೀತಿಯಲ್ಲಿ ಎದುರು ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಅವರು ನಾನು ಈ ತರ ಹೇಳಿಲ್ಲ, ಐ ಮೀನ್ ಹೇಳಿದ್ರು ನಾನು ಫಸ್ಟ್ ಕನ್ನಡದವನು, ನಾನು ಫಸ್ಟ್ ಇಲ್ಲಿ ಭಾರತದವನು, ನನ್ನ ದೇಶ ಭಾರತ ಅಂತ ಕ್ಲಾರಿಟಿ ಕೊಟ್ಟು ನೀವೇನಂದ್ರೆ ಬೆಂಕಿ ಹಚ್ಬಿಟ್ಟು ನೀರ್ ಹಾಕಿದ್ರೆ, ಅದೇ ಹೇಳಿದ್ದು ಬೆಂಕಿ ಹಚ್ಬಿಟ್ಟು ಎಲ್ಲ ನೀರ್ ಹಾಕಿದ್ರೆ ಸರಿ ಹೋಗಲ್ಲ ಹೇಳೋದು. ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಂತಲ್ಲ, ಎಲ್ಲರಿಗೂ ಸಮ ಬಾಳು ಸಮ ಇದ್ರು ತರ ಎಲ್ಲ ನೀಟಾಗಿ ಮಾತಾಡೋದು ಆತರ ಮಾತಾಡೋದು ತಪ್ಪದ. ಜಮೀರ್ ಅಹಮದ್ ಖಾನ್ ಕೈ ಹಿಡಿಯೋರು ಹಿಂದೂಗಳು ಇದಾರ ಅಥವಾ ಬರೀ ಮುಸ್ಲಿಂ ಮತದಾರರ ಅನ್ನೋದು ಇವಾಗ ಒಂದು ಸ್ಥಾನಮಾನ ಅಂತ ಕೊಟ್ಟಿರ್ತೀವಲ್ಲ ನಾವುಗಳು, ಸೊ ಅದನ್ನ ಆ ಒಂದು ಸ್ಥಾನದಲ್ಲಿ ಇದ್ಕೊಂಡು ಅವ್ರ ಮಾತು ಅವರು, ಯಾಕಂದ್ರೆ ಅವ್ರನ್ನ ಫಾಲೋ ಮಾಡೋರು ಸಾವಿರ ಜನ ಇರ್ತಾರೆ, ಆ ಸಾವಿರ ಜನ ಫಾಲೋ ಮಾಡೋರು ಇನ್ನೂ ಸಾವಿರ ಜನ ಇರ್ತಾರೆ. ಸೊ ಒಂದು ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಅಂಡ್ ಜಮೀರ್ ಅಹಮದ್ ಖಾನ್ ಅವ್ರು ಒಂದ್ ಮಾತು ಹೇಳಿದ್ರು, ನಾಯಿ ಸರಿ ಸೋತ್ರೆ ನಂದು ತಲೆ ಕತ್ತರಿಸಿ ದೇವೇಗೌಡರು ಪಾದಕ್ಕೆ ಇಡ್ತೀನಿ ಅಂತ. ಅದ್ ನಿಜ ಮಾಡ್ತಾರೋ ಇಲ್ವೋ ನಮ್ಗೆ, ಬಟ್ ಅವ್ರಿಗೆ ಇನ್ನೂ ಓವರ್ ಕಾನ್ಫಿಡೆನ್ಸ್ ಏನಿದೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ, ನಾನೇ ಮಂತ್ರಿ ಮಂತ್ರಿ ಸ್ಥಾನ ನನಗೆ ಕೊಟ್ಟೆ ಕೊಡ್ತಾರೆ ಅಂತ ಓವರ್. ದೇವೇಗೌಡ ಏನ್ ಕಡಿಮೆ ಇಲ್ಲ, ಬಿಕಾಸ್ ಜಮೀರ್ ಅವರು ಅವ್ರ ಗರಡಿಲ್ ಪಳಗಿರೋದ್ರಿಂದ ಇವರಿಗೆ ಸವಾಲು ಹಾಕಿದ್ದಾರೆ, ಅಲ್ತಾಫ್ ಖಾನ್ ವಾಪಸ್. ಸೊ ಹಂಗಾಗಿ ಇವ್ರು ತುಂಬಾನೇ ಪವರ್ಫುಲ್ ಅಂತ ಹೇಳ್ಬೋದು. ಜಮೀರ್ ಅಹಮದ್ ಖಾನ್ ಅವ್ರದ್ದು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಸ್ವಲ್ಪ ಕುತೂಹಲ ಕೆರಳಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎಂ ಬಿ ಪಾಟೀಲ್ ಇವರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಮುಖ್ಯಮಂತ್ರಿ ಆಕಾಂಕ್ಷಿ, ಬಬಲೇಶ್ವರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಸೊ ಇವ್ರದ್ದು ಕೂಡ ಸ್ವಲ್ಪ ಟೆನ್ಷನ್ ಟೆನ್ಷನ್ ಅಂತಾನೆ ಹೇಳ್ಬೋದು. ಸೊ ಹೀಗೆ ಎಷ್ಟೋ ಜನ, ಇನ್ನು ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ, ಶಿಕಾರಿಪುರ. ಸೊ ಇವರು ಕೂಡ ನಿಂತಿದ್ದಾರೆ. ಸೊ ಯಾರ ಹಣೆಬರ ಹೆಂಗಿರತ್ತೆ ಗೊತ್ತಿಲ್ಲ. ಚಾಮರಾಜನಗರದಲ್ಲೂ ಕೂಡ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ, ಮತ ಎಣಿಕೆ ಇನ್ನೇನು ಶುರು ಆಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಇವಾಗ ಮುನ್ನಡೆ 17 ಇದೆ, ಈಗ 17 ಸ್ಥಾನ ಪಡ್ಕೊಂಡಿದೆ ಬಿಜೆಪಿ, ಇನ್ನು 4 ಇರುತ್ತೆ, ಜೆಡಿಎಸ್ 3 ಇದೆ. ಪರವಾಗಿಲ್ಲ ರೀ, ಎಲ್ಲದರಲ್ಲೂ ಹೇಳಬೇಕಂದ್ರೆ ಗುಡ್ ಓಪನಿಂಗ್ ಆಕ್ಚುಲಿ ಎಲ್ಲಾ ಪಾರ್ಟಿಗಳು. ಬಟ್ ಅದರ್ಸ್ ಅಂದು ಅದು ಮ್ಯಾಕ್ಸಿಮಮ್, ನಾನು ಅದೊಂದು ಹೇಳಬೇಕಂತಿದ್ದೆ, ಅದರ್ಸ್ ಅನ್ನೋದು ಇದೆಯಲ್ಲ ಅದು ಮ್ಯಾಕ್ಸಿಮಮ್ ನನ್ನ ಪ್ರಕಾರ 4-5 ಬಂದ್ರೆ ಹೆಚ್ಚು, ಅಂದ್ರೆ ಲಾಸ್ಟ್ ರಿಸಲ್ಟ್ ಅಲ್ಲಿ ಇವಾಗೆಲ್ಲ ನಾನು ಹೇಳ್ತಿರೋದು 4-5. ಆ ಅದರ್ಸ್ ಅನ್ನು ಸಹ ನಾ ಫಸ್ಟ್ ನಿಮ್ಗೆ ಹೇಳ್ದಂಗೆ ಫಸ್ಟ್ ವೋಟರ್ಸ್ ಇರ್ತಾರಲ್ಲ ಅದೇ ತರ ಇವರು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲಿ. ಯಾಕೆ ಅಂತಂದ್ರೆ 5 ಇವಾಗ ಸಪೋಸ್ ಇಲ್ಲಿ ಕಾಂಗ್ರೆಸ್ ಗೆ ಏನಾರ ಒಂದು 112 ಬೇಕಲ್ವಾ, ಸೊ 108 ಅಥವಾ 109 ಬಂತು ಅಂದ್ರೆ ಅವ್ರು ಎಲ್ಲಿಗೂ ಹೋಗಲ್ಲ ಜೆಡಿಎಸ್. ಅದರ್ಸ್ ಅನ್ನು ಬುಟ್ಟಿಗೆ ಹಾಕಂತಾರೆ, ಆಪರೇಷನ್ ಕಾಂಗ್ರೆಸ್ ಮಾಡ್ತಾರೆ, ಹೇಳ್ಕೊಂತಾರೆ. ಬಟ್ ಅದರ್ಸ್ ಮತ ಹಾಕೋರು ಯಾರು ಅಂತಂದ್ರೆ ಈ ಮೂರು ಪಕ್ಷದಿಂದ ಬೇಸತ್ ಹೋಗಿರೋರು ಅದರ್ಸ್ ಹಾಕ್ತಾರೆ. ಸೊ ಯಾವುದೇ ಪಕ್ಷ ಬಂದ್ರು ಅಷ್ಟೇ, ನೋಟಾ ಬದಲು ಇದಕ್ಕಾದ್ರೂ ಹಾಕೋಣ. ಅದನ್ನೇ ಹೇಳ್ತಿರೋದು ಈಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇನ್ಯಾವ್ದೋ ಬಿ ಎಸ್ ಆರ್ ಇನ್ಯಾವ್ದೋ ಪಾರ್ಟಿ ಹಾಕಬಾರ್ಲು, ನೋಟಾಗ ಹಾಕಬಾರ್ಲು, ಅದರ್ಸ್ ಹಾಕೋಣ. ಇವರಾದ್ರೂ ಏನಾರ ಮಾಡ್ಕೊಳ್ಳಿ ಅಂತ ಅಂತವ್ರು ಹಾಕ್ತಾರೆ, ನೀವು ಹೇಳ್ದಂಗೆ ಅವ್ರು ಹಾಕ್ತಾರೆ. ಸೊ ಇನ್ನು ಇನ್ನೊಬ್ರು ಅಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಐಎನ್ಸಿ ಇಂದ ಮಹಿಳಾ ಅಧ್ಯಕ್ಷೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಏನ್ ಕಡಿಮೆ ಇಲ್ಲ, ಬಿಕಾಸ್ ಎಷ್ಟೋ ಪ್ರಕರಣಗಳಲ್ಲಿ ಕುಕ್ಕರ್ ಹಂಚಿರೋದು, ದುಡ್ಡು ಹಂಚಿರೋದು, ಈ ತರ ಎಲ್ಲ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿರೋರು ಮುಂಚಿಂದಾನು ತುಂಬಾನೇ ಇದ್ದಾರೆ. ಅಂದ್ರೆ ಇವರು ಕೂಡ ಇವಾಗ, ಅಂಡ್ ಇವ್ರಿಗೆ ಒಂದೇನಂದ್ರೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದಾರೆ. ಸೊ ಇವಾಗ ಇವ್ರ ಕೈ ಹಿಡಿತಾರ ಅನ್ನೋದು ಮಾತ್ರ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ನೋಡಿ ಇವ್ರು ಎಷ್ಟು ನಮ್ಮ ಕನ್ನಡ ವಿರೋಧಿ ಮಾಡ್ತಾರೆ. ಬೆಳಗಾವಿಯಲ್ಲಿ ಅಲ್ಲಿ ನಿಂತಿದಾರಲ್ವಾ, ಅಲ್ಲಿ ಮರಾಠಿಯಲ್ಲಿ ಇವರು ಟೆಂಪ್ಲೇಟ್ ಇದೆಲ್ಲ ಹಂಚ್ತಾರೆ. ಬೆಳಗ್ಗೆ ಇವರೇ ಇಲ್ಲಿ ಡಿವೈಡ್ ಮಾಡಿದ್ರಿ ವೋಟ್ಗಳನ್ನ. ಇವ್ರು ಸ್ವಾರ್ಥಕ್ಕೆ ಇವರು ಕರ್ನಾಟಕ ಇದನ್ನೆಲ್ಲ ಡಿವೈಡ್ ಮಾಡ್ತಾರೆ. ನಿಜ, ಈ
ಇದ್ರಲ್ಲಿ ಟೆಂಪ್ಲೇಟ್ ಹಂಚ್ಬೇಕಾದ್ರೆ ಅವರು ಮರಾಠಿಲಿ ಎಲ್ಲ ಹಂಚ್ಬಿಟ್ಟು ಕನ್ನಡದಲ್ಲಿ ಕೊಡ್ತಾರೆ ಅಂತವ್ರಿಗೆ ಏನಕ್ಕೆ ನಾನು ಹೇಳೋದು. ಈ ತರ ಎಲ್ಲಾ ರಾಜಕೀಯರು ಅದವರು ಇರ್ತಾರೆ, ಭಾಷೆ ಮೇಲೆ ಯಾರು ಆಟಾಡಬಾರ್ದು. ಕನ್ನಡ ಭಾಷೆ ಆಟಾಡಿರೋದು ನಾ ಹೇಳ್ತೀನಿ, ಒಂದು 3-4 ಜನ ಇದಾರೆ ಅದ್ರಲ್ಲಿ ಇವರು ಒಬ್ರು. ಈ ತರ ಮಾಡಿದ್ರೆ ಅದು ನಮಗೆ ದ್ರೋಹ ಆಗದಂಗ ಆಗುತ್ತೆ, ಆ ತರ ಮಾಡಕ್ ಹೋಗ್ಬಾರ್ದು. ಈಗ ಇನ್ನೊಂದು ಸಿದ್ದರಾಮಯ್ಯಗೆ ಆರಂಭಿಕ ಹಿನ್ನಡೆ ಅಂತ ಬಂತು, ಜಿ ಟಿ ದೇವೇಗೌಡರಿಗೆ ಮುನ್ನಡೆ ಅಂತ ಒಂದು ಬಂದಿದೆ ಚಾಮುಂಡೇಶ್ವರಿ. ಟೆನ್ಷನ್ ಕೊಡ್ತಾ ಇದೆ ಆಕ್ಚುಲಿ. ಸೊ ಏನಾಗತ್ತೆ ಏನು ಗೊತ್ತಾಗ್ತಿಲ್ಲ ನನಗೆ. ಎಸ್ಪೆಷಲಿ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಸಿದ್ದರಾಮಯ್ಯ ಜಿ ಟಿ ದೇವೇಗೌಡರು, ಸಿದ್ದರಾಮಯ್ಯ ಶ್ರೀರಾಮುಲು ಇದೆರಡು. ಆಮೇಲೆ ಇನ್ನೊಂದು ನನಗೆ ಕ್ಯೂರಿಯಾಸಿಟಿ ಇರೋದು ಅಂದ್ರೆ ಸೊರಬ ಶೆಟ್ಟರ್ದು ಆಕ್ಚುಲಿ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಅಂದ್ರೆ ನಿಂತಿದ್ದಾರೆ. ಸೊ ಇಲ್ಲಿ ಸೋದರರ ಸವಾಲ್ ಇದ್ರೆ ಆ ಕಡೆ ಸಿದ್ದರಾಮಯ್ಯನವ್ರಿಗೆ ಒಬ್ಬ ಒಂದೇ ಒಂದು ಆಪ್ತ ಸ್ನೇಹಿತ ಅಂತಾನೆ ಹೇಳ್ಬೋದು. ಜಿ ಟಿ ದೇವೇಗೌಡರು ತುಂಬಾನೇ ಆಪ್ತರಾಗಿದ್ರು. ಯಾವಾಗ ಈ ರೀತಿ ಒಂದು ಸ್ಪರ್ಧೆ ಆ ತರ ಈ ತರ ಅಂದ್ರೆ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಯ್ತು, ಇಬ್ರು ದೂರ ದೂರ ಆದ್ಮೇಲೆ ಈಗ ಬದ್ಧ ವೈರಿಗಳಾದಂಗ ಆಗ್ಬಿಟ್ಟಿದ್ದಾರೆ. ನಾವ್ ಎಷ್ಟೇ ಕ್ಲೋಸ್ ಆಗಿದ್ರು ರಾಜಕೀಯ ಬಂದ್ಮೇಲೆ ನೀವ್ ಒಂದ್ ಪಾರ್ಟಿ ನಾವ್ ಒಂದ್ ಪಾರ್ಟಿ ಸೇರ್ಕೊಂಡ್ರೆ ಎಲ್ಲ ಒಂದಾಗ್ಬಿಡ್ತೀವ. ಹಿಂದ್ಗಡೆ ಒಂದಾಗ್ಬೋದು ಬಟ್ ಎದುರುಗಡೆ ಬಂದ್ಮೇಲೆ ನೀವು ಬೇರೆ ನಾನೇ ಬೇರೆ ಪಾರ್ಟಿ. ಆಮೇಲೆ ಇವಾಗ ಇನ್ನೊಂದು ಲೈಕ್ ವರುಣ ಕ್ಷೇತ್ರದಲ್ಲಿ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ನಿಂತಿದ್ದಾರೆ. ಸಿದ್ದರಾಮಯ್ಯನವರ ಮಗ. ಸೊ ಅವರಿಗೂ ಇಲ್ಲಿ ಏನಾಗತ್ತೆ ಗೊತ್ತಿಲ್ಲ. ಇನ್ನು ಸಿಂದಗಿ JDS ಮುನ್ನಡೆ ಇದೆ. ಈ ತರ ಸಿಂದಗಿ ತಾಲೂಕಿನಲ್ಲಿ JDS ಮುನ್ನಡೆ ಸಾಧಿಸಿದೆ, ಇದು ನೆನಪಿರಲಿ. ಅಂಡ್ ಇವಾಗ ಸಾಗರದಲ್ಲಿ ಕಾಂಗ್ರೆಸ್, ನಾಗಠಾಣ ಅದರಲ್ಲಿ BJP ಮುನ್ನಡೆ. ಸೊ ಸಾಗರ ಇವರು ಕಾಗೋಡು ತಿಮ್ಮಪ್ಪ ಅವರಲ್ವಾ ಅಲ್ಲಿ ನೋಡಿ. ಹಾ ಅದು ಒಂದು ಆಕ್ಚುಲಿ ಇಂಪಾರ್ಟೆಂಟ್, ಯಾಕಂತಂದ್ರೆ ಹರತಾಳಪ್ಪ, ಬೇಲೂರು ಗೋಪಾಲ ಕೃಷ್ಣ, ಇಲ್ಲಿ ಕಾಗೋಡು ತಿಮ್ಮಪ್ಪ ಅವರು. ಹರತಾಳಪ್ಪ ಅವ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಟಿಕೆಟ್ ಕೊಟ್ಟರು, ಆ ಟಿಕೆಟ್ ಗೆ ಬೇಲೂರು ಗೋಪಾಲ ಕೃಷ್ಣ ಇದ್ರು ಇಲ್ಲಿ BJP. ಇಬ್ರು ಲಾಯಲ್ ಆಗಿದ್ರು BJP ಅಲ್ಲಿ. ಅದ ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಹೇಳಿದ್ರು CD ಅದು ಇದು ಅಂತ ಯಡಿಯೂರಪ್ಪ ಅವರು ಅವ್ರಿಗೆ ಕೋಪ ಕೊಟ್ರು. ಅವರು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಅವ್ರ ಮುಂಚೆ JDS ಹೋಗಿದ್ರು ಬೇಲೂರು ಗೋಪಾಲ ಕೃಷ್ಣ, ಮತ್ತೆ ತಿರ್ಗಾ JDS ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಬಂದ್ರೆ ಟಿಕೆಟ್ ಇಲ್ಲ, ಅವ್ರ ಮಾವನೇ ಇದಾರೆ ಇಲ್ಲಿ, BJP ಅಲ್ಲಿದೆ, JDS ಹೋಗ್ಬೇಕು ಇಲ್ಲ ಪಕ್ಷೇತರ ನಿಲ್ಬೇಕು ಅವರು. ಸೊ ಅವ್ರು ಅದೇನು ರಾಜಕೀಯ ಇದನ್ನೇ ಹೇಳೋದು, ಅದೇನ್ ರಾಜಕೀಯ ಗಿಮ್ಮಿಕೆ ಗೊತ್ತಿಲ್ಲ. ತಿರ್ಗಾ ಅವ್ರು ವಾಪಸ್ ಯೂಟರ್ನ್ ನೋಡಿದ್ರು ಕಾಂಗ್ರೆಸ್ ಬಂದು ಅವ್ರ ಮಾವಂಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಲ್ಲಿ ಪ್ರಬಲ ಪೈಪೋಟಿ ನನ್ನ ಪ್ರಕಾರ ಇಬ್ರು ಇದಾರೆ ಇಲ್ಲಿ, ಇಬ್ರು ಸೇರ್ಕೊಂಡು ಒಂದು ಪಕ್ಷದಲ್ಲಿ ಮಾಡ್ತಿದ್ದಾರೆ. ಶರತಾಳಪ್ಪ ಅವರು ಅಲ್ಲಿ ಒಬ್ಬರೇ ಇದು ಮಾಡ್ತಿದ್ದಾರೆ. ಅಲ್ಲಿ JDS ನನ್ನ ಪ್ರಕಾರ ಡಮ್ಮಿ, ಕಾಂಗ್ರೆಸ್ ಮತ್ತೆ BJP. ಅಂಡ್ ವರುಣ ಕ್ಷೇತ್ರದಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಮುನ್ನಡೆ ಅಂತ ಬಂದಿದೆ. ಸೊ ಯತೀಂದ್ರ ಸಿದ್ದರಾಮಯ್ಯನವರು ಸ್ವಲ್ಪ ಅಂದ್ರೆ ಒಂದು ಮುಂದೆ ಹೋಗಿದ್ದಾರೆ ಅಂತ ಬಂದಿದೆ. ಅಪ್ಪ ಮಕ್ಕಳು ಇಬ್ರು ಗೆಲ್ಬಹುದು, ಯಾರಿಗೆ ಗೆಲ್ಬಹುದು, ಬಿಕಾಸ್ ಎರಡು ಪಕ್ಕಪಕ್ಕ ಕ್ಷೇತ್ರ. ಯಡಿಯೂರಪ್ಪ ಸಾರಿ ಸಿದ್ದರಾಮಯ್ಯ ಅವರಿಗೆ ಎರಡಿದೆ, ಒಂದ್ ಸೋತು ಒಂದ್ ಗೆದ್ದು ಓಕೆ, ಬಟ್ ಮಗಂಗ್ ಒಂದೇ ತಾನೇ ಇರೋದು. ಸೊ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಬನಶಂಕರಿ ದೇವಿ ಕೈ ಹಿಡಿತಾಳ ಅಥವಾ ಚಾಮುಂಡೇಶ್ವರಿ ದೇವಿ ಕೈ ಹಿಡಿತಾಳ ಗೊತ್ತಿಲ್ಲ. ಸೊ ಇದು ಮಾತ್ರ ತುಂಬಾನೇ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ. ಸೊ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಆರಂಭಿಕ ಹಿನ್ನಡೆ ಅಂತ ಪಾಪ ಸಿದ್ದರಾಮಯ್ಯನವರು ಟಿವಿ ಮುಂದೆ ಕೂತಿರ್ತಾರೆ, ಈಗ ತುಂಬಾ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ, ಇದ್ದಾರೆ. ಸೊ ಏನೇನಾಗತ್ತೆ ನೋಡ್ಕೊಂಡು ವಾಪಸ್ ಮೈಸೂರಿಗೆ ಹೋಗೋರಂತೆ. ಮೈಸೂರಿಗೆ ಹೋಗೋರು ಅಂದ್ರೆ ಮೇ ಬಿ ಅವರಿಗೆ ಕಾನ್ಫಿಡೆನ್ಸ್ ಇರೋದು ಇಲ್ಲಿ ಗೆಲ್ತೀನಿ ಅಂತ. ನನ್ನ ಪ್ರಕಾರ ಎಲ್ಲಿ ಚಾಮುಂಡಿ ಇದ್ರಲ್ಲಿ ಬಾದಾಮಿಲ್ಲಿ ಮಾಡೋ ಬದಲು ಅವ್ರಿಗೆ ಇಲ್ಲಿ ಕಾನ್ಫಿಡೆನ್ಸ್ ಇದೆ, ಅದಕ್ಕೆ ಇಲ್ಲೆಲ್ಲ ನೋಡ್ಕೊಂಡು ಮೈಸೂರು. ಅಂಡ್ ಇನ್ನೊಂದು ಲೈಕ್ ಇವಾಗ ಮೊಯ್ದಿನ್ ಬಾಬಾ ಅನ್ನೋರು, ಅವರಿಗೆ ಕಾಂಗ್ರೆಸ್ ಅಂದ್ರೆ ಅಲ್ಲೂ ಕೂಡ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಬರ್ತಾ ಬರ್ತಾ ಯಾಕೋ ಕಾಂಗ್ರೆಸ್ ಈಗ 28 ಸ್ಥಾನ ಪಡೆದ್ರೆ BJP 22 ಆಯ್ತು. ಈಗ ಒಂದ್ ನಿಮಿಷ, ಅದು 6 ಸ್ಥಾನ ಡಿಫ್ರೆನ್ಸ್ ಇದೆ ಇವಾಗ. ಸೊ ಇನ್ನೊಂದು JDS 8 ಸ್ಥಾನ ಪಡ್ಕೊಂಡಿದೆ ಈಗಿರೋ ಒಂದು ಅಪ್ಡೇಟ್ ನೋಡಕ್ ಹೋದ್ರೆ. ಅಲ್ಲಿಗೆ 222 ಕ್ಷೇತ್ರಗಳಲ್ಲಿ 58 ಕ್ಷೇತ್ರದ್ದು ಆಯ್ತು, ಅಂದ್ರೆ 58 ಸ್ಥಾನ ಆಯ್ತು. ಸೊ ಅದರಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ, ಬಟ್ ಗೊತ್ತಿಲ್ಲ. ಐ ಮೀನ್ ನಾನ್ ಮೊನ್ನೆ ನೋಡ್ತಿದ್ದೆ ಸಿದ್ದರಾಮಯ್ಯ ಅವರು ಹೇಳೋದು 58. ಹಾ, ಸೊ ಫೈನಲ್ ಅಂದ್ರೆ ಸಿದ್ದರಾಮಯ್ಯನವರು ಒಂದ್ ಮಾತು ಹೇಳ್ತಾರೆ ಅಂದ್ರೆ ಕೇಳಿದಾಗ, ಅಯ್ಯೋ ಬಿಡ್ರಿ ನಾವೇ ಬರೋದು, ನಾನೇ ಮುಖ್ಯಮಂತ್ರಿ ಆಗೋದು, ನಾವೇ ಬರೋದು, ನಾವೇ ಸರ್ಕಾರ ರಚನೆ ಮಾಡೋದು ಅಷ್ಟೇ ಅಂತ ಫೈನಲ್ ಕಡ್ಡಿ ಮುಟ್ಟಂಗೆ ಹೇಳೋದು. ಬಟ್ ಇದು ನಿಜನಾ ಗೊತ್ತಿಲ್ಲ. ಅಂಡ್ ಅವ್ರ ಮನಸ್ಸಲ್ಲಿ ಅಳಕಿರುತ್ತೆ, ಭಯ ಇರುತ್ತೆ, ಯಾರಿಗಾದ್ರೂ ಇಲ್ಲದೆ ಇರಲ್ಲ, ಇದ್ದೇ ಇರುತ್ತೆ, ಬಟ್ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾರೆ ಅಷ್ಟೇ. ಈಗ ಬೆಂಗಳೂರಿನ ಶಾಂತಿನಗರದಲ್ಲಿ ಎನ್ ಎ ಹ್ಯಾರಿಸ್ಗೆ ಮುನ್ನಡೆ ಅಂತ ಬಂದಿದೆ. ಸೊ ಮತದಾರರು ಎನ್ ಎ ಹ್ಯಾರಿಸ್ ಅವರ ಕೈ ಹಿಡಿದಿದ್ದಾರ ಎಲ್ಲ ಮರೆತು, ಒಂದು ಆ ಕೇಸನ್ನು ಮರೆತು ಈಗಲಾದರೂ ಒಂದು, ಬಿಕಾಸ್ ಎನ್ ಎ ಹ್ಯಾರಿಸ್ ಒಂದೇನಂದ್ರೆ ಲೈಕ್ ಅಂದ್ರೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಅದಿಲ್ಲ ಅಂತ ಅನ್ಬಾರ್ದು ಅಲ್ಲಿ. ಅದು ಹೇಳಕ್ ಆಗಲ್ಲ ರಶ್ಮಿ, ಏನ್ ಗೊತ್ತಾಗ,
ತುಂಬಾ ಜನ ಹೇಳ್ತಾರೆ ಇಲ್ಲಪ್ಪ ಅವರು ತುಂಬಾ ಡೆವಲಪ್ ಮಾಡ್ಯಾರ ಶಾಂತಿನಗರ, ಇದನ್ನ ನಾವು ಹಿಂಗ್ ಇರ್ಲೇ ಇರ್ಲಿಲ್ಲ ಇಷ್ಟೆಲ್ಲ, ಅವ್ರು ಬಂದ್ಮೇಲೆ ತುಂಬಾ ಮಾಡಿದ್ದಾರೆ ಅವ್ರು ಮಾಡಿದ್ಮೇಲೆ. ಬಟ್ ಅಟ್ ದಿ ಸೇಮ್ ಟೈಮ್ ಈ ಕಡೆ ನೋಡಿದ್ರೆ ಅವ್ರ ಮೇಲಿನ ಅದು ಇದು, ನಾನು ಹೇಳದ್ನಲ್ಲ ಭಾಷೆ ಅಂತ ಬಂದಾಗ ನಿಮಗೆ ಒಂದು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಂದು ಅದ್ರಲ್ಲಿ ಇವರು ಇದಾರೆ. ಯಾಕೆ ಅಂತ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಅವ್ರ ಮಗಂದು ಸ್ವಲ್ಪ ಇನ್ಸಿಡೆನ್ಸ್ ಆಗಕ್ಕಿಂತ ಮುಂಚೆ ಪ್ರಕಾಶ್ ರೈನ ಕರ್ಸ್ಬಿಟ್ಟು, ಪ್ರಕಾಶ್ ರೈ ಗೊತ್ತಿಲ್ಲ ಇವಾಗ ಎಲ್ಲಿ ಕಾಣೆ ಆಗಿದ್ದಾರೆ ಅಂತ, ಪಾಪ ಜಸ್ಟ್ ಆಸ್ಕಿಂಗ್ ಅಂತ ಅಭಿಯಾನ ಮಾಡ್ತಿದ್ರು ಎಲ್ಲಾದ್ರೂ ಗೊತ್ತಿಲ್ಲ, ಕರ್ಸ್ಬಿಟ್ಟು ಒಂದು ಸ್ಟೇಜಲ್ಲಿ ಇದರಲ್ಲಿ ಎನ್ ಐ ಹ್ಯಾರಿಸು ಅವ್ರ ಮಗ ಮತ್ತು ಇವರು ಎಲ್ಲ ಸೇರಿ ಫುಲ್ ತಮಿಳು, ಪ್ರಕಾಶ್ ರೈ ಒಬ್ರು ಸ್ಟಾರ್ಟಿಂಗು ಕನ್ನಡದಲ್ಲಿ ಮಾತಾಡಿದ್ರು ನಮಸ್ಕಾರ ಕಂಡ್ರಪ್ಪ ಅಂತ, ಆಮೇಲೆ ಫುಲ್ ತಮಿಳು. ಏನು ಇವರು ಭಾಷೆ ಏನಕ್ಕೆ ಮಾಡ್ತಾರೆ, ಜಾತಿ ಏನಕ್ಕೆ ಮಾಡ್ತಾರೆ, ಅದೆಲ್ಲ ಡಿವೈಡ್ ಮಾಡೋದು ಸ್ಟಾರ್ಟಿಂಗ್ ಬೇಸಿಕ್ ಕಾರಣನೇ ಮನುಷ್ಯ ಮನುಷ್ಯರಲ್ಲಿ ಒಂದು ಈ ಕಲ್ಮಶ ಬಿಸಾಕ್ತಾರಲ್ಲ ಮಾಡೋದೇ ಇವರು ನನ್ನ ಪ್ರಕಾರ. ಏನಕ್ಕೆ ಇಷ್ಟೆಲ್ಲ ಮಾಡ್ಬೇಕು, ಕೆಲಸ ಮಾಡ್ತೀಯ ಮಾಡ್ಕೋಬ್ರು, ಭಾಷೆ ಎಲ್ಲ ಏನಕ್ಕೆ ಮಾಡ್ಬೇಕು ನೀನು? ಅದು ನಿಜ. ಸೊ ಇವಾಗ ದಕ್ಷಿಣ ಕನ್ನಡದಲ್ಲಿ BJP 2, ಇನ್ನು 3 ಕಾಂಗ್ರೆಸ್ ಬಂದಿದೆ. ಸೊ ಲೈಕ್ ಇವಾಗ ಅಂದರೆ ಹೋಗ್ತಾ ಹೋಗ್ತಾ ಇನ್ನೂ ಬಿರುಸಿನ ಸ್ಪರ್ಧೆ ಅಂತಲೇ ಹೇಳ್ಬೋದು. ಸೊ ಉಡುಪಿಯಲ್ಲಿ BJP ಅಭ್ಯರ್ಥಿ ಲೈಕ್ ವರುಣದಲ್ಲಿ ಅಷ್ಟೇ ಡಾಕ್ಟರ್ ಯತೀಂದ್ರ ಮುನ್ನಡೆ. ಸೊ ಲೈಕ್ ಹೋಗ್ತಾ ಹೋಗ್ತಾ ಕಾಂಗ್ರೆಸ್ ಆಗಲೇ 32 ಸ್ಥಾನ ಬಂದ್ಬಿಟ್ಟಿದೆ, BJP 22 ಸ್ಥಾನ. ಸೊ JDS ಇನ್ನು 8. ಈಗ ನೋಡಿ ಜಸ್ಟ್ ಇದರಲ್ಲಿ ಏನು ಅಂದ್ರೆ JDS ಎಲ್ಲ ಹೇಳಿದ್ರೆ 35-40, BJP 85-95, ಕಾಂಗ್ರೆಸ್ ಹೈಯೆಸ್ಟ್ ನಂಬರ್ ಹೋಗಿರೋದೇ ಕಾಂಗ್ರೆಸ್ ಎಲ್ಲ ಸರ್ವೆ 100-115. ಸರ್ಕಾರ ರಚನೆ ಗೊತ್ತಿಲ್ಲ ನಿಜ. ಅಂಡ್ ಇವಾಗ ಬಂಟ್ವಾಳದಲ್ಲಿ ರಮಾನಾಥ್ ರೈ ಅವರೇ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸೊ ಹೋಗ್ತಾ ಹೋಗ್ತಾ ಇವಾಗ ಬೆಂಗಳೂರಿನ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಮುನ್ನಡೆ ಸಾಧಿಸಿದ್ದಾರೆ. ಅವ್ರು ಆಕ್ಚುಲಿ ದಿನೇಶ್ ಗುಂಡೂರಾವ್, ನಾ ಅದಕ್ಕೂ ಮುಂಚೆ ಬಂಟ್ವಾಳ ಮಾತಾಡ್ತಿದ್ದೆ, ದಿನೇಶ್ ಗುಂಡೂರಾವ್ ಮಾತಾಡ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ತೀನಿ. ದಿನೇಶ್ ಗುಂಡೂರಾವ್ ಅವರು ಒಂಥರ ಕೆಲವು ಸಲ ಎಲ್ಲೋ ಎಡುತ್ತಾರೆ ಮಾತಲ್ಲಿ, ಬೇರೆ ಬಿಹೇವ್ ಎಲ್ಲ, ಕೆಲವು ಸಲ ಎಲ್ಲೋ ಒಂದ್ಸಲಿ ಎಡುವ ಏನೋ ಒಂದ್ ಸ್ಟೇಟ್ಮೆಂಟ್ ಸ್ವಲ್ಪ ರೂಡ್ ಅಂತ ಹೇಳ್ಬೋದು, ಬಟ್ ಮನಸ್ಸು ರೂಡ್ ಅನ್ನಕ್ಕಿಂತ ರಶ್ಮಿ ಮನಸ್ಸು ನೀವ್ ಹೇಳ್ದಂಗೆಲ್ಲ ಓಕೆ, ಕೆಲವು ಸಲ ಅದು ಬೇಕು ಅಂತಾನು ಅಥವಾ ಬೇಡ ಅಂತಾನು ಕೆಲವು ಸಲ ಟ್ವಿಸ್ಟ್ ಆಗ್ಬಿಡುತ್ತೆ ಒಟ್ಟಂಗು. ಅದು ಬಿಟ್ಟು ಡೀಸೆಂಟ್ ಅವ್ರ ಸ್ಪೀಚ್ಗಳು ಅದು ಇದು ಎಲ್ಲ ನೀಟ್ ಡೀಸೆಂಟ್ ಅವರು, ಆಯ್ತಾ. ಸೊ ಅವ್ರ ಅಪ್ಪ ಅವ್ರದ್ದು ಮುಖ್ಯಮಂತ್ರಿ ಆಗಿದ್ರು ಗುಂಡೂರಾವ್ ಅವರು. ಸೊ ಇನ್ನೊಂದು ರಮಾನಾಥ್ ರೈ ಅಂದ್ರು ಅಲ್ಲೂ ಅಷ್ಟೇ ನೋಡಿ, ಅಲ್ಲಿ ಎಷ್ಟು ರಾಜಕೀಯ ಇದಾಗಿತ್ತು ಅಂತಂದ್ರೆ ಜನಾರ್ದನ್ ಪೂಜಾರಿ ಅವರು ಲಾಸ್ಟ್ ಮೂಮೆಂಟಲ್ಲೆಲ್ಲ ಆಗಿದ್ದು. ಅದು ಏನು ಜನಾರ್ದನ್ ಪೂಜಾರಿ ಅವರು ಅಂತ ಅಂತ ಹಿರಿಯ ರಾಜಕಾರಣಿ ಕಣ್ಣಲ್ಲಿ ನೀರಾಕಿ ಓಪನ್ ಸ್ಟೇಜಲ್ಲಿ ಅವ್ಯಾ ಇದು ಕೆಲವು ವರ್ಡ್ಗಳನ್ನು ನನಗೆ ಅವ್ರು ಬೈದಿದ್ದಾರೆ ಅಂತ ಕೆಟ್ಟ ವರ್ಡ್ಗಳನ್ನೆಲ್ಲ ಯೂಸ್ ಮಾಡಿದ್ರು. ರಮಾನಾಥ್ ರೈ ಅವರು ನನಗಿಂತ ಸಣ್ಣವರು ಆದರೂ ಅಂದರೆ ಫುಲ್ ಅತ್ತೆ ಬಿಟ್ರು ಅವರು, ಈ ಥರಕ್ಕೆಲ್ಲ ಜಿದ್ದಾಜಿದ್ದು ಇತ್ತು. ಲಾಸ್ಟಿಗೆ ರಾಹುಲ್ ಗಾಂಧಿ ಅವರು ಬಂದು ಆಮೇಲೆ ಅಲ್ಲಿ ಅದು ಏನಾಯ್ತೋ ಗೊತ್ತಿಲ್ಲ, ಇಮ್ಮಿಡಿಯೇಟ್ ನಮಗೆ ಒಂದು ವೀಡಿಯೋ ಅಂತ ಮರುದಿನ ನೋಡಿದ್ರೆ ಇಬ್ರು ಹಾಯ್ ಬಾಯ್ ಬಾಯ್ ಅನ್ಕೊಂಡು ಇಬ್ರು ಪಕ್ಕದಲ್ಲೇ ಇದ್ದಾರೆ, ರಮಾನಾಥ್ ರೈ ಮತ್ತೆ ಇವರು ಜನಾರ್ದನ್ ಪೂಜಾರಿ. ಸೊ ಈಗ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ, ಇನ್ನೇನು ಆಯ್ತು ಮುಗೀತು, ಇನ್ನೇನು ಒಂದ್ ರೌಂಡ್ ಅಷ್ಟೇ. ಸೊ ಇನ್ನು ಈ ತರ ಒಂದು ಎಷ್ಟೋ ಟೇಬಲ್ಗಳಿರುತ್ತೆ, ನಾನು ನಿಮ್ಗಾಗ್ಲೇ ಹೇಳ್ದಂಗೆ. ಸೊ ಒಂದು ಸುತ್ತಿನ ಮತ ಎಣಿಕೆ ಅಷ್ಟೇ ನಡೆದಿರೋದು. ಇಲ್ಲಿ ಕಾಂಗ್ರೆಸ್ ಒಂದು ಸುತ್ತಿನ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿರೋದು, ಕಾಂಗ್ರೆಸ್ 32 ಪಡ್ಕೊಂಡಿದ್ರೆ BJP 27, JDS 10. ಸೊ ಈ ತರ ಮೂಡಿಗೆರೆಯಲ್ಲಿ BJP ಬಂದಿದೆ. ಸೊ ಬಂಟ್ವಾಳದಲ್ಲಿ ನಾ ಹೇಳ್ದಂಗೆ ರಮಾನಾಥ್ ರೈ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುಲಿಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ, ಇವರು ಕೂಡ ಒಬ್ಬ ಡೈನಾಮಿಕ್ ಲೀಡರ್ ಅಂತಾನೆ ಹೇಳ್ಬೋದು, ಇವರು ಕೂಡ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಶಾಕಿಂಗ್ ಅಂದ್ರೆ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸೊ ಬೆಂಗಳೂರಿನ ವಿಜಯನಗರದಲ್ಲಿ ಒಂದು ಪೊಲಿಟಿಕಲ್ ಲೀಡರ್ ಅಂತ ಹೇಳೋ ಪ್ರಕಾರ ಹೋದ್ರೆ ಅವ್ರು ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಏನು ಮಾಡಿಲ್ಲ, ಬರೀ ಜಿದ್ದಾಜಿದ್ದಿ ಅಂದ್ರೆ ಒಂದು ಇದು ಮಾಡಿಸ್ಕೊಂಡು ಮಾಡಿರಬಹುದು, ಬಟ್ ಅಷ್ಟೆಲ್ಲ ಹೇಳ್ಕೊಳ್ಳೋ ಅಂತ ಏನು ಇದು ಮಾಡಿಲ್ಲ. ಬಿಕಾಸ್ ಈಗಲೂ ಕೂಡ ಚಾಮರಾಜಪೇಟೆನಲ್ಲಿ ಎಷ್ಟೋ ಡ್ರೈನೇಜ್ ಸಿಸ್ಟಮ್ ಪ್ರಾಬ್ಲಮ್ಮು ಅಥವಾ ಎಷ್ಟೋ ಪ್ರಾಬ್ಲಮ್ಗಳಿಂದ ಜನರು ಒದ್ದಾಡ್ತಿದ್ದಾರೆ, ರೋಡ್ ಸರಿ ಇಲ್ಲ, ಟ್ರಾಫಿಕ್ ಸಮಸ್ಯೆ ಅಲ್ಲೂ ಕೂಡ. ಐ ಮೀನ್ ರೋಡ್ಗಳು ಒಂದು ಫೋರ್ ವೇ ಎಲ್ಲಿ ಸೇರುತ್ತೆ, ಅಲ್ಲಿ ಡಿವೈಡರ್ ಏನು ಹಾಕಬೇಕು ಅದರದ್ದು ಒಂದು ಸಮಸ್ಯೆ ಇದೆ. ಸೊ ಹೀಗೆ ತುಂಬಾ ಸಮಸ್ಯೆಗಳಿಂದ ಸಿ ಚಾಮರಾಜಪೇಟೆನಲ್ಲಿ ಪ್ರಬಲ ಪೈಪೋಟಿ ಇವಾಗ ಅಲ್ತಾಫ್ ಖಾನ್ ಅಂತ ಹೇಳ್ಬೋದು JDS ಕಡೆಯಿಂದ.
ಫ್ರೆಂಡ್ ಆಗಿರ್ತಾರೆ, ಬಟ್ ಯಾವಾಗ ದೇವೇಗೌಡರಿಗೆ ಜಮೀರ್ ಇದು ವಿರುದ್ಧವಾಗಿ ನಿಂತರು ಆಗ ದೇವೇಗೌಡರು ತಿರುಗಿ ಬಿದ್ದು ನಾನು ನಿನಗೆ ಆಪೋಸಿಟ್ ಆಗಿ ನಿಲ್ಲಿಸ್ತೀನಿ, ನಾನೇನು ಕಡಿಮೆ ಇಲ್ಲ ಅಂತ. ಬಿಕಾಸ್ ಜಮೀರ್ ಅವರು ಗೌಡ್ರ ಗರಡಿಲೇ ಪಳಗ್ದವರು, ಸೊ ಅವರಿಗೆ ವಾಪಸ್ ಹಾಕಿದ್ರೆ ಗೌಡ್ರು ಸುಮ್ಮನಿರ್ತಾರ? ಸೊ ಆಬ್ವಿಯಸ್ಲಿ ಅಲ್ತಾಫ್ ಖಾನ್ ಅವ್ರನ್ನ ವಾಪಸ್ ಬಿಟ್ರು, ಬಿಕಾಸ್ ಜಮೀರ್ ಅವ್ರಿಗೆ ಕ್ಲೋಸ್ ಇರೋದ್ರಿಂದಾನೇ ಅಲ್ತಾಫ್ ಅವರು ಇವ್ರ ಕಡೆ ಸೆಳ್ಕೊಂಡು ಗೊತ್ತಿದೆ ಅವರಿಗೆ ಎತ್ ಕಟ್ಟೋ ಕೆಲಸ ಮಾಡಿದ್ರು. ಇಲ್ಲಿ ಎಲ್ಲೋ ಒಂದ್ ಕಡೆ ಎತ್ ಕಟ್ಟೋ ಕೆಲಸ ಅಂತಾನೆ ಹೇಳ್ಬೋದು. ಸೊ ಹೀಗೆ ಒಂಥರ ಏನಂತಾರೆ ಲೈಕ್ ಅಲ್ಲಲ್ಲಲ್ಲಲ್ಲೇ ಒಂದು ಏನಂತಾರೆ ಒಂದು ಕುತಂತ್ರಗಳು ತಂತ್ರಗಳು. ಬಿಜೆಪಿ 31, ಕಾಂಗ್ರೆಸ್ 33, ಜೆಡಿಎಸ್ 9. ಬಟ್ ನನ್ನ ಪ್ರಕಾರ ಜೆಡಿಎಸ್ ಇವೆರಡು ಕಂಪೇರ್ ಮಾಡಿದ್ರೆ ಗುಡ್ ನಂಬರ್ಸ್. ನಿಜ ಈಗ ಬಂದಿರೋ ಇದ್ರಲ್ಲಿ, ಸೊ ಬಂದಿರೋ ಇದ್ರಲ್ಲಿ ಒಳ್ಳೆ ಇದು ಅಂತಾನೆ ಹೇಳ್ಬೋದು. ಸೊ ಲೈಕ್ ಇವಾಗ ಬಟ್ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ ಅಂದ್ರೆ ಸ್ವಲ್ಪ ಸರ್ಪ್ರೈಸಿಂಗ್ ಅನ್ನಿಸ್ತಾ ಇದೆ. ಇವಾಗ ಸಿದ್ದರಾಮಯ್ಯ ಅವ್ರು ಪಕ್ಕ ಒಂದು ಕಪ್ ಕಾಫಿ ಕುಡಿದಿರ್ತಾರೆ ನನ್ನ ಪ್ರಕಾರ ಮನೇಲಿ, ಅಂದ್ರೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿರುತ್ತವ್ರೆ. ಇಲ್ಲ ಬಟ್ ಈಗಲೂ ಅವ್ರು ಏನ್ ಹೇಳಕ್ ಆಗಲ್ಲ. ಈಗ ಅಟ್ ಲೀಸ್ಟ್ ಒಂದ್ ನಂಬರ್ ನೋಡಿ ಒಂದು ಕಾನ್ಫಿಡೆನ್ಸ್ ಬಂದಿರ ಸಿದ್ದರಾಮಯ್ಯ ಅವರಿಗೆ. ಮನೇಲಿ ಕೂತ್ ನೋಡ್ತಿರ್ತಾರಲ್ಲ ಒಂದ್ ಕಾಫಿನ ಏನೋ ಕುಡಿದಿರ್ತಾರ ನನ್ನ ಪ್ರಕಾರ, ಯಾಕಂದ್ರೆ ಈ ನಂಬರ್ಸ್ 33 ಬಂದಿದೆ ನೋಡ್ಬಿಟ್ಟು. ಸೊ ಇವಾಗ ಹೆಂಗೆ ಅಂತಂದ್ರೆ ದಾವಣಗೆರೆಯಲ್ಲಿ 5 ಕಡೆ ಬಿಜೆಪಿ, ಸೊ ಈ ತರ ಇಂಡಿ ಮುನ್ನಡೆ, ಸಿಂದಗಿ ತಾಲೂಕಲ್ಲೂ ಮುನ್ನಡೆ ಜೆಡಿಎಸ್, ಎಲ್ಲಾ ಕಡೆ ಕಾಂಗ್ರೆಸ್ ಮುಂದೆ ಬರ್ತಿದ್ಯಲ್ರಿ, ತುಂಬಾನೇ ಮುಂದೆ ಬರ್ತಾ ಇದೆ. ಆಕ್ಚುಲಿ ಭಯ ಆಗ್ತದೆ ನೆನ್ಸ್ಕೊಂಡ್ರೇನೆ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ನೋಡೋಣ. ಇನ್ನು ತುಂಬಾನೇ ಟೈಮ್ ಇದೆ, ಸೊ ಮಧ್ಯಾಹ್ನದವರೆಗೂ ಟೈಮ್ ಇರೋದ್ರಿಂದ ಕಾದ್ ನೋಡೋಣ ಏನೆಲ್ಲ ಆಗುತ್ತೆ ಅನ್ಬಿಟ್ಟು. ಏನಾಗುತ್ತೋ ನಾನು ಹೇಳೋದು, ಬಂದ್ರೆ ಫುಲ್ ಸರ್ಕಾರ ಬಂದ್ಬಿಡ್ಲಿ. ಹೌದು, ನಿಜ. ಅಂದ್ರೆ ನನ್ನ ಒಂದು ಇದು ನಂಗೆ ಗೊತ್ತಿಲ್ಲ, ನೀವು ಆಮೇಲೆ ಹೇಳಿ ಹೆಂಗಾಗುತ್ತೆ ಅಂತಂದ್ರೆ. ಏನು ಗೊತ್ತಾ ರಶ್ಮಿ, ಈಗ JDS ಆಗ್ಲಿ ಅಥವಾ ಇನ್ನೊಂದು ಆಗ್ಲಿ, ಯಾವುದೋ ಈಗ ಎರಡು ಸರ್ಕಾರ ಬಂತು ಅಂದ್ರೆ ಎರಡು ಮನ್ಸು ಇರುತ್ತಲ್ಲಿ. ನಿಜ ಅಂದ್ರೆ ಇಬ್ಬರು ಆಳೋರು ಇರ್ತಾರೆ. ಸೊ ಆದ್ರೂ ಅವ್ರೊಂದು ಹೇಳೋದು, ಆಮೇಲೆ 20 ನಿನಗೆ, 20 ನನಗೆ, ಅದು ಎಕ್ಸಾಂಪಲ್ ನಮ್ಗೆ ಆಗಿದೆ. 2020 ಸರ್ಕಾರ ಅಲ್ಲ, ಅದನ್ನೇ ಹೇಳಿದ್ದು ಎಕ್ಸಾಂಪಲ್ ಆಗಿದೆ ನಮ್ಗೆ. ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವ್ರ ಸರ್ಕಾರದಲ್ಲಿ ಲಾಸ್ಟ್ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಮತ್ತೆ ಅದೇ ತರ ಏನೋ ಕೊಡ್ಬೇಕು ನಾವು. ಒಂದ್ ಸರ್ಕಾರ ಬಂದ್ಬಿಡ್ಬಿಡ್ರಿ, ಕಾಂಗ್ರೆಸ್ ಆರೋ ಬರ್ಲಿ, ಬಿಜೆಪಿ ಆರೋ ಬರ್ಲಿ, JDS ಆರೋ ಬರ್ಲಿ, ಅಥವಾ ಇನ್ನು ಅದರ್ಸೆ ಬೇಕಾದ್ರೆ ಫುಲ್ ಅಷ್ಟು ಮಾಮೂಟಿ ಯಾವ್ದಾರ ಬರ್ಲಿ, ಒಂದ್ ಸರ್ಕಾರ ಬರ್ಲಿ, ಅವರು ಕೇಳ್ಬೋದು, ನಾವು ಒಬ್ರಿಗೆ ಕೇಳ್ಬೋದು, ನಾವ್ ಇಬ್ರಿಗೆ ಕೇಳೋ ಅವಶ್ಯಕತೆ ಇರಲ್ಲ. ಆಮೇಲೆ ಕೆಲ್ಸನು ನೀಟ್ ಆಗಿ ಆಗುತ್ತೆ, ಯಾವ್ದಾರು ಒಂದು ಬಂದು ಮಾಡಿಸ್ಬೇಕು ನಾವು. ಅದೇ ಹೇಳಿ ಈಗಿನ ಜನಗಳು ಅಷ್ಟು ಟ್ರೆಂಡ್ ಇದೆ, ಇವಾಗ ಓಟ್ ಹಾಕ್ಬಿಟ್ಟು ಸುಮ್ಮನೆ ಕೂರಲ್ಲ ಯಾರೂ. ಓಟ್ ಹಾಕ್ಬಿಟ್ಟು ಈಗ ಅವ್ರಿಗೆ ಹೆಂಗೆ ಇವಾಗ ಆಗ್ತಾ ಇದೆ ಅಂದ್ರೆ, ನೆಕ್ಸ್ಟ್ ಬರ್ತಾ ಬರ್ತಾ ನಮ್ಮ ನೆಕ್ಸ್ಟ್ ಜನರೇಷನ್ ಎಲ್ಲ ಓಟ್ ಹಾಕ್ಬಿಟ್ಟು ಕರ್ಕೊಂಬಂದು ಹೇಳ್ತಾರೆ ಈ ಕೆಲಸ ಮಾಡೋರು ಅಂತ. ಆ ತರ ಆಗ್ಬೇಕ್ರೆ ಹಂಗಾದ್ರೆ ಹಂಗಾದ್ರೆ ಒಂದು ನಮ್ಮ ಸ್ಟೇಟ್ ಆಗ್ಲಿ ಅಥವಾ ಒಂದು ದೇಶನ ಆಗ್ಲಿ ಒಂದು ಡೆವಲಪ್ ಆಗ. ಇಲ್ಲ ಇಲ್ಲ, ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಬಂದ ಮೇಲೆ ಸೊ ತುಂಬಾ ಈಸಿ ಆಗ್ಬಿಟ್ಟಿದೆ. ಬಿಕಾಸ್ ಇವಾಗ ಸುಮ್ನೆ ಒಂದು ಏನಂತಾರೆ ಲೈವ್ ವಿಡಿಯೋ, ಎಲ್ಲೋ ಒಂದ್ ಕಡೆ ಹೋದಾಗ ಏನೋ ಒಂದ್ ಸಮಸ್ಯೆ ಇದ್ದಾಗ ಅದನ್ನ ಲೈವ್ ವಿಡಿಯೋ ಮಾಡಿ ಪ್ರತಿಯೊಬ್ಬರ ಈ ಒಂದು ಲೀಡರ್ಸ್ ಗೆ ಟ್ಯಾಗ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಗೊತ್ತಾಗತ್ತೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಆ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಏನೇ ಒಂದು ಘಟನೆಗಳಾಗಿರ್ಬೋದು ಹಾಕ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಒಂದು ಶಾಸಕರಾಗಿರ್ಬೋದು ಅಥವಾ ಯಾವುದೇ ಒಂದು ಲೀಡರ್ಗಾಗಿರ್ಬೋದು ಬೈದಾಗ ಗೊತ್ತಾಗತ್ತೆ ಅಂದ್ರೆ ಓಕೆ ಈ ತರ ಆಗ್ತಿದೆ ಅನ್ನೋ ರೀಸನ್ಗೆ. ಸೊ ಈ ತರ ಯಂಗ್ಸ್ಟರ್ಸ್ ಮುಂದೆ ಬಂದು ಯೂಸ್ ಆಗುತ್ತೆ. ಇವಾಗ ಆಕ್ಚುಲಿ ನಮ್ಗೆ ಮತದಾನ ನಡೆದಿರೋದು ಮೇನ್ ಹೇಳ್ಬೇಕಂದ್ರೆ ಜಾಸ್ತಿ ಮತದಾನ ನಡೆದಿರೋದು ಒಂದು ಸೋಷಿಯಲ್ ಮೀಡಿಯಾ ಮೂಲಕ. ಬಿಕಾಸ್ ಯಾಕೆಂತಂದ್ರೆ ಒಂದು ಅವೇರ್ನೆಸ್ ಕೊಡೋದಾಗಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಅಂದ್ರೆ ಅಲ್ಲ ಮತಗಳು ಹಾಕಕ್ಕೋಸ್ಕರ ನಾ ಹೇಳ್ತಾ ಇರೋದು, ಮತ ಹಾಕಿದ್ರೆ ನಿಮ್ಗೆ ಏನ್ ಸಿಗತ್ತೆ, ಆಮೇಲೆ ಒಂದ್ ಸರ್ಕಾರದಿಂದ ಏನ್ ಭರವಸೆಗಳು ಬರುತ್ತೆ, ಪ್ರತಿಯೊಂದು ಒಂದು ಮತದಾರರನ್ನ ಸೆಳೆಯೋದಾಗಿರ್ಬೋದು ಅಥವಾ ಒಂದು ಆಶ್ವಾಸನೆ ಕೊಡೋದ್ರಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾ ಮೂಲಕ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿನೇ ನೋಡಿ ಎಲ್ಲ ಅವ್ರವ್ರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಡೆಲ್ಲಿ ಬೆಂಗಳೂರಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಅಂತಾನೆ ಕಾಂಗ್ರೆಸ್ ಬಿಜೆಪಿ ನೋಡಿ ರಮ್ಯಾ ಅವ್ರು ಇದಾರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋದಕ್ಕೆ. ಅಂದ್ರೆ ರಮ್ಯಾ ಅವ್ರ ಬಗ್ಗೆ ನಾವು ಮಾತಾಡಕ್ ಆಗಲ್ಲ, ಬಿಕಾಸ್ ಅವರೇನೆ ವೋಟ್ ಮಾಡೋದು ಮರ್ತಿದ್ದಾರೆ. ಒಂದು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ರಮ್ಯಾ ಅವರು ಅಷ್ಟೆಲ್ಲ ಮೋದಿ ಅವರ ಮಾರ್ಕ್ಸ್ ಕಾರ್ಡ್ ರಿಲೀಸ್ ಮಾಡಿ ಅಷ್ಟೆಲ್ಲ ಮಾತಾಡಿದವರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇದ್ದವರಿಗೆ ನಿಜವಾಗ್ಲೂ ತಪ್ಪು. ಅದಕ್ಕೇನೆ ಎಲ್ಲರೂ ಬೈತಾ ಇರೋದು ರಮ್ಯಾಗೆ ಶೇಮ್ ಶೇಮ್ ಅಂತ ಹೇಳ್ತಿರೋದು. ದೇಶ ಬಿಟ್ಟು ಹೋಗಿದ್ರು, ಎಲೆಕ್ಷನ್ ಟೈಮಿಗೆ ಬಂದ್ರು, ಸ್ಥಾನ ಸಿಕ್ತು, ಸೋಷಿಯಲ್ ಮೀಡಿಯಾ ಅಂತ ಆಯ್ತು, ಮತ್ತಿವಾಗ ಆರ್ತಾರೋ ಇಲ್ಲೇ ಇರ್ತಾರೋ ಇಲ್ಲಿ ಏನು ಮಾಡ್ತಾರೋ. ಅದಕ್ಕೆ ಇವ್ರು ಮಾಡಿರೋ ಕೆಲ್ಸಕ್ಕೆ
ಎಲ್ಲೋ ಒಂದ್ ಕಡೆ ಮಾತುಗಳು ಕೇಳಿ ಬರ್ತಾ ಇರೋದು ಹೆಂಗೆ ಅಂದ್ರೆ, ರಮ್ಯಾ ಅವ್ರಿಗೆ ಕಾಂಗ್ರೆಸ್ ಬರಲ್ಲ ಅಂತ ಏನಾದ್ರು ಮನ್ಸಲ್ಲಿ ಇತ್ತ? ಅದಕ್ಕೆ ನಾ ಬಂದು ವೋಟ್ ಹಾಕಿದ್ರು ಬಿಡುವಯ್ಯೋ ಅಂತ ಅನ್ನೋ ತರ ಆಗ್ಬಿಟ್ಟಿದೆ. ಬಂದ್ರು ಎಲೆಕ್ಷನ್ ಆದ್ಮೇಲೆ ಮತ್ತೆ ದೇಶ ಆಡ್ತಾರನ್ನೋ ಯಾರಿಗೂ ಗೊತ್ತ, ಅವರಿಗೆ ಕಾನ್ಫಿಡೆನ್ಸ್ ಇಲ್ಲನೋ ಕಾಂಗ್ರೆಸ್ ಬರಲ್ಲ ಅಂತ. ನಿಜವಾಗ್ಲೂ ಅದಕ್ಕೆ ಹೇಳೋದು, ಸಿ ಒಂದು ನಾವೇ ಜನಸಾಮಾನ್ಯರು ವೋಟ್ ಮಾಡಿಲ್ಲ ಅಂತಂದ್ರೆ ನಮ್ಗೆ ಅನ್ಸುತ್ತೆ ಅಯ್ಯೋ ಒಂದ್ ಮತ ವೇಸ್ಟ್ ಆಗ್ಬಿಡುತ್ತಲ್ಲಪ್ಪ ಅನ್ನೋ ತರ. ಈ ತರ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇದ್ದವರು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಆಹಾ ಪಟಾಕಿಗಳನ್ನ ಸಿಡಿಸ್ತಾನೆ ಇದ್ದವರು, ಆಟಮ್ ಬಾಂಬ್ ಹಾಕ್ತಾನೆ ಇದ್ದವರು ಮೋದಿ ಮೇಲೆ, ಸೊ ನರೇಂದ್ರ ಮೋದಿ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದವರು, ಕೋರ್ಟ್ ಎಲ್ಲ ಟಾರ್ಗೆಟ್ ಮಾಡಿದ್ರು ನರೇಂದ್ರ ಮೋದಿ ಅವ್ರ ಕೋರ್ಟ್ ಎಷ್ಟು ಬೆಲೆ ಎಷ್ಟು ಅನ್ನೋರು. ಸೊ ಒಂದು ವೋಟ್ ಹಾಕಿಲ್ಲ ಅನ್ನುವಾಗ ಏನು ಪ್ರಯೋಜನ ಇಲ್ಲ, ಅವ್ರು ಮಾಡಿರೋ ಒಂದು ಅಲಿಗೇಷನ್ಸ್ ಆಗಿರ್ಬೋದು, ಒಂದು ಬ್ಲೇಮ್ ಆಗಿರ್ಬೋದು, ಎಲ್ಲಾ ಪ್ರಯೋಜನ ಅನ್ನಕ್ಕಿಂತ ಅವ್ರು ಮಾಡಬಾರದು, ಯಾಕಂದ್ರೆ ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅದಕ್ಕೆ ಹೇಳೋದು ಇವಾಗ ನೆಕ್ಸ್ಟ್ ಇಂದ ಅವ್ರು ಯಾವ್ದಕ್ಕೂ ಕೇಳಕ್ ಹಾಕಿರಲ್ಲ, ಒಂದ್ಸರಿ ಅವ್ರ ಮತ ಹೇಳಿದ್ರು ವೋಟ್ ಹಾಕಿಲ್ಲ ಬಿಕಾಸ್ ನಮ್ಗೆ ಇವಾಗ ನಾವೇ ಇವಾಗ ನಾವು ಮತ ಹಾಕಿದೆ, ನಾನ್ ಮತ ಹಾಕಿದೆ, ನಾನ್ ವೋಟ್ ಮಾಡಿರೋದ್ರಿಂದ ನಾಳೆ ನಾನು ಏನೇ ಒಂದು ತಪ್ಪಾಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ನನ್ನ ಕ್ಷೇತ್ರದಲ್ಲಿ ಆಗಿರ್ಬೋದು ಅಂದ್ರೆ ನನ್ಗೆ ಅಧಿಕಾರ ಇರುತ್ತೆ, ನಾನ್ ಕೇಳ್ಬೋದು, ನಾನ್ ವೋಟ್ ಮಾಡಿದೀನಿ, ನನ್ ಯಾಕೆ ಈ ತರ ಮಾಡಿಲ್ಲ ನೀವು ಅನ್ನೋದೊಂದು ಕೇಳೋ ಅಧಿಕಾರ ಇರುತ್ತೆ. ಬಟ್ ವೋಟ್ ಮಾಡಿಲ್ಲ ಅಂದ್ರೆ ಖಂಡಿತ ನಿಮಗೆ ಹಾಕಿರಲ್ಲ. ಜಿ ಟಿ ದೇವೇಗೌಡರು ಮುನ್ನಡೆ ಅಂತ ನೋಡಿ, ಚಾಮುಂಡೇಶ್ವರಿಯಲ್ಲಿ ಸಿಎಂಗೆ ಭಾರಿ ಹಿನ್ನಡೆ ಅಂತ ಬಂತು. ಸಿದ್ದರಾಮಯ್ಯ ಅವರಿಗೆ 3425 ಮತಗಳು, ಜಿಟಿಡಿ ಅವ್ರಿಗೆ 6904 ಮತಗಳು. ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ, ಭಯ ಆಗುತ್ತೆ ನಿಲ್ಸ್ಕೊಂಡ್ರೆ. ಬಾದಾಮಿ ಅಲ್ವಾ ಯಾರಿಗೆ, ಸಿದ್ದರಾಮಯ್ಯ ಅವರಿಗೆ ಶ್ರೀರಾಮಯ್ಯ ಅವರಿಗೆ, ದೇವರಾಣೆಗೂ ಭಯ. ಬಾದಾಮಿ ಅಲ್ವಾ ಯಾರು ತಗಂತಾರೋ ಇವತ್ತು ಸಂಜೆ ಗೊತ್ತಿಲ್ಲ ಏನ್ ಕತೆ ಆಗುತ್ತೆ ಅಂತ. ಬಟ್ ಚಾಮುಂಡೇಶ್ವರಿಲಿ ತುಂಬಾ ಜನ ಹೇಳಿರೋ ಪ್ರಕಾರ ಅಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಇದೆ ಅಂತಾರೆ. ಜಿ ಟಿ ದೇವೇಗೌಡರಿಗೆ ತುಂಬಾ, ಅಂದ್ರೆ ನೀವು ಜಸ್ಟ್ ನೋಡ್ಬೋದಾ, ಆ ಒಂದು ಗಲಾಟೆ ಆಯ್ತು ಮೈಸೂರಲ್ಲಿ, ಅಂದ್ರೆ ಅವ್ರದ್ದು ರ್ಯಾಲಿ ಬರ್ಬೇಕಾದ್ರೆ ಇವ್ರದ್ದು ಅಪೋಸಿಟ್ ಇಲ್ಲಿ, ಅಲ್ಲಿ ನೋಡಿದವ್ರು ಎಲ್ಲಾನು ಜಿ ಟಿ ದೇವೇಗೌಡರು. ಯಾಕಂದ್ರೆ ಅಲ್ಲಿ ಒಕ್ಕಲಿಗ ಸಮುದಾಯದವ್ರು ಜಾಸ್ತಿ ಇರೋದ್ರಿಂದ ಅಲ್ಲಿ ಜಿ ಟಿ ದೇವೇಗೌಡರು ಪ್ರಬಲ ಜಾಸ್ತಿ ಇದೆ. ಅಲ್ಲಿ ಜಾತಿ ಪ್ರಬಲ, ಇಲ್ಲಿ ಜಾತಿ ರಾಜಕಾರಣ ಅನ್ನೋ ಒಂದು ಕೂಡ ಎಲ್ಲೋ ಒಂದ್ ಕಡೆ ಇದೆ. ಯಾಕೆಂದ್ರೆ ಬಾದಾಮಿನಲ್ಲೂ ಅಷ್ಟೇ, ಈಗ ನಾಯಕ ಸಮುದಾಯದವರು ಜಾಸ್ತಿ ಇರೋದ್ರಿಂದ, ಅಂಡ್ ಆ ಸಮುದಾಯದ ನಾಯಕ ಬಿ ಶ್ರೀರಾಮುಲು ಅವರು, ಸೊ ಆಬ್ವಿಯಸ್ಲಿ ಯಾರು ಕೂಡ ಚಾಮುಂಡೇಶ್ವರಿ ಇದರಲ್ಲಿ ಎಲ್ಲ ಮೈಸೂರು ಸುತ್ತಮುತ್ತ ಲಾಸ್ಟಿಗೆ ವಿಶ್ವನಾಥ್ ಅವರು ಅಲ್ಲಿ ಕಾಂಗ್ರೆಸ್ ಬಿಟ್ಬಿಟ್ಟು ಜೆಡಿಎಸ್ ಇರೋದ್ರು ಅಂದ್ರೆ ಅಲ್ಲಿ. ಆಮೇಲೆ ಮಾಧವ್ ಪ್ರಸಾದ್ ಕೂಡ ಸಿದ್ದರಾಮಯ್ಯ ಅಪೋಸಿಟ್, ಅಂದ್ರೆ ಅಲ್ಲಿ ಲೋಕಲ್ ಮೇನ್ ಬೇಕಾಗಿರೋದು ಲೋಕಲ್ ಲೀಡರ್ಸ್ ಅವರೆಲ್ಲ ಒಟ್ಟಾದ್ರೆ ಇಲ್ಲಿ ನೀವ್ ಯಾ ಮೋದಿ ಯಾ ರಾಹುಲ್ ಯಾರೇ ಬಂದ್ರು ಏನು ಮಾಡಕ್ಕಾಗಲ್ಲ. ಲೋಕಲ್ ಲೀಡರ್ಸ್ ಎಲ್ಲ ಮಾಡಿ ಅದ್ ಏನ್ ತೀರ್ಮಾನ ಮಾಡ್ತಾರೋ ಅದೇ ಜನಗಳಿಗೆ, ಯಾಕಂದ್ರೆ ಜನಗಳಿಗೆ ಫಸ್ಟ್ ಇರೋದೆ ಲೋಕಲ್ ಲೀಡರ್, ಬೂತ್ ಜನಗಳಿಗೆ ಫಸ್ಟ್ ಲೋಕಲ್ ಲೀಡರ್, ಆಮೇಲೆ ಅವ್ರ ಕಾರ್ಪೊರೇಟರ್, ಆಮೇಲೆ ಎಂಎಲ್ಎ, ಆಮೇಲೆ ಮಿನಿಸ್ಟರ್ ಆತರ. ಸೊ ಅವ್ರಿದ್ರೇನೆ ಮಾಡಕ್ಕಾಗಲ್ಲ. ಸೊ ಇವಾಗ ಇದು ಯಾರು ಯಡಿಯೂರಪ್ಪನವ್ರು ಒಂದ್ ಮಾತು ಹೇಳಿದ್ರು, ನಾನು ಬರ್ದು ಕೊಡ್ತೀನಿ ಈ ಸಾರಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ. ಸೊ ಈಗ ಶಾಕಿಂಗ್ ಅಂದ್ರೆ ಬಿಜೆಪಿ ಮುನ್ನಡೆ ಸಾಧಿಸಿದೆ, 36 ಸ್ಥಾನ ಪಡ್ಕೊಂಡಿದೆ, ಕಾಂಗ್ರೆಸ್ 34 ಆಯ್ತು, ಜೆಡಿಎಸ್ 10 ಆಯ್ತು. ಸೊ ಈಗ ಮತ್ತೆ ಒಂದು ಟ್ವಿಸ್ಟ್ ಅಂತ ಹೇಳ್ಬೋದು, ಇಷ್ಟೊತ್ತು ಕಾಂಗ್ರೆಸ್ ಸೊ ಅದು ಫ್ಲಕ್ಚುಯೇಟ್ ಆಗ್ತಿರುತ್ತೆ, ಅದೇನು ಇದು ಮಾಡಕ್ ಆಗಲ್ಲ, ಬಿಕಾಸ್ ಎಂಡ್ ಅಲ್ಲಿ ಏನ್ ಪಿಕ್ಚರ್ ಬರುತ್ತೆ ಅದು ಇಂಪಾರ್ಟೆಂಟ್. ಸೊ ಅದು ತುಂಬಾನೇ ಮುಖ್ಯ. ಸೊ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಗಳೂರು ಗ್ರಾಮಾಂತರ ಇದರಲ್ಲಿ ಅವರು ಕೂಡ ನಿಂತಿರೋದ್ರಿಂದ ಎಲ್ಲೊಂದ್ ಕಡೆ ಮಹಿಳಾ ಮತದಾರರು ಅವ್ರ ಕೈ ಹಿಡಿತಾರಾ ಅನ್ನೋದು ಒಂದು ಪ್ರಶ್ನೆ. ಇವಾಗ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಅವ್ರಿಗೆ ಮುನ್ನಡೆ ಅಂತ ಅಂದ್ರೆ ಒಂದು ಇದಿದೆ. ಸೊ ಇದನ್ನ ನಾವು ಹೇಳ್ತಾ ಹೋಗ್ತಾ ಇದ್ರೆ ಸೊ ತುಂಬಾನೇ ಆಗ್ತಾನೆ ಇರತ್ತೆ. ಒಟ್ಟಿನಲ್ಲಿ ಯಡಿಯೂರಪ್ಪನವರು ಹೇಳಿರೋ ಭವಿಷ್ಯ ಪ್ರಕಾರ ಬಿಜೆಪಿ 120-130 ಸ್ಥಾನ ಖಂಡಿತ ಗಳಿಸತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಜ ಆಗತ್ತಾ ನೋಡಬೇಕು. ಎಲ್ಲದಕ್ಕಿಂತ ಬೆಂಗಳೂರಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಕೆಲವೊಂದು ಕ್ಷೇತ್ರಗಳಲ್ಲಿ, ಹಾಗೆ ಚಾಮುಂಡೇಶ್ವರಿ, ಬಾದಾಮಿ ಹೀಗೆ. ಸೊ ಅಂದ್ರೆ ನಿಮ್ಗೆ ಹೆಂಗೆ ಅಂದ್ರೆ ಮತದಾನ ನಡೀತಾ ಐ ಮೀನ್ ಮತ ಎಣಿಕೆ ನಡೀತಾ ಏನ್ ಬೇಕಾದ್ರೂ ಆಗ್ಬೋದು, ಹೋಗ್ತಾ ಒಂದೊಂದು ಟ್ವಿಸ್ಟ್. ಸೊ ಅದೇ ಏನಾಗುತ್ತೆ ಗೊತ್ತಿಲ್ಲ ರಶ್ಮಿ, ಒಟ್ಟು ಒಳ್ಳೆ ಸರ್ಕಾರ ಬಂದು ನಮ್ಮ ಜನಗಳಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ನಾನು ಹೇಳಿರೋ ಪ್ರಕಾರ ನನ್ನ ಒಂದು ಯೋಚನೆ ಪ್ರಕಾರ 15-20% ಕೆಲಸ ಮಾಡಲಿ, ಮುಂದಿನ ಸಲಿಂದ ಅವರೇ ಬರ್ತಾರೆ. ಇವಾಗ ಯಾರು ಕೆಲಸ ಮಾಡ್ತಾರಲ್ಲ, ಯಾರು ಸರ್ಕಾರ ರಚನೆ ಮಾಡ್ತಾರಲ್ಲ, 20% ಕೆಲಸ ಮಾಡಿದ್ರೆ ಸಾಕು. ಒಂದು 100 ರೂಪಾಯಿ 20 ರೂಪಾಯಿ ಜನಗಳಿಗೆ ಅಂತ ಇಡಲಿ, ಇನ್ನು 80 ರೂಪಾಯಿ ಅದು ಎಲ್ರಿಗೂ ಗೊತ್ತಿರೋದೆ, ಆ 80 ರೂಪಾಯಿ ಅವರೇ ಇಟ್ಕೊಳ್ಳಿ. ನಾಳೆ ದಿನ ಈ ಯಾವ ಸರ್ಕಾರ ಕೆಲಸ ಮಾಡಿರಲ್ಲ, ಇನ್ನೊಂದು 5 ವರ್ಷಕ್ಕೆ ಬಿಟ್ಟು ನೆಕ್ಸ್ಟ್ ಅವರೇ ಬರ್ತಾರೆ ಪಕ್ಕ. ಇವಾಗ ಸಿದ್ದರಾಮಯ್ಯನವರು ಒಂದು ರೆಕಾರ್ಡ್ ನ ಬ್ರೇಕ್
ಮಾಡಿದ್ರು, 5 ವರ್ಷ ಪೂರೈಸಿದ ಒಂದು ಮುಖ್ಯಮಂತ್ರಿ ಅಂತ ಅನ್ಬಿಟ್ಟು. ಸೊ ಈ ಸಾರಿ ಕೂಡ 2ನೇ ಬಾರಿ ಮುಖ್ಯಮಂತ್ರಿ ಆಗೋ ಅದೃಷ್ಟ ಸಿಗುತ್ತಾ ಅನ್ನೋ ಒಂದು ಮಾತ್ರ ಒಂದು ಚಾನ್ಸ್ ಇದೆ. ಸಮ್ಮಿಶ್ರ ಆದ್ರೆ ಮಾತ್ರ ಪಕ್ಕಾ ದೇವೇಗೌಡರು ಬಿಟ್ಕೊಡಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸೋಲಿನ ಭೀತಿ ಕಾಡ್ತಿತ್ತು ಅಲ್ವಾ ಗೊತ್ತಿಲ್ಲ. ನಾನು ದಲಿತ ಪ್ರಿಯಾಂಕ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆಗೆ 129 ಮತಗಳಿಂದ ಮುನ್ನಡೆ ಅಂತೆ ಅವ್ರದ್ದು ಪ್ರಿಯಾಂಕ್ ಖರ್ಗೆ. ಸೊ ಇವಾಗ ಇನ್ನೊಂದು ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಅಂದ್ರೆ ದಲಿತರು ಯಾವಾಗ್ಲೂ ಅವ್ರಿಗೆ ದಲಿತರಿಗೆ ಮುಖ್ಯಮಂತ್ರಿ ಆಗೋ ಸ್ಥಾನ ಅಂದ್ರೆ ಐ ಮೀನ್ ಒಂದು ಚಾನ್ಸ್ ಅಂತೂ ಬಂದೇ ಇಲ್ಲ ಇದುವರೆಗೂ. ಅದು ಒಂದು ಅಂದ್ರೆ ಗಗನ ಕುಸುಮ ಅಂತಾನೆ ಹೇಳ್ಬೋದು, ಅವ್ರ ಕೈಗೆ ಯಾವತ್ತೂ ಸ್ಥಾನ ಅಂದ್ರೆ ಸಿಕ್ಕಿಲ್ಲ. ಸೊ ಈಗ ಸಿದ್ದರಾಮಯ್ಯ ಅವರು ಮುನ್ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಕಸ್ಮಾತ್ ದಲಿತರು ಯಾರಾದ್ರೂ CM ಆಗ್ತಾರೆ ಅಂದ್ರೆ ನನ್ನ CM ಸ್ಥಾನವನ್ನ ಬಿಟ್ಕೊಡಕ್ಕೂ ನಾನು ರೆಡಿ ಅಂತ. ಇದು ಎಲ್ಲೋ ಒಂದ್ ಕಡೆ ತುಂಬಾನೇ ಒಂದು ಚರ್ಚೆಗೆ ಇದಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಸೋಲೋದೊಂದು ಭಯ ಏನಾದ್ರೂ ಕಾಡ್ತಿದ್ಯಾ? ಕುಮಾರಸ್ವಾಮಿ ಅವರಿಗೆ ಮುನ್ನಡೆ, CP ಯೋಗೀಶ್ವರ್ ಹಿನ್ನಡೆ BJP ಅಂತ ಬರ್ತಿದೆ. ಪಾಪ ಅವರು ತುಂಬಾ ಟಫ್ ಇದೆಲ್ಲ ಮಾಡಿದ್ರು ಅವರು ಇದರಿಂದ ಪಕ್ಷ ಬಿಟ್ಟು. ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಕೆಲವರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ಇಬ್ರು ಇದ್ ಮಾಡ್ಬಿಟ್ಟೇನೆ ಚನ್ನಪಟ್ಟಣದಲ್ಲಿ ಮಾತಾಡ್ಕೊಂಡೇನೆ ಇದ್ ಮಾಡ್ತಿರೋದು, ಯಾಕಂತಂದ್ರೆ CP ಯೋಗೀಶ್ವರಿಗೆ ಅಲ್ಲಿ ಹೊಡೆದಾಕ್ಬೇಕು. ಸೊ ಆತರ ಈಗ ಪ್ರೆಸೆಂಟ್ ಬರೋ ಇದರಲ್ಲಿ ಕುಮಾರಸ್ವಾಮಿ ಅವರು ಅಲ್ಲಿ ಕುಮಾರಸ್ವಾಮಿ ಅಂದ್ರೆ ಅಲ್ಲೆಲ್ಲ ಕುಮಾರಣ್ಣನೇ ಅಲ್ಲಿ ಕುಮಾರಣ್ಣ ಅವರು ಮುಂದೆ ಇದ್ದಾರೆ. CP ಯೋಗೀಶ್ವರ್ ಹಿನ್ನಡೆ ಕಳ್ಕೊಂಡಿದ್ದಾರೆ. ಹೌದು. ಸೊ ಹಿಂಗೆ ಇವಾಗ ಚಾಮರಾಜ್ ಪೇಟೆಲ್ ಜಮೀರ್ ಅಹಮದ್ ಅವರೇ, ನಮ್ಮ ಜಮೀರ್ ಅಹಮದ್ ನಾನು ಹೇಳೋದೇ ಇಲ್ಲ, ಬಿಕಾಸ್ ಅಲ್ಲ ಸುಮ್ಮನೆ ಮಾತಿಗೆ ಯಾರೇ ಆದ್ರೂ ಒಳ್ಳೆಯವರು ಲೈಕ್ ಕರೆಕ್ಟ್ ಆಗಿ ಒಬ್ರು ಕೆಲಸ ಮಾಡುವಂತವ್ರು ಎಲ್ಲೇ ಆಗ್ಲಿ ಜನಗಳಿಗೆ ಅನ್ಯಾಯ ಆಗಬಾರ್ದು. ನಮ್ಮ ಒಂದು ಏನು ಒಂದು ಜನಗಳ ಆಕಾಂಕ್ಷೆ ಏನಿರುತ್ತೆ, ಒಂದು ಸುಭದ್ರವಾದ ಸರ್ಕಾರ ಅಂತ ಏನು ಹೇಳ್ತಾರೆ, ಕ್ಲೀನ್ ಗವರ್ನಮೆಂಟ್ ಬಂದ್ಬಿಟ್ರೆ ನಮ್ಗಿನ್ನೇನು ಬೇಡ. ಕರ್ನಾಟಕದಲ್ಲಿ ಒಂದು ಕರಪ್ಷನ್ನು, ಒಂದು ಲಂಚ ಪ್ರಕರಣಗಳು ಯಾವುದೂ ಇಲ್ಲದೆ ಕ್ಲಿಯರ್ ಆಗಿ ಎಲ್ರಿಗೂ ಒಂದು ಸಮಾನವಾಗಿ ಒಂದು ಇದು ಸಿಕ್ಕಿದ್ರೆ, ಬಿಕಾಸ್ SC ST ಒಂದು ಕಡೆ ಈ ಕಡೆ ಬೇರೆಯವ್ರಿಗೆ ಒಂದು ಅಂದ್ರೆ ಪಾರ್ಶಿಯಾಲಿಟಿ ಹಿಂದೂ ಒಂದು ಆ ಥರ ಎಲ್ಲ ಡಿವಿಷನ್ಸ್ ಮಾಡಬಾರ್ದು ಅಂತ ನನ್ನ ಪ್ರಕಾರ. ಸೊ ಎಲ್ರಿಗೂ ಸಮನಾಗಿ ಮಾಡಬೇಕು ಅನ್ನೋದೊಂದು ಯಾರಲ್ಲ. ಇದರಲ್ಲಿ ನಾನು ಜಸ್ಟ್ ಒಂದೇ ಲೈನ್, ನೀವು ಈ ರಾಜಕೀಯದಲ್ಲಿ ಎಲ್ಲ ಕರೆಕ್ಟ್ ಆಗಿ ಬರಬೇಕು. ಅವರು ನಮ್ಮ ಕೆಲಸ ಮಾಡೋರು ತಾನೇ, ಈಗ ಅವ್ರು ಆಯ್ಕೆ ಆಗ್ಬಿಟ್ರೆ ನಮ್ಮ ಕೈಗೆ ಸಿಗಲ್ಲ ಅವ್ರನ್ನ, ಅವ್ರು ನಮ್ಮ ಕೆಲಸ ಮಾಡೋರು. ಇದರಲ್ಲಿ ಉಪೇಂದ್ರ ಅವರು ಒಂದು ಮಾತು ಹೇಳ್ತಾರೆ, ಆ್ಯಕ್ಚುಲಿ ಅವ್ರ ಪಾರ್ಟಿ ಇದು ಮಾಡಿದಾಗ ಇವಾಗ ಅವ್ರದ್ದು ಇದೆಲ್ಲ ಹೋಯ್ತು ಅವ್ರವ್ರ ಜಗಳದಿಂದ, ಅವ್ರೇ ಅವ್ರದ್ದು ಮ್ಯಾನಿಫೆಸ್ಟೋಲಿ ಇದೆಯಲ್ಲ ಅದು ಕರೆಕ್ಟ್, ಅದನ್ನು ಇವ್ರುಗಳು ಯಾಕೆ ಇಂಪ್ಲಿಮೆಂಟ್ ಮಾಡಲ್ಲ? ಅವ್ರು ಹೇಳ್ತಾರೆ ಈಗ ನೀನು ನನ್ನ ವರ್ಕರು, ನಾನು ವೋಟ್ ಹಾಕ್ತೀನಿ, ನೀನು ನನಗೆ ನಮ್ಮ ಆಫೀಸರ್ನೇ 9 to 6 ತನಕ ಕೆಲಸ ಮಾಡಬೇಕು ನನ್ನಲ್ಲಿ, ಅದಕ್ಕೂ ಸಂಬಳನೂ ತಗೋಂತ. ಅದೇ ಮ್ಯಾನಿಫೆಸ್ಟೋನ ಇವ್ರುಗಳು ಯಾಕೆ ಇಂಪ್ಲಿಮೆಂಟ್ ಮಾಡಲ್ಲ? ಅದು ಕರೆಕ್ಟ್ ತಾನೆ ಅವ್ರು ಹೇಳೋದು. ನನಗೆ ಆ ಪಾಯಿಂಟ್ ತುಂಬ ಜನ, ಅದು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಅವ್ರಿಗೆ ತುಂಬ ಜನ ಸಪೋರ್ಟ್ ಇದ್ದಾರೆ, ಅವ್ರು ಹೇಳಿರೋದು ಕರೆಕ್ಟ್, ಎಲ್ಲರೂ ಯೋಚನೆ ಮಾಡ್ತಿದ್ರು ಆ ಥರ ಕೆಲಸ ಆಗಬೇಕು ಅಂತಾನೆ. ಅದನ್ನೇ ಯಾವ್ದಾರು ಒಂದು ಪಕ್ಷ ಇಂಪ್ಲಿಮೆಂಟ್ ಮಾಡಲಿ, ಯಾಕೆ ಅವರು ಅವ್ರು ನೆಕ್ಸ್ಟ್ ಜನಗಳ ಹತ್ರ ಹೋಗೋದು ಬೇಡ, ಅವ್ರು ಇನ್ನು 10 to 15 ಹೋದ್ರೆ ಅವರೇ ಇರ್ತಾರೆ ಕೆಲಸ ಮಾಡಿದ್ರೆ. ನಿಜವಾಗ್ಲು ಹೌದು, ಸಿ ಅದು ನಿಜ ಅಂತಾನೆ ಹೇಳ್ಬೋದು. ಆಮೇಲೆ ಲೈಕ್ ನಾನು ಒಂದೇ ಹೇಳೋದು, ಸಿ ಯಾರೇ ಎಷ್ಟೇ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಲಿ, ಏನೇ ಭರವಸೆಗಳನ್ನ ಕೊಡಲಿ, ಅದರಲ್ಲಿ ಅದು ಎಷ್ಟೋ ಪರ್ಸೆಂಟು ಪೂರೈಸರಲ್ಲ. ಬಟ್ ಸಿದ್ದರಾಮಯ್ಯ ಅವ್ರು ಹೇಳೋ ಪ್ರಕಾರ ಅವ್ರು ಏನೇನು ಭರವಸೆಗಳನ್ನ ಕೊಟ್ಟಿದ್ದಾರೆ ಎಲ್ಲ 99% ಈಡೇರಿಸಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಜನಗಳು ಸಿದ್ದರಾಮಯ್ಯ ಅವರ ಕೈ ಹಿಡಿತಾರಾ ಅನ್ನೋದು ಮಾತ್ರ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವ್ರದ್ದು ಹಿಡಿತಾರ, ಯಡಿಯೂರಪ್ಪ ಹಿಡಿತಾರ, ಕುಮಾರಸ್ವಾಮಿ ಹಿಡಿತಾರ, ಸಮ್ಮಿಶ್ರ ಆಗ್ತಾರ, ಹೇಳಕ್ಕಾಗುತ್ತೆ ಗೊತ್ತಿಲ್ಲ. ಬಟ್ ಅದೇ ಈಗ ಪ್ರೆಸೆಂಟ್ ಇದರಲ್ಲಿ ಅಲ್ಲಪ್ಪ, ದಿನೇಶ್ ಗುಂಡೂರಾವ್ ಸಹಿತ ಮುನ್ನಡೆ ಇದ್ದಾರೆ ಅವರು. ಸೊ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಅಷ್ಟೇ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಅಂತಾನೆ ಬರ್ತಾ ಇದೆ. GT ದೇವೇಗೌಡರೇ ಇನ್ನು ಮುಂದೆ ಇದ್ದಾರೆ. ಅಲ್ಲಿ ನಿಜ ಪ್ರಾಕ್ಟಿಕಲ್ ಹೇಳ್ಬೇಕಂದ್ರೆ GT ದೇವೇಗೌಡರು ತುಂಬಾ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅವರು. ನೋಡಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗಲೇ, ಮುಖ್ಯಮಂತ್ರಿ ಆಗಿದ್ದಾಗಲೇ ಅಲ್ಲಿ ಜನಗಳು ಒಪ್ಲಿಲ್ಲ ಅಂತಂದ್ರೆ ಜಸ್ಟ್ ಗೆಸ್ ಮಾಡಿ, ಅವರು ರಾಜ್ಯದ ಮುಖ್ಯಮಂತ್ರಿ ಅಲ್ಲಿ ಹೋಗಿ ನಿಂತಿದ್ದಾರೆ, ಅವರಿಗೆ ಸ್ಟಾರ್ಟಿಂಗ್ ಹಿನ್ನಡೆ ಅಂತಂದ್ರೆ ಇವರು ಎಷ್ಟು ಸ್ಟ್ರಾಂಗ್ ಇರ್ಬೋದು ಇವರು. ನಿಜ ಅಲ್ವಾ? ಹೌದು. ಸೊ ಇವಾಗ ಲೈಕ್ ಸಿ ನಾನು ಹೇಳೋದು, ಅಲ್ಲಿ ಮತ ಎಣಿಕೆ ಅದ್ರ ಪಾಡಿಗೆ ಅದು ನಡೀತಾ ಇದೆ, ಬರೋದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಬರ್ತದೆ ಬರ್ತಾ ಇದೆ. ಸೊ ಆಗಲೇ ಇಲ್ಲಿ ಜನಗಳೇ ಭವಿಷ್ಯ ನುಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಟ್ವಿಟರಲ್ಲಿ ಆಲ್ರೆಡಿ ತುಂಬ ಜನ ಒಂದು ಒಪಿನಿಯನ್ಸ್ನ ಕೊಡ್ತಿದ್ದಾರೆ. ಈ ಸರಿ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 100% ಗೆಲ್ಲತ್ತೆ ಅಂತ ಒಬ್ಬರು ತಮ್ಮ ಒಪಿನಿಯನ್ನ ಹೇಳಿದ್ದಾರೆ. ಸೊ ಇನ್ನೊಬ್ರು ಹೇಳ್ತಾರೆ, ಅಕಸ್ಮಾತ್ ಮೋದಿ ಗೆದ್ದರೆ ಅಂದರೆ ನಮಗೆ ಅಂದರೆ BJP ಗೆದ್ದರೆ ಅದು ಮೋದಿ ಗೆದ್ದಂಗೆ ಅಂತ. ಬಿಕಾಸ್ ಯಾಕೆಂದ್ರೆ ಮೋದಿ ಹವಾ ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿ ಈ ಸಾರಿ ಜೋರಿರೋದ್ರಿಂದಾನೆ
ಬಿಜೆಪಿ ಗೆಲುವಿಗೆ ಕಾರಣ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಜೆಪಿ ಗೆದ್ರೆ ಅದು ಬರೀ ಮೋದಿಯಿಂದ, ಒನ್ ಮ್ಯಾನ್ ಆರ್ಮಿ ಅಂತ ಏನ್ ಹೇಳ್ತಾರೆ. ಆ ಮೋದಿ ಮಾಡಿರೋ ಅಗ್ರೆಸಿವ್ ಭಾಷಣಗಳು ಏನಿದೆ ನೋಡಿ ರಶ್ಮಿ, ಒಂದ್ ನಿಮಿಷ, 112 ಸೀಟು, ಅದರಲ್ಲಿ ಈಗ ಅಟ್ ಪ್ರೆಸೆಂಟ್ ಆಗಿರೋದು 46, ಇನ್ನು ಬೇಕಾಗಿರೋದು ಎಷ್ಟೇ ಸೀಟು, ಒಟ್ಟು 62 ಸೀಟು. ಅಷ್ಟು ಬಂದ್ರೆ ಅದಷ್ಟು 112 ಸೀಟ್ ಕವರ್ ಆಗ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಒಂದು ತಕ್ಕ ಮಟ್ಟಿಗೆ ಒಂದು ಬೇಸಿಕ್ ಗೊತ್ತಾಗ್ಬಿಡುತ್ತೆ ಯಾರು ಪಾಲಾಗತ್ತೆ ಅವರಿಗೆ ಒಂದು ಸ್ಪಷ್ಟ ಬಹುಮತ. ಬಟ್ ಒಂದೇನಂದ್ರೆ ಕ್ಲಿಯರ್ ಮೆಜಾರಿಟಿ ಸಿಗ್ಬೇಕು ಅಂದ್ರೆ, ಒಂದು ಸ್ಪಷ್ಟ ಬಹುಮತ ಸಿಗ್ಬೇಕಂದ್ರೆ 70% ದಾಟಬೇಕು ಒಂದು ಪಕ್ಷ. ಸೊ ಅವಾಗ್ಲೇ ಒಂದು ಬಹುಮತ ಬರೋದು ಅಂಡ್ ಪಕ್ಷ ರಚನೆ ಸಾಧ್ಯ. 60% ಓವರ್ಆಲ್ ಪರ್ಸೆಂಟೇಜ್, 60% ಕೆಳಗೆ ಬಂದ್ರೆ ಖಂಡಿತ ಅದು ಸಮ್ಮಿಶ್ರ ಅಂತಾನೆ ಹೇಳ್ತಾರೆ, ಹಂಗ ಅಸೆಂಬ್ಲಿ ಆಗುತ್ತೆ. 60-ರಿಂದ ಒಂದು 65% ಮೇಲೆ ಹೋದ್ರೆ ಅದು ಸಿಂಪಲ್ ಮೆಜಾರಿಟಿ, 65-ರಿಂದ ಮೇಲೆ 70-ರಿಂದ ಮೇಲೆ ಹೋದ್ರೆ ಅದು ಕಂಪ್ಲೀಟ್ ಅಂದ್ರೆ ಒಂದು ಕ್ಲಿಯರ್ ಮೆಜಾರಿಟಿ, ಸ್ಪಷ್ಟ ಬಹುಮತ. ಆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋ ಒಂದು ಅಧಿಕಾರ ಇರತ್ತೆ. ಸೊ ಈಗ ಇದು ಕಾಂಗ್ರೆಸ್ಸೇ ಮುನ್ನಡೆ ಸಾಧಿಸ್ತಾ ಇದೆ, 46 ಸ್ಥಾನ ಪಡ್ಕೊಂತು, ಬಿಜೆಪಿ 44, ಜೆಡಿಎಸ್ 12. ಇತರರು ಇನ್ನೂ ಅಕೌಂಟ್ ಅನ್ನ ಓಪನ್ ಮಾಡಿಲ್ಲ, ಸೊ ಬರ್ತಾ ಇದಾರೆ. ಅದೇ ಹೇಳಿದ್ವಲ್ಲ, ಸೊ ಉಡುಪಿಲಿ ಪಕ್ಷೇತರರಿಗೆ 400 ಮತಗಳ ಹಿನ್ನಡೆ ಅಂತ ಬಂತು. ಎಲ್ಲೋ ಒಂದ್ ಕಡೆ ಅಂದ್ರೆ ಯಾರು ಸರ್ಕಾರದಿಂದ ಬೇಸತ್ತಿರ್ತಾರೆ, ಹಿಂದಿನ ಸರ್ಕಾರದಿಂದ ಬೇಸತ್ತಿರ್ತಾರೆ, ಅವ್ರು ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಯಾರಿಗೂ ಮತ ಹಾಕೋದ್ ಬೇಡ, ಹೋಗತ್ತಾಗೆ ಇತರರ್ಗೆ ಹಾಕ್ಬಿಡೋಣ ಅಂತ ಅನ್ಕೊಂಡು ಹಾಕಿರ್ತಾರೆ. ಅಂಥವ್ರಿಗೆ ಬಂದ್ರೆ ಒಂದು ಮತ ಬಂದಿರುತ್ತೆ ಹೊರತು ಇನ್ಯಾವುದಕ್ಕೂ. ಇವಾಗ ಸಪೋಸ್ ನಾನು ಹೇಳೋದು, ಇವಾಗ ಯಾವುದು ಈಗ ಯಾವ ಸರ್ಕಾರ ಬಂದ್ರೆ ಏನೇನು ಆಗ್ಬೋದು ಅಂತಂದ್ರೆ, ಒಂದು ಜಸ್ಟ್ ಅಂದ್ರೆ ಯಾವ್ದು ಸಾಧ್ಯ ಆಗ್ಬೋದು ಏನು ಅಂತ ಒಂದು ಇದು ಮಾಡೋಣ. ಇವಾಗ ಸಪೋಸ್ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ಸೇ ಪೂರ್ತಿ ಬಂತು ಅಂತ ಅನ್ಕೊಳ್ಳಿ, 112 ಸೀಟು ಬಂದರೆ ಕಾಂಗ್ರೆಸ್ ಅವರು ಇವರು ಸಿ ಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬಹುದು ಅಥವಾ ಬೇರೆ ಇನ್ಯಾರೋ ಆಗ್ಬೋದು ಸರ್ಕಾರ. ಸಪೋಸ್ ಇವರು ಬಿಜೆಪಿನೇ ಬಂತು ಅನ್ಕೊಳ್ಳಿ, ಯಡಿಯೂರಪ್ಪ ಆಗ್ಬೋದು ಅಥವಾ ಅವರು ಇನ್ನು ಅಧಿಕಾರ ಕೊಡ್ಬೋದು. ಸಪೋಸ್ ಇನ್ನೇನಾರ ಇದು ಏನದು ಕಾಂಗ್ರೆಸ್ಸು ಒಂದಷ್ಟು ಏನಾರ ಒಂದು 110 ಅಥವಾ 108 ಸೀಟ್ ತಗೊಂಡ್ರೆ ಅವರು ಜೆ ಡಿ ಎಸ್ಗೆ ಸಮ್ಮಿಶ್ರ ಮಾಡ್ಕೊಬೋದು, ಬನ್ನಿ ಹಿಂಗೆ ಅಂತ. ಅವಾಗ ಕುಮಾರಸ್ವಾಮಿ ಅಥವಾ ಯಡಿಯೂರು ಯಾರು ದೇವೇಗೌಡರು ಇದು ನನಗೆ ಸಿ ಎಂ ಸ್ಥಾನ ಬೇಕು, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಬೇಡ ದಲಿತನ ಸಿ ಎಂ ಮಾಡೋಣ ಅಂತ ಪರಮೇಶ್ವರ ಖರ್ಗೆ ಅವ್ರು ಇದಾರೆ. ಆಕ್ಚುಲಿ ಮೇನ್ ಹಳೆ ತಲೆ ಕಾಂಗ್ರೆಸ್ ಗೆ ಹೇಳ್ಬೇಕಂದ್ರೆ ಕರ್ನಾಟಕಕ್ಕೆ ಆಮೇಲೆ ಹಿರಿಯ ಅಭ್ಯರ್ಥಿ ಅವರು ಕರ್ನಾಟಕದಲ್ಲಿ ಈ ಎಲೆಕ್ಷನ್ ಅಲ್ಲಿ ಹಿರಿಯ ರಾಜಕಾರಣಿ. 87 ವರ್ಷನೂ ಎಷ್ಟಾಗಿದೆ ಅವ್ರಿನ್ನೇನು, ಈ 5 ವರ್ಷ ಬಿಟ್ಟರೆ ಈ 5 ವರ್ಷ ಗೆದ್ರೆ 92-93 ಆಗುತ್ತೆ ಅವರಿಗೆ, ಹಿರಿಯ ಅವ್ರಿಗೆ ಕೊಡ್ಬೋದು ನನ್ನ ಪ್ರಕಾರ ಈ ಜೆ ಡಿ ಎಸ್ ಆಮೇಲೆ ಕಾಂಗ್ರೆಸ್ ಸಮ್ಮಿಶ್ರ ಆದರೆ. ಅದೇ ನೀ ಬಿಜೆಪಿ ಏನಾರ ಬಂತು ಅಂತಂದ್ರೆ ಫುಲ್ ಫ್ಲೆಡ್ಸ್ ಆಗಿ ಒಂದ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೋದು, ಇದು ಅವ್ರ ಪಕ್ಷದಲ್ಲಿ ಆಗ್ಬೋದು. ಇಲ್ಲ ಸಪೋಸ್ ಫಸ್ಟ್ ಅವ್ರು ಏನಾರ ನಾನು ಹೇಳ್ತಿರೋದು ಫಸ್ಟ್ 105 ಸೀಟ್ ಬಂತು ಅನ್ಕೊಳ್ಳಿ ಅಥವಾ 108 ಸೇಮ್ ಇದೇ ತರ ಬಂತು ಅಂತಂದ್ರೆ ಅವ್ರು ಫಸ್ಟ್ ಜೆ ಡಿ ಎಸ್ ಕಡೆ ಮುಖ ಮಾಡಲ್ಲ. ಯಾಕೆ ಅಂತ ಗೊತ್ತಾ, ಜೆ ಡಿ ಎಸ್ ಅವರು ಸ್ವಲ್ಪ ಹಿಂದಟ್ ಹಾಕ್ತಾರೆ ಬಿಜೆಪಿಗೆ ಬರಕ್ಕೆ, ಯಾಕಂದ್ರೆ ಹಳೇದೆಲ್ಲ ನೋಡ್ಬಿಟ್ಟು. ಸೊ ಇಲ್ಲಿ ಯಾರು ನೀವು ಅದರ್ಸ್ ಅಂತ ಹೇಳ್ತಿದಿರಲ್ಲ ಪಕ್ಷೇತರರು, ಅವರನ್ನ ಆಪರೇಷನ್ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾರ ಅವರು. 4-5 ಸೀಟ್ ಬಂದ್ರೆ ಅವ್ರು ಸರ್ಕಾರ ರಚನೆ ಮಾಡ್ಬಿಡ್ತಾರೆ ಫುಲ್ ಫ್ಲೆಡ್ಜ್. ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ಅವ್ರು ಫಸ್ಟ್ ಬೇಕಾಗಿರೋದೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಕ್ಕೆ ಅಂತ. ಸಪೋಸ್ ಅದು ವರ್ಕೌಟ್ ಆಗಿಲ್ಲ ಅಂತಂದ್ರೆ ಅವರಿಗೆ ನೆಕ್ಸ್ಟ್ ಜೆ ಡಿ ಎಸ್ ಮನೆಗೆ ಬರಬೇಕು. ಜೆ ಡಿ ಎಸ್ ಹತ್ರ ಬಂದ ಅವಾಗ ಜೆ ಡಿ ಎಸ್ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಹೇಳ್ಬೋದು, ಇಲ್ಲಪ್ಪ ನನಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡು ಹಿಂಗೆ. ಆಮೇಲೆ ಇನ್ನೂ ಒಂದು ಅವರು ಆಮೇಲೆ ಇದು ಒಡ್ಬೋದು, ಯಾಕಂದ್ರೆ ಉಪಮುಖ್ಯಮಂತ್ರಿನೂ ನನಗೆ ಬಿಟ್ಕೊಡು, ಯಾಕಂದ್ರೆ ಅವ್ರಿಗೆ ಬೇಕೇ ಬೇಕು ಪಕ್ಷ. ಈ ಸಲ ಸರ್ಕಾರ ರಚನೆ ಮಾಡ್ಲೇಬೇಕು, ಟೆನಿ ಕಾಸ್ಟ್ ಕಾಂಗ್ರೆಸ್ಗೆ ಬಿಟ್ಕೊಡ್ಬೋದು, ಎರಡೂ ಸ್ಥಾನ ಬಿಟ್ಕೊಡ್ಬೋದು ಅವರು. ಮುಖ್ಯಮಂತ್ರಿ ಸ್ಥಾನನೂ ಬಿಟ್ಕೊಡ್ಬೋದು ಒಂದು ಟೈಮಿಗೆ, ಉಪಮುಖ್ಯಮಂತ್ರಿ ಸ್ಥಾನನೂ ಬಿಟ್ಕೊಡ್ಬೋದು. ಇಲ್ಲ ಅಂತಂದ್ರೆ ಜೆ ಡಿ ಎಸ್ ಫುಲ್ ಸರ್ಕಾರ ರಚನೆ ಮಾಡ್ರೂ ಮಾಡಬಹುದು, ಹೇಳಕ್ಕಾಗಲ್ಲ. ಸೊ ಇವಾಗ ಸಿದ್ದರಾಮಯ್ಯ ಅವ್ರಿಗೆ ಬಾದಾಮಿ ಕ್ಷೇತ್ರದಲ್ಲಿ ಮುನ್ನಡೆ, 324 ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ಬಾದಾಮಿ ಅಲ್ವಾ ಸ್ವಲ್ಪ ಬಾಯಿಗೆ ಬಿತ್ತು ಸಿದ್ದರಾಮಯ್ಯ ಅವರಿಗೆ. ಇವಾಗ ಇದು ಈಗ ಬರ್ತಾ ಇದೆ, ಬಾದಾಮಿಯಲ್ಲಿ ಸ್ವಲ್ಪ ಮುನ್ನಡೆ ಸಾಧಿಸಿದ್ದಾರೆ ಸಿದ್ದರಾಮಯ್ಯನವರು. ಅಟ್ ಲೀಸ್ಟ್ ಚಾಮುಂಡೇಶ್ವರಿ ಅಲ್ಲದೆ ಹೋದ್ರು ಬಾದಾಮಿ ಬನಶಂಕರಿ ಆದ್ರೂ ಕೈ ಹಿಡಿತಾ ಇದ್ದಾಳ ಅಂತ ನೋಡ್ಬೇಕು. ಸೊ ಈ ತರ ಅಂಡ್ ಕಮಿಂಗ್ ಬ್ಯಾಕ್ ಟು ಟ್ವಿಟ್ಟಿಗರ್ ಯಾರಿದ್ದಾರೆ ಅವರೆಲ್ಲ, ಸೊ ಕೆಲವರು ಬಿಜೆಪಿನೇ ಗೆಲ್ಬೇಕು ಅಂತ ಕೂಡ ಆಸೆ ಪಡ್ತಿದ್ದಾರೆ. ಇನ್ ಕೆಲವರು ಜೆ ಡಿ ಎಸ್ ಪಕ್ಷಕ್ಕೆ ಅಬ್ಬಬ್ಬ 20 ಸೀಟ್ ಸಿಕ್ಕಿದ್ರೇನೆ ಹೆಚ್ಚು ಅನ್ನೋರು ಇದಾರೆ. ಸೊ ಎಲ್ಲೋ ಒಂದ್ ಕಡೆ ಪಾಪ ಬಿಜೆಪಿನ ತುಂಬಾನೇ ಕಡೆಗಣಿಸ್ತಾ ಇದಾರೆ ಕೆಲವರು ಅಂತಾನೆ ಹೇಳ್ಬೋದು.
ಸೊ ಈ ರೀತಿ ತುಂಬಾ ಜನ ಆಲ್ರೆಡಿ ಭವಿಷ್ಯಗಳನ್ನ ನುಡಿಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಏನೇ ಭವಿಷ್ಯ ಇರಲಿ, ಏನೇ ಒಂದಿರಲಿ, ಸೊ ಈಗ ಕೊನೆಗೆ ಬರೋದೇನೆ ಫೈನಲ್ ರಿಸಲ್ಟ್. ನಾವು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀವಿ. ಕನ್ನಡದಲ್ಲಿ ಐದು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆ ಅಂತ ನೋಡಿ, ಐದು ಕ್ಷೇತ್ರದಲ್ಲಿ ಆಲ್ರೆಡಿ ಆ ತರ ಒಂದು ಹಿಂಗ್ ಗೊತ್ತಾದ್ರೂ ಸಾಕು ನಿಮಗೆ. ಈಗ ಹೆಂಗ್ ಗೊತ್ತಾ, ದಕ್ಷಿಣ ಕನ್ನಡ ಅಥವಾ ಈ ಕಡೆ ಮಂಗಳೂರು ಈ ಕಡೆ ಸೈಡ್ ಅದೆಲ್ಲ ಐದು ಕ್ಷೇತ್ರ ನಾಲ್ಕು ಕ್ಷೇತ್ರ ಮೂರು ಕ್ಷೇತ್ರ ಮುನ್ನಡೆ ಅಂತಂದ್ರೆ ಅವಾಗ ಒಂದು ಬೇಸಿಕ್ ರಫ್ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆಂಗ್ ಬರ್ಬೋದು ಅಂತ. ಹೌದು, ಇವಾಗ ಆಲ್ರೆಡಿ ಕಾಂಗ್ರೆಸ್ ಅಂತೂ 52 ಸ್ಥಾನ ತಗೊಂಡ್ಬಿಟ್ಟಿದೆ. ಸೊ ಏನಾಗ್ಬೋದು ಅನ್ನೋದು ತುಂಬಾನೇ ಭಯ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಭಾರಿ ಹಿನ್ನಡೆ, 6900 ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಹೌದು. ಸೊ ಇವಾಗ ಇನ್ನು 324 ಮತಗಳಲ್ಲಿ ಮುನ್ನಡೆ ಸಾಧಿಸಿರೋದು ಬಾದಾಮಿ ಕ್ಷೇತ್ರದಲ್ಲಿ. ಅಲ್ಲ, ಇದರಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ 324 ಮತಗಳ ಮುನ್ನಡೆ ಸಾಧಿಸಿರೋದು ಸಿದ್ದರಾಮಯ್ಯ ಅವರು. ಸೊ ಅಲ್ಲಿ ಅಟ್ಲೀಸ್ಟ್ ಅಲ್ಲಾದ್ರೂ ಬರಬಹುದಾ ಇವರಿಗೆ ಗೊತ್ತಿಲ್ಲ. ಯಾವ ಕ್ಷೇತ್ರದಲ್ಲಿ ಗೆಲುವು ಸೋಲು ಅನ್ನೋದು ಗೊತ್ತಿಲ್ಲ. ಜೊತೆಗೆ ಯಾವ ಕ್ಷೇತ್ರದಲ್ಲಿ ಅವರು ರಾಜೀನಾಮೆ ಕೊಟ್ಟು ನೆಕ್ಸ್ಟ್ ಎಲ್ಲಿ ಅಧಿಕಾರ ಕೇಳಿತಾರೆ ಅನ್ನೋದು ಮಾತ್ರ ಇನ್ನೂ ಗೊತ್ತಿಲ್ಲ. ಸೊ ನೋಡೋಣ, ಇನ್ನು ಸ್ವಲ್ಪ ಅಂದ್ರೆ ಒಂದು ಟೈಮ್ ಇದೆ, ಇನ್ನು ಮಧ್ಯಾಹ್ನದವರೆಗೂ ಟೈಮ್ ಇದೆ. ಈಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಂದ್ರೆ ಪಕ್ಕಾ ಗೊತ್ತಾಗುತ್ತೆ. ನಿಜ. ಹೌದು. ಸೊ ಇವಾಗ ಒಂದು ಲೈಕ್ ಇಷ್ಟೊತ್ತು ನಾವು ನಿಮ್ಗೆ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾನೆ ಇದೀವಿ. ಸೊ ಮೇಲ್ಕೋಟೆಯಲ್ಲಂತೂ JDS ಅಂತೂ ಇನ್ನೂ ಮುನ್ನಡೆ ಸಾಧಿಸ್ತಾನೆ ಇದೆ. ಸೊ ಧಾರವಾಡ ಪಶ್ಚಿಮದಲ್ಲೂ ಅಷ್ಟೇ ಕಮಲ ಮುನ್ನಡೆ, ಕಮಲ ಅರಳ್ತಾ ಇದೆ ಒಂದೊಂದು ಕಡೆ. ಇನ್ನು ಕೈ ಅಂತೂ ಜೋರಾಗಿ ರಾರಾಜಿಸ್ತಾ ಇದೆ ತೆನೆ ಹೊತ್ತ ಮಹಿಳೆ ಅಂದರೆ ರೈತ ಪಕ್ಷ, ಅದು ಕೂಡ ಮುನ್ನಡೆ ಹೋಗ್ತಾ ಇದೆ, ಓಡ್ಕೊಂಡು ಹೋಗ್ತಿದೆ. ಸೊ ಎಲ್ಲಿ ಯಾರಿಗೆ ಒಂದು ಏನೋ ಒಂದು ಆ ಡೆಸ್ಟಿನೇಷನ್ ಅಂತಾರೆ, ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದಾರೆ ಈಗ, ಆ ಸ್ಟಾಪ್ ಎಲ್ಲಿ ಫೈನಲ್ ಸ್ಟಾಪಿಗೆ ಯಾರು ರೀಚ್ ಆಗ್ತಾರೆ ಅನ್ನೋದು ಮಾತ್ರ. ಸೊ ಸ್ವಲ್ಪ ಕುತೂಹಲ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಒಂದು ಏನಂತಾರೆ, ನಾವು ಒಂದು ಮತದಾನ ಸಣ್ಣದಾಗಿ ನಾವು ಇದೆಲ್ಲ ಒಂದು ಡೀಟೇಲ್ ಸ್ಟಾರ್ಟಿಂಗ್ ಹೇಳ್ತಾ ಇರೋದು ಇವೆಲ್ಲ. ಇದಿನ್ನು ಬೇಸಿಕ್ ಇದಿನ್ನು ಇಲ್ಲ ಅಂದ್ರೆ ನಾವೇನ್ ಹೇಳ್ತಾ ಇರೋದು, ಈಗಿನ್ನು ಸುಮ್ಮನೆ ಲೈಟ್ ಆಗಿ ತಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಹೋಗ್ತಾ 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 ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಕಾವು ಜಾಸ್ತಿ ಆಗುತ್ತೆ. ಬಟ್ JDS ಪರವಾಗಿಲ್ಲ ರೀ, ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ 15 ಸ್ಥಾನ ಗಳಿಸ್ಕೊಂಡಿದೆ ಅಂದ್ರೆ ಈಗ ಮುನ್ನಡೆ ಇದೆ JDS. ನನ್ನ ಪ್ರಕಾರ ನೋಡಿ, ಇದರಲ್ಲಿ 55 BJP, 54 JDS, 15 ಇದೆ ಅಂದ್ರೆ ದಟ್ ಈಸ್ ಗುಡ್ ಆಕ್ಚುಲಿ. ಒಳ್ಳೆ ಕಾಂಪಿಟೇಷನ್ ನಡೀತಾ ಇದೆ. ಸೊ ಇಲ್ಲಿ ಕಾಂಗ್ರೆಸ್ BJP ಒಂದೇ ಸ್ಥಾನ ಡಿಫರೆನ್ಸ್ ಬರ್ತಾ ಇದೆ. ಸೊ ನಾನು ಹೇಳ್ದಂಗೆ ರಶ್ಮಿ ನೋಡಿ, ಆದ್ರೂ ಆಗ್ಬೋದು. JDS ರಚನಾ ಸರ್ಕಾರ ರಚನೆ ಮಾಡ್ಲಿ ಬಿಡ್ರಿ, ಯಾಕ್ರಿ ಆಗಲ್ವಾ? ಅದನ್ನ ನಾನು ಅದನ್ನೇ ಹೇಳೋದು, ಅವರಿಗೆ ಎಲ್ಲರೂ ಸೈಡ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಉಲ್ಟಾ ಹೊಡೆದ್ರು ಹೊಡಿಬಹುದು. ಹೇಳೋದು ಅಂದ್ರೆ ನಾವ್ ಹೇಳದೆ ಸತ್ಯ ಅಂತಲ್ಲ, ಆದ್ರೂ ಆಗ್ಬೋದು. ಬಟ್ ನಾನು ಹೇಳೋದು, ಒಂದು ಸರ್ಕಾರ ಬರ್ಲಿ, ಯಾವ್ದಾರ ಒಂದು ಸರ್ಕಾರ ಬಂದ್ರೆ ಕರೆದು ಕೇಳ್ಬೋದು ಅಥವಾ ಕೆಲಸನೂ ಬೇಗ ಆಗ್ತವೆ. ಇವ್ರು ಇಬ್ಬಿಬ್ರು ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಜನಗಳಿಗೆ ಆಕ್ಚುಲಿ. ನಿಜ. ಇವಾಗ ಬೀದರ್ ದಕ್ಷಿಣದಲ್ಲಿ ಅಶೋಕ್ ಕೇಣಿಗೆ ಹಿನ್ನಡೆ ಅಂತ ಬಂತು. ಅಶೋಕ್ ಕೇಣಿ ಅವರು ಸ್ವಲ್ಪ ಕೆಲವೊಂದು ಸ್ಕ್ಯಾಂಡಲ್ ಅಲ್ಲಿ ಇದ್ ಮಾಡಿದವರು, ಅವ್ರ ಬಗ್ಗೆ ಕೂಡ ತುಂಬಾನೇ ಒಂದು ಕಾಂಟ್ರವರ್ಸೀಸ್ ಆಯ್ತು. ಯಾವಾಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ರು ಅವಾಗಿಂದಾನೇ ತುಂಬಾ ಒಂದು ಇದಾಯ್ತು, ವಿರೋಧಗಳು ಕೇಳಿ ಬಂತು, ಇಂಥವ್ರನ್ನೆಲ್ಲ ನೀವು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀರಾ ಅಂತ. ಸೊ ಅಂದ್ರೆ ಅವ್ರದ್ದು ಏನ್ ಗೊತ್ತಾ ಅಲ್ಲಿರೋದು, ಅವರು ಅಂದ್ರೆ ಫುಲ್ ಅವರು ಪಕ್ಕಾ ಬಿಸ್ನೆಸ್ ಮ್ಯಾನ್ ಅಶೋಕ್ ಕೇಣಿ ಅವರು. ಅವರು ರಾಜಕೀಯ ಅನ್ನೋದು ಅವ್ರು ಬೇರೆ ಇದಕ್ಕೋಸ್ಕರನೇ ಇಲ್ಲಿಗೆ ಇಳಿದಿರ್ತಾರೆ ರಾಜಕೀಯ ಅಂದ್ರೆ. ಅವ್ರು ಅಲ್ಲಿ ಅಂದ್ರೆ ಕೆಲವು ಆಮಿಷಗಳು ಒಡ್ಡಿ ದುಡ್ಡು ಇದು ಮಾಡಿ ಫ್ರೀ ಸಿನಿಮಾಗಳು ತೋರಿಸಿ ಆತರ ರೈತರುಗಳಿಗೆ ಗೊತ್ತಿದೆ. ಅವ್ರಿಗೆ ಅಲ್ಲಿ ಫ್ರೀ ಸಿನಿಮಾ ತೋರಿಸ್ತಾರೆ ಅಂದ್ರೆ ಹೋಗ್ತಾರೆ, ಮತ್ತೆ ನಾಳೆ ದಿನ ಬಂದು ಓಟ್ ಹಾಕೋನು ಯಾರಿಗೆ ಓಟ್ ಹಾಕ್ಬೇಕು ಅಂತವ್ರಿಗೆ ಓಟ್ ಹಾಕೋದು. ಸೊ ಆ ತರದ್ದು ಅಶೋಕ್ ಕೇಣಿ ಅವ್ರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಅದು ಬಂದಿದೆ ಅಂತ ಹೇಳ್ಬೋದು. ತುಂಬಾ ಜನ ವಿರುದ್ಧವಾಗಿ ನಿಂತಿದ್ದಾರೆ ಆಕ್ಚುಲಿ ಅಶೋಕ್ ಕೇಣಿ ಅವರ ಇದಕ್ಕೇನೆ. ಸೊ ಇವಾಗ ರಾಮಲಿಂಗಾರೆಡ್ಡಿ ಅವರು BTM ಕ್ಷೇತ್ರದಲ್ಲಿ ಅಂದ್ರೆ ಅಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಅಂತ ಬಂತು. ಸೊ ರಾಮಲಿಂಗಾರೆಡ್ಡಿ ಅವರು ಅದೇ ಈ ಸಲ ಅವ್ರ ಮಗಳು ಏನಾರು ಇಲ್ಲಿ ಜಯನಗರದಲ್ಲಿ ಎಲೆಕ್ಷನ್ ನಡೆದಿದ್ರೆ ಅವ್ರ ಮಗಳು ಸ್ವತಃ ನಿಲ್ಬೋದು. ಫಸ್ಟ್ ಟೈಮ್ ಅಖಾಡಕ್ ನಿಂತಿದ್ರು ಪಾಪ ಅವರು. ಫಸ್ಟ್ ಟೈಮ್ ಆಕ್ಚುಲಿ ಅವರು ಸೌಮ್ಯ ರೆಡ್ಡಿ ಅವರು ಫಸ್ಟ್ ಟೈಮ್ ನಿಂತ್ಕೊಳ್ತಾ ಇದ್ರು. ಸೊ ಅವ್ರಿಗೆ ಬಟ್ ಇವಾಗ ಎಲೆಕ್ಷನ್ ಪೋಸ್ಟ್ಪೋನ್ ಆಗಿದೆ, ಅದು ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಬಟ್ ಆರ್ ನಗರ ಕ್ಷೇತ್ರದಲ್ಲಿ ಈಗ ನಮ್ಗೆ ಹೆಂಗೆ ಅಂತಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ May 28 ಅಂತ ಹೇಳ್ತಿದ್ದಾರೆ. ಸೊ ನೋಡ್ಬೇಕು ಇನ್ನು ಏನೆಲ್ಲ ಆಗತ್ತೆ. ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಇದೆ. ಸೊ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ, ಹಾಸನದಲ್ಲಿ ಮಾತ್ರ JDS. ಕಾಂಗ್ರೆಸ್ BJP ಎರಡು ಬರ್ತಾ ಇದೆ. ಈವನ್ JDS ಆಲ್ಸೋ ದಟ್ ಈಸ್ ಗುಡ್ ನಂಬರ್ ನನಗೆ, ನನ್ನ ಪ್ರಕಾರ. ಅವ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ದಟ್ ಈಸ್ ಬೆಟರ್ ಫಾರ್ JDS. ನಿಜ ನಿಜ. ಸೊ ಹಿಂಗೆ ಅದು ಅಂದ್ರೆ ಹೋಗ್ತಾ ಹೋಗ್ತಾ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಸೊ ಹಾಸನ ಬಿಡಿ, ಹಾಸನದಲ್ಲಿ JDS ಅಲ್ಲಿ BJPನೇ ಅಷ್ಟು ಒಂದು ಸಖತ್ ಪೈಪೋಟಿ ಕೊಡುತ್ತೆ ಅಲ್ಲಿ ಹಾಸನದಲ್ಲಿ. ಹೌದು.
ಆಮೇಲೆ ಇದರಲ್ಲಿ ರೀ ಕಡೂರಲ್ಲಿ ಬಿ ಎಸ್ ಸಿ ದತ್ತ ಅವರಿಗೆ, ಅವ್ರು ಆಕ್ಚುಲಿ ಒಳ್ಳೆ ಕ್ಯಾಂಡಿಡೇಟ್ ಕಡೂರಲ್ಲಿ, ಅವ್ರದ್ದು ಹಿನ್ನಡೆ ಅಂತ ಬರ್ತಿದ್ಯಪ್ಪ ದತ್ತಾಗೆ. ಬಟ್ ಆ್ಯಕ್ಚುಲಿ ನೀವು ಅಲ್ಲಿ ಸರೌಂಡಿಂಗೆಲ್ಲ ನೋಡಿದ್ರೆ ಅಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅವರೇನು ಫುಲ್ ಹೈಫೈ ರಾಜಕಾರಣಿ ಅಂತೂ ಅಲ್ಲ, ಅವ್ರು ಎಲ್ಲೇ ಹೋದ್ರು ಈ ಒಂದು ಸೈಕಲ್ ಇದ್ರಲ್ಲಿ ಹೋಗ್ತಾರೆ, ಆಟೋದಲ್ಲಿ ಹೋಗ್ತಾರೆ. ಹೋಗೋಕ್ಕಿಂತ ಮುಂಚೆ ಅವರು ಎಲ್ಲ ಕೆಲಸಗಳು ಜನಗೆ, ಇವಾಗ ನಾವು ನೀವು ಇದೀವಲ್ಲ ಅದೇ ಥರ ಜನಗಳಿಗೆ ಸಿಗ್ತಾರೆ ಕೈ ಚಾಚಿದ್ರೆ. ಬಟ್ ಇವ್ರುಗಳು ನಮ್ಮ ಕೆಲವರೆಲ್ಲ ಕೈ ಚಾಚಿದ್ರಲ್ಲ ಅವ್ರು ಎಲ್ಲೋ ಕೂತಿರ್ತಾರೆ, ಬಟ್ ಅವ್ರು ಸಿಗ್ತಾರೆ. ಅವ್ರಿಗೂ ಹಿನ್ನಡೆ ಅಂದರೆ ಅರ್ಥ ಆಗ್ತಿಲ್ಲ ಈ ನಮ್ಮ ಮತಗಳು ಮತದಾರರು ಯಾರ್ಯಾರಿಗೆ ಹಾಕಿದ್ದಾರೆ ಏನು. ಬಟ್ ಈ ಸಲ ಮತ ಹಾಕಿರೋರೆಲ್ಲರೂ ಸಖತ್ ಯೋಚನೆ ಮಾಡಿ ಮತ ಹಾಕಿದ್ದಾರೆ ಅಂತ ಹೇಳ್ಬೋದು ನಾನು. ಹೌದು, ತುಂಬಾನೇ ತಲೆ ಉಪಯೋಗಿಸಿದ್ದಾರೆ. ಸೊ ಯಾರಿಗೆ ಹಾಕಿದ್ರೆ ಹೆಂಗೆ ಅನ್ನೋ ಒಂದು ಇದರಿಂದ. ಆಮೇಲೆ ರಶ್ಮಿ 59 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಅಂತ ಬರ್ತಾ ಇದೆ ಇವಾಗ. ಸೊ ಇದು ಅದೇ ನಾ ಹೇಳ್ತೇನೆ, ಈಕ್ವಲ್ ಕಾಂಪಿಟೇಷನ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈಗ ಬಿಜೆಪಿ 65 ಹೋಯ್ತು, ಕಾಂಗ್ರೆಸ್ 62 ಇದೆ, ಜೆ ಡಿ ಎಸ್ 22. ಸೊ ಈ ಎಲ್ಲೊಂದ್ ಕಡೆ ಸಮೀಕ್ಷೆಗಳು ಬರೋ ಒಂದು ಫಲಿತಾಂಶದ ಪ್ರಕಾರ ಅಂತ ತಗೊಳಕ್ ಹೋದ್ರೆ ಬಿಜೆಪಿಗೆ ಟುಡೇಸ್ ಚಾಣಕ್ಯ ಕೊಟ್ಟಿದ್ದು 120 ಸ್ಥಾನ. ಸೊ ಅದು ಫೈನಲ್ ಒಂದು ಸರ್ವೆ ರಿಪೋರ್ಟ್ ಅಂತ ನಾವು ತಗೊಳಕ್ ಹೋದ್ರೆ ಅಷ್ಟೇ ಇದು ಬರುತ್ತಾ ಅಂತ. ಬಿಕಾಸ್ ಇದರಲ್ಲಿ ಗುಜರಾತ್ ಚುನಾವಣೆಯಲ್ಲಿ ಇದೇ ರೀತಿ ಒಂದು ಟುಡೇಸ್ ಚಾಣಕ್ಯ ಕೊಟ್ಟಿದ್ದ ಫಲಿತಾಂಶ ನಿಜ ಆಗಿತ್ತು. ಸೊ ಹಂಗಾಗಿ ಇಲ್ಲೂ ಕೂಡ ಅದೇ ರೀತಿ ಒಂದು ನಿಜ ಆಗತ್ತಾ ಅನ್ನೋದು ಗೊತ್ತಿಲ್ಲ. ಸೊ ಹೇಳಕ್ಕಾಗಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮುನ್ನಡೆ. ಸೊ ಅವ್ರು ಏನೇ ಒಂದು ಮಾಡಿದ್ರು ಜನಗಳು ಸ್ವಲ್ಪ ಕೈ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಸೊ ವರುಣ ಕ್ಷೇತ್ರದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮುನ್ನಡೆ ಸಾಧಿಸಿದ್ದಾರೆ. ಅಪ್ಪ ಅಮ್ಮಗೆ ಒಂದು ಚೆನ್ನಾಗೇ ನಡೀತಿದೆ ನನ್ನ ಪ್ರಕಾರ. ಹಂಗಾರೆ ಅಂದ್ರೆ ಅಪ್ಪನಿಗೆ ಚಾಮುಂಡೇಶ್ವರಿ ಕೈ ಹಿಡಲಿಲ್ಲ, ಅಟ್ ಲೀಸ್ಟ್ ಮಗನಿಗೆ ಚಾಮುಂಡೇಶ್ವರಿ ಕೈ ಹಿಡಲಿಲ್ಲ ಅಥವಾ ಬಾದಾಮಿ ಹಲವನು ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ಏನ್ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿ ಯಾವ್ದವ್ರು ಅವರು? ಇಲ್ಲ ಹೇಳಿ ನೋಡಬೇಕು. ಸಿ ಇವಾಗ ಏನು ಪ್ರಿಡಿಕ್ಷನ್ ಅಂದ್ರೆ ಐ ಮೀನ್ ನಾವೇನು ಡಿಸಿಷನ್ ಗೆ ಬರಕ್ ಆಗಲ್ಲ. ಸೊ ಏನ್ ಬೇಕಾದ್ರೂ ಆಗ್ಬೋದು. ಇನ್ನು ಮಂಗಳೂರಿನಲ್ಲಿ ಯು ಟಿ ಖಾದರ್ ಅವ್ರಿಗೂ ಕೂಡ ಕಾಂಗ್ರೆಸ್ ಕ್ಷೇತ್ರದಿಂದ ನಿಂತಿದ್ದಾರೆ, ಅವ್ರಿಗೂ ಕೂಡ ಮುನ್ನಡೆ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಎಲ್ಲಾ ಕ್ಷೇತ್ರದಲ್ಲೂ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳು. ಸೊ ಎಂ ಬಿ ಪಾಟೀಲ್ ಅವರು ಕೂಡ ಬಬಲೇಶ್ವರ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ.